जीव इो गोबे मुद्दा गोबे हाँ को नोड़ हेगते कुछ मत जम फोडे मद्लु तलेन एत्तरवागिडबेकु बाटलल हाल चेन्ना कुलुकुसु कुलुकु कुलुकि कुलुकु हागल्लम्म हीगे निप्पलल हाल बरुत्ता नोडु ई कडेने हौदा बर्ता इदे चेन्नागि बर्ता ईग बायनल्लि इडु आ तुरुकबारदु मेत्तिगे तुरुकल्ल सुळ्ळिरि नोडु हीगे इरु मंजु मक्कळु अंद्रे निनगे अष्टोंदु आसेनम्म ಹಾಗಾದ್ರೆ ನಿಮ್ಮಮ್ಮನ ಆಸ್ಪತ್ರೆಗೆ ಹೋಗಿ ಈ ಪಾಪನ ತಂದಿದ್ದ ಹೌದೇ ಹೌದು ಅಲ್ವಮ್ಮ ಹೌದಮ್ಮ ಬೇಗ ಮಗನ ತಗೊಳ್ತಾಳೆ ತಗೊಳ್ಳಿ ಈಗಲೇ ನಾನು ಹೋಗಿ ಅಮ್ಮನ ಬೇಗ ಆಸ್ಪತ್ರೆಗೆ ತಗೊಳ್ಳಿ ಬೇ ಬೇ ಅಮ್ಮ 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 ಯಾವಾಗ ಆಸ್ಪತ್ರೆಗೆ ಹೋಗ್ತೀಯ ನಿಮ್ಮ ಅಪ್ಪ ಯಾವಾಗ ಕರ್ಕೊಂಡು ಹೋಗ್ತಾರೋ ಆವಾಗ ಹಾಗಾದ್ರೆ ಅಪ್ಪನೇ ಕೇಳ್ತೀನಿ ಅಪ್ಪ नान आस्पत्र के अद्मे रेडी तक निम्म आस्पत्र कर्क हमी आ पुट पाप इकड़ी मंजु टीचर को होंमवर्क बर्दे होंमवर्क ताने कड़े तोर्स होंमवर्क हाउ कड़े होंमवर्क अंद्रेन मन केस ताने नंग पुट तम बंद मेले नाने टीचर चेन्ना पाठ हेकोट ना क्लास फस्ट बर गावे बर कर्क बरतार ऐनो नम अम्म बहला निधान कड़े नामकरण सर निम्म बंद नमे कर्दू बर बर्दीना खंडित खंडित ना गौरी कर्क अयो बेड़म ಇನ್ನು ನಿನ್ನ ಮಾತುಕತೆ ಮುಗಿಲಿಲ್ಲ ಬಾ ಗಿಣಿ ಇಲಿ ಇರದೆ ಬೆಚ್ಚಟೆ ಮಾತಾಡ್ಕೊಂಡು ಹೊರಡೋಕ್ಕೆ ಅಲ್ಲಿ ನಾಮಕರಣ ಮುಗಿದೋಗಿರುತ್ತೆ ಅಷ್ಟೇ ನಾನು ಆಗ್ಲೇ ರೆಡಿಯಪ್ಪ ಹಾಗಾದ್ರೆ ನಾನು ರೆಡಿ ಇಲ್ಲ ಅಮ್ಮನ ಅಲಂಕಾರ ಮುಗಿಬೇಕೋ ಬೇಡವೋ ಅಮ್ಮನಿಗೆ 100 ವರ್ಷ ಆಯ್ತು ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಲ್ವೇನಪ್ಪ ನನ್ನಷ್ಟೇ ಚೆನ್ನಾಗಿಲ್ಲ ಅಮ್ಮ ನಿಮ್ಮಮ್ಮ ಚೆನ್ನಾಗಿಲ್ಲದೇ ಇದ್ದರೆ ಅವಳನ್ನ ಯಾರು ಮದುವೆ ಆಗ್ತಿದ್ರು ಮತ್ತೆ ಅದ್ಯಾಕ ಕಣ್ಣು ನೋಡ್ತಾ ಇದ್ದೀಯಾ ಮೊದಲು ಸರಿಯಾಗಿ ನೋಡಿರಲಿಲ್ವಾ निम्म ना नोड़ नहीं महा नोड़ो मद्वे आदम नोड़ब नानूद अम्मे नोड़ता मुख्यवाद मरदे मुख्य मुख्य ಹಾ ಈ ಕಾಲ
ಹೊರಗಡೆ ಚಳಿ ಓಡಾಡೋದು ಒಳ್ಳೇದಾ ನೋಡು ನಿನ್ನ ಆರೋಗ್ಯ ನೀ ನೋಡ್ಕೊಂಡು ಹೋದ್ರೂ ಪರವಾಗಿಲ್ಲ ನಾನು ನೋಡ್ಕೊಳ್ಳೇ ಹೀಗೆ ನಿನ್ ನೋಡ್ತಾ ಇದ್ರೆ ಏನಂತ ಇದು ಬೇರೆ ಹೊಟ್ಟೆಕ್ಕೆ ತಿಂದಿನಿ ಅಮ್ಮನ್ನೇ ನೋಡ್ತಾ ಇದ್ದಾರೆ ಅಮ್ಮ ಅಪ್ಪನ್ನೇ ನೋಡ್ತಾ ಇದ್ದಾರೆ ಅಮ್ಮ ಅಪ್ಪ ಇಬ್ರು ನನ್ನ ನೋಡ್ದೇನೇ ಹೋಗ್ತಾ ಇದ್ದಾರೆ ನೀನ್ ಬರಲೇನು ನೀವಿಬ್ರು ನನ್ನ ಮರ್ತೇ ಬಿಟ್ರೇನೋ ಅಂತಿದ್ದೆ ಪಾಪ ತಂದಿಟ್ ನೋಡು ನಿಮ್ಗೆ ನಿಮ್ಮ ಪುಟ್ಟಾರಿ ಪಾಪನ ತಂದಿದ್ದೀನಿ ನೋಡ್ದೆ ಶೋಭಾ ಮಕ್ಕಳು ಅಂದ್ರೆ ಮಂಜು ಪ್ರಾಣ ಬಿಡ್ತಾರೆ ಈಗ ಪುಟಾಣಿ ತಮ್ಮನ ತಂಗಿನ ಕೊಡಬಾರ್ದು ಹ್ಮ್ ಕೊಡ್ಬೋದು ಆದ್ರೆ ಇವ್ಳಿಗೆ ಅವಸರ ಅಂತ ನಾಲ್ಕು ತಿಂಗಳಿಗೆ ಮಗು ಕೊಡಕ್ಕಾಗತ್ತೆ ತಿನ್ನ ಚಿನ್ನ ಹಸಿಲ್ವಾ ಇದೆ ಮತ್ತೆ ತಿನ್ನು ನೀನೇ ತಿನ್ಸಮ್ಮ ನಾನ್ ತಿನ್ಸ್ಬೇಕಾ ನೀನೇನು ಪುಟ್ಟ ಪಾಪನಾ ಇಲ್ಲ ಮತ್ ಯಾಕೆ ಊಟ ಮಾಡಲ್ಲ ನನ್ ಕೈಲಿ ತಿನ್ನಕ್ಕೆ ಬೇಜಾರು ನಿನ್ ಕೈಲಿ ತಿನ್ಸಿದ್ರೆ ತುಂಬಾ ರುಚಿ ನಾನು ಆಸ್ಪತ್ರೆ ಹೋದ್ಮೇಲೆ ನನ್ ಕೈಯೂ ಇರೋಲ್ಲ ನಾನು ಇರೋಲ್ಲ ಹಾಗೇನ್ ಮತ್ತೆ ನೀನ್ ವಾಪಸ್ ಬರೋವರೆಗೂ ನಾನೇ ನನ್ ಕೈಯಿಂದಲೇ ಊಟ ಮಾಡ್ತೀನಿ ನೀನ್ ಇರೋವರೆಗೂ ನೀನೇ ಮಾಡ್ಬಿಡಮ್ಮ ನೋಡು ನಾನು ಆಸ್ಪತ್ರೆಗೆ ಹೋದ್ಮೇಲೆ ನಿನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು ಹೊತ್ತೊತ್ತಿಗೆ ಸರಿಯಾಗಿ ಸ್ನಾನ ಊಟ ಮಾಡಬೇಕು ಸ್ಕೂಲ್ಗೆ ಹೋಗಬೇಕು ಕ್ಲಾಸ್ಗೆ ಫಸ್ಟ್ ಬರಬೇಕು ಗೊತ್ತಾಯ್ತಾ ಖಂಡಿತ ನೀನು ಪುಟ್ಪಾಪನ್ನ ಕಟ್ಕೊಂಡು ಬೇಗ ಬರ್ತೀಯ ಖಂಡಿತ ಅಂತ ಹೇಳಮ್ಮ ಖಂಡಿತ ಮಗುನ ಕರ್ಕೊಂಡೇ ಬರ್ತೀನಿ ಚಿನ್ನ ಹೋಗಿ ಆ ಮಗುವನ್ನು ಕತ್ತರಿಸಿ ತುಂಡು ತುಂಡಾಗಿ ಬಿಸಾಡುತ್ತೇನೆ ಏನು ಹೇಳಿದೀವ ಸೇವಕ ದೇವಿಕಿ ಅಷ್ಟಮ ಗರ್ಭದಲ್ಲಿ ಅಷ್ಟಮ ಗರ್ಭದಲ್ಲಿ ಅಷ್ಟಮ ಗರ್ಭದಲ್ಲಿ ಮಗು ಒಂದು ಜನಿಸಿದೆಯೇ ಎಂತಹ ಸಂತೋಷ ಸುದ್ದಿಯನ್ನು ತಂದಿರುವೆ ತಡೆದುಕೋ ಈ ಹಾರವನ್ನು 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 ಮರ್ತೋಯ್ತಾ ದೇವಿಕಿ ಅಷ್ಟಮ ಗರ್ಭದಲ್ಲಿ ಜನಿಸಿದ ಮಗುವೇ ಈ ಕಂಸನನ್ನು ಕೊಲ್ಲುವುದೆಂದು ಆ ಶರೀರವಾಣಿ ಹೇಳುತ್ತಲೇ ಹೇಳುತ್ತಲ್ಲವೇ ಈಗಿನಿಂದಿಗಲೇ ಹೋಗಿ ನನ್ನ ತಾಯಿಯ ನನ್ನ ತಂಗಿಯ ಕಾರಾಗೃಹಕ್ಕೆ ಹೋಗಿ ಆ ಮಗುವನ್ನು ಕತ್ತರಿಸಿ ತುಂಡು ತುಂಡಾಗಿ ತುಂಡು ತುಂಡಾಗಿ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಕುತ್ತೇನೆ ನಿಮ್ಮ ಅಪ್ಪನ ಕತ್ತಿ ಸಿಗಾಕೊಂಡ್ಬಿಟ್ಟಿದೆ ಒಂದು ಸ್ವಲ್ಪ ಸಹಾಯ ಮಾಡಲು ನಾನ್ ಮಾಡಲ್ಲ ಅವರು ಮಗುನ ಕೊಲ್ತಾರಂತೆ ಹಾಗೆ ಆಗ್ಬೇಕು ಕತ್ತಿ ಬರ್ತಿದ್ರೆ ಡೈಲಾಗು ಬರೋದಿಲ್ಲ ಯಜಮಾನ್ರೆ ಸ್ವಲ್ಪ ಸೀಮೆಣ್ಣೆ ಹಾಕಿ ನೋಡಿ ತುಕ್ಕ ಹಿಡಿದಿರ್ಬೇಕು ತುಂಡು ತುಂಡಾಗಿ ಕತ್ತರಿಸಿ ಆ ಶರೀರವಾಣಿ ಮಾತನ್ನು ಪಳ್ಳಾಗಿಸಿ ಪಳ್ಳಾಗಿಸಿ ನಿಶ್ಚಿಂತೆಯಾಗಿ ನಿದ್ರೆ ಮಾಡ್ತೀನಿ ನಿದ್ರೆ ಮಾಡ್ತೀನಿ ಈಗೇನು ಊಟಕ್ಕೆ ಬರ್ತೀರಾ ತುಂಡು ತುಂಡಾಗಿ ಕತ್ತರಿಸಿ ಸರಿ ನೀವು ಕತ್ತರಿಸ್ತಾನೆ ಇರಿ ಮಂಜು ನಿದ್ದೆ ಮಾಡಿ ಅಂತ ಮಲ್ಕೊಳ್ಳೋ ಮಂಜು ನಿದ್ರೆ ಬರ್ತಾ ಇಲ್ಲಮ್ಮ ಮಲ್ಕೊಳ್ಳೆ ತುಂಟಿ ತುಂಟಿ ಎಲ್ಲಾದ್ರೂ ನಿದ್ರೆ ಮಾಡ್ತಾಳಾ ಇಲ್ಲ ಇಲ್ಲ ನೀನು ತುಂಟಿ ಅಲ್ಲ ನನ್ನ ಚಿನ್ನ ಹಾಗಾದ್ರೆ ಆ ಹಾಡನ್ನ ಹಾಡು ಹಾಗೇ ಮಲಗ್ಬಿಡ್ತೀನಿ ನಾನು ಆಸ್ಪತ್ರೆಗೆ ಹೋದ್ಮೇಲೆ ಯಾರು ಹಾಡು ಹೇಳಿ ಮಲಗಿಸ್ತಾರೆ ನಿನ್ನ ನನ್ಗೂ ಕಲ್ಸ್ಬಿಟ್ಟು ಹೋಗು ನಾನೇ ಹಾಡ್ಕೊಂಡು ಮಲ್ಕೊಳ್ತೀನಿ ಪುಟ್ಟ ಪಾಪನ ಹಾಡಿ ಮಲಗ್ತೀನಿ ಜೋ ಜೋ ಲಾಲಿ ನಾಡುವೆ ಚಿನ್ನ ನಿನ್ನ ಮುದ್ದಾಡುವೆ ಹೂವಂಥ ಕನಸು ತಾಮೂಡಿ ಬರಲಿ ನಗುವ ಅಳುವ ಕಣ್ಣ
ಯಾವಾಗಪ್ಪ ಮುಗಿಯೋದಿದು? ನಿನ್ನ ಪುಟ್ಟ ತಮ್ಮ ಬರೋ ಹೊತ್ತಿಗೆ. ಹಾಗಾದ್ರೆ ಬೇಗ ಬೇಗ ಮುಗಿಸು. ಎಷ್ಟು ದಿವಸ ಆಯ್ತು, ಅದೆಷ್ಟು ತೋಮಾರಿ ನನ್ನ ತಮ್ಮ. ಅಷ್ಟು ಆಸೆಯಿಂದ ಕಾದಿದ್ದೀನಿ, ಬರಬಾರ್ದವನು. ಶರೀರವಾಣಿ ಕರ್ಣ ಕಠೋರವಾಗಿವುದು ಕೇಳಲ್ ದೇವಕಿಯ ಅಷ್ಟಮ ಗರ್ಭದಿ ಜನಿಸಿತಾಂ ಎನಗೆ ಮಾರಕವಾಗಿದೆ ಮೃತ್ಯುವಿಗೆ ಮೃತ್ಯುವಾಗಿ ಎನಗೆ ಭಯವೇ ನನಗೆ ಭಯವೇನೋ ಸೋದರಿಯ ಗರ್ಭದಲ್ಲಿ ಜನಿಸುವ ಶಿಶುವನು ಖಂಡ ತುಂಡಾಗಿ ತುಂಡರಿಸಿ ಮೃತ್ಯುವನ್ನು ಪರಿಹರಿಸಿಕೊಳ್ಳುವೆ. ಮಹಾಪ್ರಭು, ಮಹಾಪ್ರಭು, ಪ್ರಭು ಕರೆಯದೆ ಏಕೆ ಬಂದೆಯೋ ಸೇವಕ? ಕ್ಷಮಿಸಿ, ದೇವಕಿ ದೇವರ ಅಷ್ಟಮ ಗರ್ಭದಲ್ಲಿ ಮಗುವೊಂದು ಜನಿಸಿರುವುದು ಮಹಾಪ್ರಭು. ಏನು ಹೇಳಿದೆಯೋ ಸೇವಕ, ದೇವಕಿಯ ಅಷ್ಟಮ ಗರ್ಭದಲ್ಲಿ ಮಗುವೊಂದು ಜನಿಸಿದೆ. ಎಂತಹ ಸಂತೋಷದ ಸುದ್ದಿಯನ್ನು ತಂದಿರುವೆಯೋ, ತೆಗೆದುಕೋ ಈ ಹಾರವನ್ನು. ಆಯ್ತು ಆಯ್ತು ಮಹಾಪ್ರಭು, ಆಮೇಲೆ ತೆಗೆದುಕೊಳ್ಳುವೆನು ಆಮೇಲೆ. ಹಾಗೆ ಮಾಡು, ಹಾಗೆ ಮಾಡು. ಏನ ಬಗಳುವೆ ಭಟನೆ, ದೌರ್ಭಂಡ ಪ್ರಚಂಡ ನನಸಿಹ ಕಂಸನಿಗೆ. ಈ ಕಂಸನಿಗೆ ದೇವಕಿಯ ಅಷ್ಟಮ ಗರ್ಭವು ಮೃತ್ಯುವಹುದೇ. ದೇವಕಿ ಅಷ್ಟಮ ಗರ್ಭದಲ್ಲಿ ಜನಿಸಿದ ಮಗುವೇ ಈ ಕಂಸನನ್ನು ಕೊಲ್ಲುವುದೆಂದು ಆ ಶರೀರವಾಣಿ ಹೇಳಿದ್ದಲ್ಲವಿ. ಈಗಿನಿಂದೀಗಲೇ ನನ್ನ ತಂಗಿಯ ಕಾರಾಗೃಹಕ್ಕೆ ಹೋಗಿ ಆ ಮಗುವನ್ನು ಕತ್ತರಿಸಿ ತುಂಡು ತುಂಡಾಗಿ ತುಂಡು ತುಂಡಾಗಿ ತೆಗೆದುಕೊಳ್ಳಬೇಕು. ಆ ಮಗುವನ್ನು ಕತ್ತರಿಸಿ ಕೊಂಡು ಕೊಂಡಾಗಿ ಕೊಂಡು ಕೊಂಡಾಗಿ ಏ ಸೇವಕ, ಯಾರು ಈ ಬಾಲಕಿ? ಏನು ಏನು ಅದ, ನಡಿ ಹೋಗ. ನಾಟಕ ನಾಟಕ ನಿನ್ ನಾಟಕ ಬರೆ ಹಾಳಾಗಿ ನಾನು ಆಸ್ಪತ್ರೆ ಹೋಗ್ಬೇಕು. ಪ್ರಭು ನೀವು ಹೋಗ್ಬೇಕಾ ಕಾರಾಗೃಹಕ್ಕೆ? ಆಸ್ಪತ್ರೆಗೆಲ್ಲ ಚುಮಿಸ್ಬೇಕು ಮಾಸ್ಟ್ರೇ. ಆಸ್ಪತ್ರೆಯಾಗಿ ಗರ್ಭದಲ್ಲಿ ಹುಟ್ಟಿದ ಮಗುವನ್ನು ತುಂಡು ತುಂಡು. ಅಮ್ಮ ನಾನು ಬರ್ತೀನಿಮ್ಮ ನಿನ್ ಜೊತೆಲಿ ಆಸ್ಪತ್ರೆಗೆ, ನನ್ನನ್ನು ಕರ್ಕೊಂಡು ಹೋಗು. ಬೇಡ ಚಿನ್ನ, ನೀನು ಜಾಣೆಯಾಗಿ ಇಲ್ಲೇ ಆಟ ಆಡ್ತಾ ಇರು, ನನ್ ತಾನು ನಿನ್ ಜೊತೆಗೆ ಇರ್ತಾಳೆ. ಬೇಡ ನನ್ಗೆ ನಿನ್ನ ಬಿಟ್ಟು ನಾನು ಒಬ್ಳೆ ಇರೋಕ್ಕಾಗಲ್ಲ. ಚೀಚಿ ನೋಡ್ತೀಯ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡು. ನಿನ್ನ ಪುಟ್ಟ ತಮ್ಮನ ಕರ್ಕೊಂಡ್ಬರತ್ತಾನೆ ಹೋಗ್ತಾ ಇದ್ದೀನಿ. ಹೀಗೆಲ್ಲ ಆಳ್ಬಾರ್ದು ಬಿಡು, ನಿನ್ ನಗ್ ನಗ್ತಾ ಇರ್ಬೇಕು. ನಾನು ಹೇಳಿದ ನಾಪ್ಕ ಇದೆಯಾ? ಚೆನ್ನಾಗಿ ಓದ್ಕೋಬೇಕು. ಗೌರಿ ಲಲಿತನ್ ಜೊತೆಯಲ್ಲಿ ಆಟ ಆಡ್ಕೊಂಡಿರು, ನಾನು ಬೇಗ ಬಂದ್ಬಿಡ್ತೀನಿ. ನೋಡಿ ಮನೆ ನೋಡ್ಕೊಳ್ಳಿ, ನಿಶ್ಚಿಂತೆ ಹೋಗ್ಬಿಟ್ಟು ಬನ್ನಿ. ಓಹ್
ಕರ್ಕೊಂಡು ಏನಳಿತಾ ನಮ್ಮ ಅಪ್ಪ ಬಂದಿದ್ದಾರೆ ಕಣೆ ಬಾ ಹೋಗೋಣ ಅಮ್ಮ ಎಲ್ಲಿಪ್ಪ ನನ್ನ ಪುಟ್ಟಮ್ಮ ಎಲ್ಲಿ ಹೇಗಿದ್ದಾರೆ ಶೋಭಾ ನೋವೇನೋ ಶುರು ಆಗಿದೆ ಅಮ್ಮ ಆದರೆ ಡಾಕ್ಟರ್ ಸರಾಗವಾಗಿ ಡೆಲಿವರಿ ಆಗೋದಿಲ್ಲ ಅಂತ ಹೇಳಿ ಶೋಭಾ ಇವಳು ನೋಡ್ಬೇಕು ಅಂತ ಹೇಳಿದ್ಲು ಕರ್ಕೊಂಡು ಹೋಗಿ ಅಪ್ಪ ನಾನು ಬರಲಪ್ಪ ನಿಮ್ ಜೊತೆಲಿ ಆಸ್ಪತ್ರೆಗೆ ಏನಳಿತ ನಾನು ಆವತ್ತೇ ಹೇಳಲಿಲ್ಲ ನಿಮಗೆ ನಾನು ಬರೋವಾಗ ನನ್ನ ಪುಟ್ಟಮ್ಮನ ಕರ್ಕೊಂಡೇ ಬರ್ತೀನಿ ನನ್ನ ಗೌರಿನ ನೋಡ್ಕೋ ನನ್ನ ಗಿಣಿನೂ ನೋಡ್ಕೋತೀಯಾ ಓ ನಾನು ನೋಡ್ಕೊಳ್ತೀನಿ ನೀ ಹೋಗ್ ಬಾ ಮಂಜು ಬರ್ತೀನಿ ಸರಿ ಹೋಗಿ ಬನ್ನಿ ದೇವ್ರ ಒಳ್ಳೇದು ಲಲಿತಾ ನನ್ ಗೌರಿನ ಗುಣಿನ ಚೆನ್ನಾಗಿ ನೋಡ್ಕೊ ಹಾಗೆ ಆಗಿ ಮಂಜು ನಾನು ಬೇಗ ಬಂದ್ಬಿಡ್ತೀನಿ ಆಪರೇಷನ್ ಮಾಡಿ ಮಗನ್ ಹೊರಗೆ ತೆಗಿಬೇಕು ಅಂತ ಹೇಳಿದ್ರು ಡಾಕ್ಟರ್ ನಿನ್ನ ಕೇಳಿದ್ರು ನೀನು ಇರಲಿಲ್ಲ ಎಮರ್ಜೆನ್ಸಿ ಕೇಸು ಈಗಲೇ ಆಪರೇಷನ್ ಮಾಡಬೇಕು ಅಂದ್ರು ಅಪ್ಪ ನನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗಪ್ಪ ಆಯ್ತು ಆದ್ರೆ ಮಗು ಉಳಿಲಿಲ್ಲ ಐ ಆಮ್ ವೆರಿ ಸಾರಿ ಡಿಲೇ ಪ್ರೆಗ್ನೆನ್ಸಿ ಆಪರೇಷನ್ ಮಾಡಿ ಮಗು ಹೊರಗೆ ತೆಗಿಬೇಕಾಗಿತ್ತು ಎಂತ ಮಗು ಡಾಕ್ಟರ್ ಗಂಡು ಮಗು ತಾಯಿ ಆಗಿದ್ದಾರೆ ಅವ್ರಿಗಿನ್ನೂ ಜ್ಞಾನ ಬಂದಿಲ್ಲ ಡಾಕ್ಟರ್ಸ್ ಸ್ವಲ್ಪ ಕಡಿಮೆ ತೋರಿಸ್ತಾ ಇದೆ ಸೊ ವಿಲ್ ವೇಟ್ ಅಂಡ್ ಸಿ ಅಮ್ಮ ಮಲ್ಕೊಂಡಿದ್ದಾರೆ ಅತ್ತೆ ನನ್ನ ಪುಟ್ಟಮ್ಮ ಎಲ್ಲಿ ಪುಟ್ಪಾಪುನ ಇಲ್ಲಿ ಇಟ್ಕೊಳ್ಳೋದಿಲ್ಲಮ್ಮ ಮತ್ತೆ ಎಲ್ಲಿ ಇಡ್ತಾರೆ ಬಾಮ್ಮ ನಾ ತೋರಿಸ್ತೀನಿ ಗೊತ್ತಾ
ನಿಮ್ಮಮ್ಮ ಎಷ್ಟು ಶಾಂತವಾಗಿ ನಿದ್ದೆ ಮಾಡ್ತಾ ನೋಡು. ನೀನ್ ಹೇಳೋದು ನಿನ್ ಹೇಳೋದು ಯಾವುದೇ ಅವ್ರು ಕೇಳೋದಿಲ್ಲ ಬಾ, ಕೇಳೋದಿಲ್ಲ. ಅತ್ತೆ ಯಾವಾಗ ಅತ್ತೆ ಅಮ್ಮ ಹೇಳೋದು ನೋಡು ಮಂಜು, ಅಮ್ಮ ನಿನ್ ತೊಂದ್ರೆ ಕೊಟ್ಕೊಡ್ದು. ನೀನ್ ಹೊರಗಡೆ ಇರು, ನಾನು ನಿನ್ನ ಆಮೇಲೆ ಕರೀತೀನಿ. ಸರಿ ಅತ್ತೆ, ಹಾಗಾದ್ರೆ ನಾನು ಇನ್ನೊಂದ್ ಸರ್ ನನ್ನ ಪುಟ್ಟ ಪಾಪನ ನೋಡ್ಬಿಟ್ಟು ಬರ್ತೀನಿ. ಅವಳೇ ಹೋದ್ಮೇಲೆ ನನ್ನ ಬದುಕಿನಲ್ಲಿ ಇನ್ನೇನ್ ಉಳಿದಿದೆ ಅಕ್ಕ, ಇನ್ನೇನ್ ಉಳಿದಿದೆ, ಇನ್ನೇನ್ ಉಳಿದಿದೆ ಮಂಜು ಅಲ್ವೇನಪ್ಪ? ಹೌದಕ್ಕ, ನನ್ ಶೋಭಾ, ನನ್ ಶೋಭಾ ನನ್ಗೆ ಮಂಜನ್ ಕೊಟ್ಬಿಟ್ಟು ಹೋಗಿದ್ದಾಳೆ, ಮಂಜನ್ ಕೊಟ್ಬಿಟ್ಟು ಹೋಗಿದ್ದಾಳೆ. ಅವಳಿಗೋಸ್ಕರ ಆದ್ರೆ ನೀನ್ ಧೈರ್ಯ ತಗೋಬೇಕು ನೋಡು. ನೀನ್ ಯಾವತ್ತೂ ಮಂಜು ಮಾತ್ರ ಮುಂದೆ ಅಳಬಾರ್ದು. ಮಂಜು ಈ ವಿಷಯ ತಿಳಿಯೋದೆ ಬೇಡ ನೋಡು. ಮಂಜು ಕರ್ಕೊಂಡು ನೀನು ಊರ್ ಕೊಟ್ಟು ನನ್ನ ಶೋಭನ ಅಲ್ಲ ಅವಳ ದೇಹನ ಊರು ತಗೊಂಡೋಗ್ತೀನಿ. ಅವಳ ಅಂತ್ಯಕ್ಕೆ ಮುಗಿಸ್ತೀನಿ. ಆಮೇಲೆ ಮಂಜು ಕರ್ಕೊಂಡು ಬಾ ಅಕ್ಕ. ಶೋಭಾ, 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 ಸಮಾಧಾನ ಮಾಡ್ಕೊಂಡು ಹೊದಕ್ಕೆ ಹೊಸ ಮುಚ್ಚಿಬಿಟ್ಟು ಬಂದೆ. ಈ ಶಾಲಿನ ಗ್ಯಾಕೆ ಶೋಭಾ, ಈ ಶಾಲಿನ ಗ್ಯಾಕೆ ಶೋಭಾ, ಈ ಶಾಲಿನ ಗ್ಯಾಕೆ. ಮಂಜು ಬಾಚಿನ 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 ಬಾಚಿನ, ಚೆನ್ನಾಗಿದ್ದೀರಮ್ಮ? ಎಲ್ಲ ಆಯ್ತಪ್ಪ, ಇವತ್ತಿಗೆಲ್ಲ ಮುಗಿತಕ್ಕ. ಯಾಕಪ್ಪ ನಾನು ಒಬ್ಳನ್ನೇ ಬಿಟ್ಟು ಹೊರಟೋದೆ? ಮಂಜು ನಾನು ಹಿಂಗಾಗ್ಲಿ ಹೇಳಿಲ್ಲ,
ನಿಮ್ಮಪ್ಪನ ತುಂಬಾ ಕೆಲಸ ಇತ್ತು ಅಂತ ಪುಟ್ಟ ಪಾಪನ ನೋಡ್ಕೋಬೇಕು, ಅದನ್ನ ದೊಡ್ಡದು ಮಾಡಬೇಕು. ನಿಮ್ಮಮ್ಮ ನಿಮ್ಮಮ್ಮನ ಕೆಲಸ ಎಲ್ಲ ಅವರೇ ಮಾಡ್ತಾ ಇದ್ರು. ಅಪ್ಪ ಎಷ್ಟು ದಿನ ಆಯ್ತು ಅಮ್ಮನ ನೋಡಿ, ಇನ್ನು ಎಷ್ಟು ದಿನ ಅಪ್ಪ ನಾನು ಕಾಯ್ಬೇಕು? ಎಲ್ಲಿದ್ದಾಳಪ್ಪ ಅಮ್ಮ? ಆಸ್ಪತ್ರೆಗೆ ಇದ್ದಾಳೆ ಮಂಜು, ಬೇಗ ಕರ್ಕೊಂಡು ಬಂದ್ಬಿಡ್ತೀನಿ. ನನ್ ಗೌರಿ ಎಷ್ಟು ದಿನ ಆಯ್ತು ಮಾತಾಡಿ, ಹೋಗ್ ಮಾತಾಡ್ಬಿಟ್ ಬರ್ತೀನಿ. ನನ್ಗೊಂದು ಗೊತ್ತಾಗ್ತಾ ಇಲ್ಲಕ್ಕ, ಎಷ್ಟು ದಿನ ಮಂಜುಗೆ ಈ ವಿಷಯ ತಿಳಿದೆ ಅಲ್ಲ ಮುಚ್ಚಿಡೋದು, ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ತಬ್ಬಲಿಯು ನೀನಾದೆ ಮಗುವೆ, ಹೆಬ್ಬಲಿಯ ಬಾಯನ್ನು ಹೋಗುವೆ. ಆ ತಬ್ಬಲಿ ಅಂದ್ರೆ ಏನು ಅಂಜಲಿ, ನೀನ್ ಹೇಳು. ನನಗೆ ಗೊತ್ತಿಲ್ಲ ಟೀಚರ್. ನಂತ ನೀ ಹೇಳು. ತಂದೆ ತಾಯಿ ಇಲ್ದೆ ಇರೋರು. ಅದೇನೋ ಸರಿ, ಆ ಕರುಗಿದ್ದಿದ್ದು ತಾಯಿ ಒಂದೇ, ತಾಯಿ ತಂದೆ ಬಂಧು ಬಳಗ ಎಲ್ಲ ಹಸುನೆ. ತಾಯಿ ಹೊರಟೋದ್ಮೇಲೆ ಎಲ್ಲ ಕಳ್ಕೊಂಡ ಹಾಗೆ ಇಬ್ಬರ ಋಣ ತೀರಿತ್ತೆಂದು ತಬ್ಬಿಕೊಂಡಿದ್ದು ಕಂದನ. ಅಂದ್ರೆ ಆ ಹಸು ಕರುಗೆ ಹೇಳುತ್ತೆ, ಪಾಪ ನಾವಿಬ್ರು ತಾಯಿ ಮಕ್ಕಳಾಗಿರೋದು ಇವತ್ತೇ ಮುಗೀತು ಹಾಗಂತ ಹೇಳಿ. ನಾನೆಲ್ಲಿಗೂ ಹೋಗ್ತಾ ಇಲ್ಲ ಚಿನ್ನ, ನಿನ್ನ ಪುಟ್ಟ ತಮ್ಮನ ಕರ್ಕೊಂಡು ಬೇಗ ಬಂದ್ಬಿಡ್ತೀನಿ. ನಾನೆಲ್ಲಿಗೂ ಹೋಗ್ತಾ ಇಲ್ಲ ಚಿನ್ನ, ನಿನ್ನ ಪುಟ್ಟ ತಮ್ಮನ ಕರ್ಕೊಂಡು ಬೇಗ ಬಂದ್ಬಿಡ್ತೀನಿ. ಕರುವನ್ ತಪ್ಪಿಕೊಂಡು ಮುದ್ದಾಡಿ ಹೊರಟೋಗುತ್ತೆ. ಆ ಈಗ ಬರ್ಕೊಳ್ಳಿ. ತಬ್ಬಲಿ ನೀನಾದೆ ಮಗುವೆ, ಹೆಬ್ಬಲಿಯ ಬಾಯನ್ನು ಹೋಗುವೆ. ಎರಡು ದಿವಸ ಆಗಿಲ್ಲ, ಆಗ್ಲೇ ಊರ್ ಹೊರಡ್ಬೇಕು ಅಂತಿದೆಯಲ್ಲ. ಇನ್ನೆಷ್ಟು ದಿವಸ ನಾನು ಇಲ್ಲಿರಕ್ ಆಗತ್ತೆ ಹೇಳು? ನಾನು ಇಲ್ಲಿದ್ರೆ ನನ್ನ ಮನೆ ಸಂಸಾರ ಜವಾಬ್ದಾರಿ ಎಲ್ಲ ಅವ್ರ ತಲೆ ಮೇಲೆ ಬಿದ್ದಂಗ ಆಗತ್ತೆ. ನೀನಿದೆಯಲ್ಲ ಹಾಗೆ ಒಂದ್ ಮನೆಗೆ ಹೆಣ್ಣಿಲ್ದೇ ಇದ್ರೆ ಗಂಜಿ ಸಂಸಾರ ನಡ್ಸಕ್ಕಾಗತ್ತಾ? ನೀನ್ ಹೊರಗಡೆನೂ ಕೆಲಸ ಮಾಡ್ಕೊಂಡು ಮನೇಲೂ ಕೆಲಸ ಮಾಡ್ಕೊಂಡು ಮಂಜುನಿ ನೋಡ್ಕೊಳಕ್ ಆಗತ್ತಾ? ನನ್ ಹಣೆನ ರೀತಿ ಬರ್ತಿದ್ದಕ್ಕ, ಅದಕ್ಕೆ ಯಾರೇನ್ ಮಾಡಕ್ಕಾಗತ್ತೆ ನೋಡು. ನಾನು ನಿನ್ ಬೆಳಿಗ್ಗೆ ಹೇಳಿದ್ನಲ್ಲ, ಅದನ್ನೊಂದ್ ಸ್ವಲ್ಪ ಯೋಚನೆ ಮಾಡು. ಅದು ಮಾತ್ರ ಸಾಧ್ಯವಿಲ್ಲಕ್ಕ. ನಿನ್ ಮುದ್ದಿನ ಮಗಳು ಮಂಜು ತಬ್ಬಲಿಯ ಬೆಳಿಬಾರ್ದು ಅನ್ನಾಗಿದ್ರೆ ಇದು ಸಾಧ್ಯವಾಗ್ಲೇಬೇಕು. ಯೋಚನೆ ಮಾಡಿ ಯಾವ್ದಕ್ಕೂ ಕಾಗದ ಬರಿ. ಮಂಜು ಸ್ಕೂಲ್ಗೆ ಹೋಗಿದ್ದಾಳೆ, ಅವಳು ಮನೆಗೆ ಬರ್ತಿದ್ದಾಗೆ ನಾನು ಊರಿಗೆ ಹೋದೆ ಅಂತ ತಿಳಿಸು. ಬರ್ತೀನಪ್ಪ. ಸರಿ. ಸಂಸಾರ ನಡ್ಸಕ್ಕಾಗತ್ತಾ? ನಿನ್ನ ಮುದ್ದಿನ ಮಗಳು ಮಂಜು ತಬ್ಬಲಿಯಾಗಿ ಬೆಳಿಬಾರ್ದು ಅನ್ನೋ ಹಾಗಿದ್ರೆ ಅದು ಸಾಧ್ಯವಾಗ್ಲೇಬೇಕು. ಯೋಚನೆ ಮಾಡು, ಯೋಚನೆ ಮಾಡು.
ಅಜ್ಜಿನ ಮಗಳು ಮಂಜು ತಬ್ಬಲಿಯಾಗಿ ಬೆಳಿಬಾರದು ಅನ್ನೋ ಹಾಗಿದ್ರೆ ಅದು ಸಾಧ್ಯವಾಗಲೇಬೇಕು. ಯೋಚನೆ ಮಾಡು, ಯೋಚನೆ ಮಾಡು. ನಿನ್ನ ಮುದ್ದಿನ ಮಗಳು ಮಂಜು ತಬ್ಬಲಿಯಾಗಿ ಬೆಳಿಬಾರದು ಅನ್ನೋ ಹಾಗಿದ್ರೆ ಅದು ಸಾಧ್ಯವಾಗಲೇಬೇಕು. ಯೋಚನೆ ಮಾಡು, ಯೋಚನೆ ಮಾಡು. ನಮ್ಮ ಸಂಸಾರ ಎಷ್ಟು ಚೆನ್ನಾಗಿರ್ತಿತ್ತು. ಈ ಮನೆಯ ನನ್ನ ಮನಸ್ಸು ಎರಡನ್ನೂ ಬರೆದಾಗ ಮಾಡಿಕೊಟ್ಟದಲ್ಲ ಶೋಭಾ. ಮಂಜುಗೆ ಈ ವಿಷಯ ತಿಳಿದಾಗ ಇನ್ನು ಎಷ್ಟು ದಿನ ಬಚ್ಚಿರ್ಲಿ, ಇನ್ನು ಎಷ್ಟು ದಿನ ಬಚ್ಚಿರ್ಲಿ, ಇನ್ನು ಎಷ್ಟು ದಿನ ಬಚ್ಚಿರ್ಲಿ. ಏನ್ ಹೇಳ್ತಿದ್ಲು ಗೊತ್ತಾ, ನಾನ್ ಬರೋವರೆಗೂ ನೀನೇ ಊಟ ಮಾಡ್ಬೇಕು, ಸರಿಯಾಗಿ ಸ್ಕೂಲ್ಗೆ ಹೋಗ್ಬೇಕು, ಕ್ಲಾಸ್ಗೆ ಫಸ್ಟ್ ಬರ್ಬೇಕು ಅಂತ ಹೇಳ್ತಿದ್ಲು. ಅದಕ್ಕೆ ನಾನು ಇವತ್ತು ಊಟ ಬೇಗ ಮುಗಿಸ್ಬಿಟ್ಟೆ. ಅಪ್ಪ ಯಾಕಪ್ಪ ನಿಧಾನವಾಗಿ ಊಟ ಮಾಡ್ತಿದ್ದೀರಿ? ಅಮ್ಮ ಇಲ್ದೇ ಇರೋದು ನಿನ್ಗೂ ಬೇಜಾರು ಅಲ್ವೇನಪ್ಪ? ಮಲ್ಕೋ ಮಂಜು. ನಿದ್ರೆನೆ ಬರ್ತಾ ಇಲ್ಲಪ್ಪ. ಏ ಮಲ್ಕೊಳ್ಳೆ ತುಂಟಿ. ಅಪ್ಪ ಅಮ್ಮನು ಹೀಗೆ ಹೇಳ್ತಿದ್ಲು, ಆಮೇಲೆ ಹಾಡಾಡಿ ಮಲ್ಕ್ತಿದ್ಲು. ಈಗ ನಾನಿದ್ದೀನಿ ಚಿನ್ನ, ಮಲ್ಕು. ಕನಸು ತಾ ಮೂಡಿ ಬರಲಿ, ನಗುವ ಅಳುವ ಕಣ್ಣಲ್ಲಿ ಎಂದು
ಜೋ ಲಾಲಿ ನಾಡುವೆ ಚಿನ್ನ ನಿನ್ನ ಮುತ್ತಾಡುವೆ ಬಂದು ತಾರೆ ಮುತ್ತು ಕನ್ನಂಗೆ ಇಂದು ಜೋ ಜೋ ಲಾಲಿ ನಾ ಹಾಡುವೆ ಚಿನ್ನ ನಿನ್ನ ಮುತ್ತಾಡುವೆ ಮಡಿಲಲ್ಲಿ ಬಂದು ಜೋ ಜೋ ಲಾಲಿ ನಾ ಹಾಡುವೆ ಚಿನ್ನ ನಿನ್ನ ಮುತ್ತಾಡುವೆ ಹೂವಂತ ಕನಸು ತಾಮೂಡಿ ಬರಲಿ ನಗುವ ಅಳುವ ಕಣ್ಣಲ್ಲಿ ಇಂದು ಕ್ಷಮ್ಮ, ನಿಮ್ಮ ಯಜಮಾನರ ಆರೋಗ್ಯ ಹೇಗಿದೆ ಈಗ? ಅಯ್ಯೋ, ಡಾಕ್ಟರ್ ಅವ್ರನ್ನ ಪಥ್ಯ ಇರಿ ಅಂತ ಹೇಳಿದ್ದಾರೆ. ಇವ್ರು ಸಿಕ್ಕಾಪಟ್ಟೆ ತಿಂತಾರೆ. ನೀನೇ ತಿನ್ನೋ ಕೊಡ್ತೀರ ಹೇಳಿ? ನಾನ್ ಕೊಡ್ಬೇಕೇನು? ಅವರೇ ಅಡಿಗೆ ಮನೆಯೊಳಗೆ ಉಜ್ಜಿ ಸಿಕ್ಕಾಪಟ್ಟೆ ತಿಂದ್ಬಿಡ್ತಾರೆ. ಹೀಗ್ ಮಾಡಿದ್ರೆ ಹ್ಯಾ ಕಾಯಿಲೆ ವಾಸಿ ಆಗುತ್ತೆ? ಛೇ ಛೇ ಛೇ, ಮನುಷ್ಯನಿಗೆ ಇಷ್ಟು ಬಾಯಿ ಚಪ್ಪಲ ಇರಬಾರ್ದು ನೋಡಿ. ಗಂಡಸರಿಗೆ ಯಾವ ಚಪ್ಪಲ ತರ ತಡ್ಕೊಳಕಾಗುತ್ತೆ? ನಾವು ಕೊಡದೆ ಹೋದ್ರು ಅವರ ಕದ್ದಾದ್ರೂ ರುಚಿ ನೋಡ್ತಾರೆ. ಚೆನ್ನಾಗಿ ಹೇಳಿದ್ರಿ ಬಿಡಿ. ಪಾಪ ಮಂಜು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅವ್ರ ತಾಯಿ ಸತ್ತಿರೋ ಸಹಿತ ಗೊತ್ತಿಲ್ಲ ಆ ಹುಡುಗಿಗೆ. ಮಂಜು ವಿಷಯ ಆಗಿರ್ಲಿ ಕಾಣ್ರಿ, ಆ ಹುಡುಗನ್ ನೋಡಿದ್ರೆ ನನ್ ಹೊಟ್ಟೆನೇ ಉರಿಯುತ್ತೆ. ನಿಮ್ಗೆ ಯಾಕ್ರಿ ಹೊಟ್ಟೆ ಉರಿಯುತ್ತೆ? ಚಿಕ್ಕ ವಯಸ್ಸಲ್ಲಿ ಹೆಣ್ಣಿನ ಕಳ್ಕೊಂಡ್ಬಿಟ್ನಲ್ಲ. ಗಂಡಸರು ಒಂಟಿಯಾಗಿರೋದು ತುಂಬಾ ಕಷ್ಟ ಕಣ್ರಿ. ಅವ್ರಾಕ್ರಿ ಒಂಟಿಯಾಗಿರ್ಬೇಕು? ಅವ್ರಿಗೇನು ಆಸ್ತಿ ಇಲ್ವೇ, ಪಾಸ್ತಿ ಇಲ್ವೇ, ಯವ್ವನ ಇಲ್ವೇ, ಯಾವ್ದಾದ್ರೂ ಈ ತರ ಹುಡುಗಿ ನೋಡಿ ಮದ್ವೆ ಆದ್ರೆ ಆಯ್ತು. ಓಹೋ, ಏನ್ ಜಲ್ಜಮ್ಮ ಬಹಳ ದೂರ ಯೋಚನೆ ಮಾಡ್ತಿದ್ದೀರಿ? ಏನ್ ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬಿಡ್ತಿರೋ ಹೇಗೆ? ಇದ್ರಲ್ಲಿ ತಪ್ಪೇನಿದೆ? ಅವಳಿಗಿಂತ ಚೆನ್ನಾಗಿರೋರು ಯಾರಿದ್ದಾರೆ ಹಳ್ಳಿಲಿ? ಆದ್ರೆ ತಪ್ಪೇನು, ನಮ್ಮ ಹುಡುಗಿ ಯಾವ್ದ್ರಲ್ಲಿ ಕಡಿಮೆ ಆಗಿದ್ದಾಳೆ? ಯಾತಲ್ಲೂ ಕಡಿಮೆ ಇಲ್ಲ ಅಂತ ಮದುವೆ ಮಾಡ್ದ ಇಷ್ಟು ವರ್ಷ ಮನೇಲೆ ಇಟ್ಕೊಂಡ್ ಕೂತಿದ್ರೇನಾ? ಅವಳಿಗೆ ಏನ್ರಿ ಮಹಾ ವಯಸ್ಸಾಗಿದೆ, ನನಗೆ ಇವಾಗ 24. ಇನ್ನು ಅವಳಿಗೆ
ಅಲ್ರಿ, 10 ವರ್ಷದಿಂದ 24 ವರ್ಷ ಅಂತ ಹೇಳ್ತಾ ಇದ್ದೀರಿ, ನಿಮ್ಗೇನ್ರಿ ಬಂತು? ನಿಮ್ಗೆಲ್ಲ ತಲೆ ಕೆಟ್ಟಿದೆ, ಬನ್ರಿ ನಮ್ಮನೆ ಜಾತಕ ತೋರಿಸ್ತೀನಿ. ನಿಮ್ ಜಾತಕ ಕಟ್ಕೊಂಡು ನನ್ಗೇನ್ರಿ ಆಗ್ಬೇಕು? ಒಟ್ನಲ್ಲಿ ಹುಡುಗ ನಮ್ಮ ಹುಡುಗಿನ ಒಪ್ಪಿದ್ರೆ ಸರಿ ಅಷ್ಟೇ. ಒಪ್ತಾನೆ? ಇಲ್ಲ, ಬಿಟ್ಟು ಬಿಡ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಇದೆಲ್ಲ ಗಂಡಸರು ಮಾಡೋ ಕೆಲ್ಸವೇ ರಾಮಣ್ಣ. ಈಗ ಬಾ. ಚಿಚಿ ಚಿಚಿ ಚಿಚಿ, ಅಲ್ಲ ಇಲ್ಲವರು ಅಂತ ನಾವೆಲ್ಲ ಇಲ್ವೇ. ಸುಜಿ, ಒಲೆ ಹಚ್ಚಿ, ಕಾಫಿ ಗಿಡು. ಇಲ್ಲ, ಕಾಫಿ ಆಯ್ತು, ಅಡುಗೆ ಇಟ್ಟಿದ್ದೆ. ಆಶ್ರಮ ನಿನಗೆ ಬೇಡ ಅಂದ್ರೆ ಸುಜಿನ ದಿವ್ಯನಾಗ ಅಡುಗೆ ಮಾಡಿ ಚಿತ್ತನ್ನ ಮೊಸರನ್ನ ಕಲಸಿ ತಗೊಂಡ್ಬಂದು ಇಟ್ಟುಬಿಟ್ಟಿದ್ದಾಳೆ. ಅವಳ ಕೈ ಅಡುಗೆ ಅಂದ್ರೆ ಅಮೃತ ಇದ್ದ ಗ್ರಾಮು. ಅವಳ ಮನಸ್ಸು ಎಷ್ಟು ಮೃದು ಅಂತ ನಿನಗೆ ಗೊತ್ತಿಲ್ಲ. ಹೇಳ್ತೀನಿ ಹೇಳ್ತೀನಿ, ನನ್ ಮಾತು ಕೇಳಪ್ಪ. ನಾನು ಹೇಳೋದನ್ನ ಸ್ವಲ್ಪ ನಿಧಾನವಾಗಿ ಕೇಳಪ್ಪ. ನಿನ್ನ ಹೆಂಡತಿ ಸತ್ತಾಗಿಂದ ಅವಳೊಂದು ಗಳಿಗೆ ನಿದ್ರೆ ಮಾಡ್ತಾ ಇಲ್ಲ. ಪಾಪ, ಅಯ್ಯೋ ರಾಮಗಿಂತ ಗತಿ ಬರಬಾರ್ದಾಗಿತ್ತು. ಒಬ್ಬಂಟಿಗ್ನಾಗಿ ಹೇಗಿರ್ತಾನೆ, ಮುಂಜಿ ಅವ್ನ ಯಾರು ನೋಡ್ಕೋತಾರೆ ಅಂತ ರಾತ್ರಿ ಹಗಲು ಒಂದೇ ಸಮನ ಕೊರಗ್ತಾ ಇದ್ದಾಳೆ ಕಣೋ. ಕೂತ್ಕೋಪ್ಪ, ಕೂತ್ಕೋ, ಪರವಾಗಿಲ್ಲ ಕೂತ್ಕೋ. ನಾನೇನು ಹೊಸಬಿಡಲ್ಲ ನೋಡು, ಸ್ವಂತ ನಿಮ್ಮ ಅತ್ತೇನ್ ಕತೆ ಹೇಳ್ಕೋ. ನಾನು ನಮ್ಮ ಹುಡುಗಿ ಮದುವೆ ಆಗ್ಬೇಕು ಅಂತ ಗಂಡು ಹುಡುಗರು ಕ್ಯೂನಲ್ಲಿ ನಿಂತಿದ್ದಾರೆ. ಆದ್ರೆ ದಿವ್ಯನಾಗಿರೋ ಹುಡುಗಿನ ಚಿಕ್ಕ ಚಿಕ್ಕದ ಗಂಡುಗಳಿಗೆಲ್ಲ ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ನಮ್ಮಲ್ಲಿ ಅವಳಿಗೆ ನಿನ್ನಂತ ದಿವ್ಯನಾದ ಗಂಡಿರ್ಬೇಕಾರೆ ಬೇರೆಯವ್ರನ್ನ ಯಾಕೆ ನೋಡ್ಲಿ? ಯಾಕ ನೋಡ್ರಿ, ಎದ್ರಕೊಂತೀಯ? ಒಂದು ಗುಟ್ಟ ಕುಡಿ, ಪರವಾಗಿಲ್ಲ. ತಗ, ಬಿಸಿ ಕಾಫಿ, ತಲೆನೋವಿದೆ, ಕುಡಿ. ಹೇಗಿದೆ? ಅವ್ರ ಕೈ ಸೋಕಿದ್ರೆ ಸಾಕು, ಸಕ್ಕರೆ ಇಲ್ದೇ ಸಿಹಿ ಆಗೋಬಿಡತ್ತೆ. ರಾಮು, ನೀನು ಮಾತ್ರ ಹೂ ಒಂದು ಬಿಡಮ್ಮ. ರಾಮು, ಒಬ್ಬನೇ ಕುತ್ಕೊಂಡು ಏನಪ್ಪ ಮಾಡ್ತಾ ಇದೀಯಾ? ಮಂಜಿನಲ್ಲಿ ಸ್ಕೂಲ್ ಹೋಗಿದ್ದಾಳೆ. ಕುತ್ಕೋ ಕುತ್ಕೋ, ಪರವಾಗಿಲ್ಲ ಕುತ್ಕೋ. ನಾವೇ ನಿನ್ ದೂರದವ್ರೇನ ನೋಡು, ಆರ್ತಿ ನನ್ ಮಗಳು, ಗೊತ್ತಿಲ್ಲ ನಿನಗೆ? ಯಾಕಪ್ಪ ಇಷ್ಟೊಂದು ಸಂಕೋಚ? ಆರ್ತಿ ನಿನಗೆ ಹತ್ರ ಸಂಬಂಧನೇ ಆಗ್ಬೇಕು. ನಿಮ್ ತಂದೆ ಚಿಕ್ಕಪ್ಪನ ತಮ್ಮನ ಮಗನಿಗೆ ನನ್ನ ಸೋದರಳಿ ತಂಗಿನೇ ಕೊಟ್ಟಿರೋದು. ನಾವ್ ತೀರಾ ಹತ್ರ ಸಂಬಂಧ ಆಗ್ಬೇಕು. ಹೌದೌದು, ಜ್ಞಾಪಕ ಇದೆ. ಆರ್ತಿ ನಿನಗೆ ಮಾವನ ಮಗಳಾಗ್ಬೇಕಪ್ಪ. ಸುಜಿ ಹೋಗಮ್ಮ, ಅಡುಗೆ ಮನೆಯಲ್ಲೆಲ್ಲ ಮುಚ್ಚಿಟ್ಟು ಬಿಟ್ಟಪ್ಪ. ಪಾಪ ನಮ್ಮ ರಾಮಣ್ಣನ ಮನೆ ನೋಡ್ಕೊಳ್ಳೋದಕ್ಕೆ ನೀನಲ್ದೆ ಇನ್ಯಾರು ಬರ್ಬೇಕು? ರಾಮು, ನಾನ್ ಯಾಕೆ ಬಂದಿದ್ದೀನಿ ಗೊತ್ತಪ್ಪ? ನಮ್ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗೋದಕ್ಕೆ. ನಮ್ಮ ಆರ್ತಿ ಕೈ ಅಡಿಗೆ ರುಚಿ ನೋಡಿದ್ರೆ ನೀನ್ ಅವ್ರ ಕೈಯೇ ಬಿಡಲ್ಲ. ಈ ಜಜಮ್ಮ, ನಿಮ್ಗೇನ್ ಬುದ್ಧಿಗಿದ್ದು ಇದೆಯೋ ಇಲ್ರಿ, ನಮ್ಮ ಹುಡುಗಿ ಅಡಿಗೆ ಮಾಡಿ ಆಗ್ಲೇ ತಂದಿಟ್ಬಿಟ್ಟಿದ್ದಾಳೆ. ನಮ್ ರಾಮು ಇವತ್ತು ಇಲ್ಲೇ ಊಟ ಮಾಡೋದು. ರಾಮು ನಮ್ಮ ಎತ್ತಿಗೆ ಬುಟ್ಟಿಯೊಳಗೆ ಹಾಕೊಂಡು ಈ ಮುದೇವಿನ ಗಂಟು ಹಾಕ್ಬೇಕು ಅಂತ ಕಾಯ್ಕೊಂಡಿದ್ದೀರೇನು? ನಾಲ್ಗೆ ಹಿಡಿದು ಮಾತಾಡ್ರಿ, ನಿಮ್ ಮಗಳೇ ರಂಬೆ ಊರ್ವಾಸಿ ಅನ್ಕೊಂಡ್ಬಿಟ್ಟೇನು? ಎಲ್ಲೂ ಗಂಟು ಗತಿ ಇಲ್ಲದೆ ಎರಡನೇ ಮದುವೆಗೆ ನಮ್ಮ ರಾಮ ಕಟ್ಟಬೇಕು ಅಂತ ನೀ ಬಂದಿರೋದು ನನ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೇನು? ಹಾಗೆ ಎರಡನೇ ಮದುವೆ ಮಾಡ್ಕೊಳ್ಳೋದೇ ಆದ್ರೆ ನಮ್ಮ ರಾಮು ನನ್ನ ಮಗಳನ್ನೇ ಮದುವೆ ಆಗೋದು. ಬ್ರಹ್ಮನ್ ಹೆಂಡತಿ ನೀನ್ ಹೇಳ್ದಾಗೆ ಆಗೋದು. ನಮ್ಮ ಆರ್ತಿನ್ ಬಿಟ್ಟು ಈ ಮುದೇವಿನ ಮದುವೆ ಮಾಡ್ಕೊಳ್ಳೋದಕ್ಕೆ ನಮ್ ರಾಮನು ಅಷ್ಟು ಪೆದ್ದ ಚಿನ್ನದಂತ ಹುಡುಗಿನ ಮುದೇವಿ ಅಂತೇನೆ ನಿನ್ ನಾಲ್ಗೆ ಸೇದೋಗ? ನನ್ ನಾಲ್ಗೆ ಸೇದೋಗ ಅಂತೀಯ? ಎಲ್ಲ ಇವಳ ತೆಗಿಯ ಕೈನ, ನೀ ತೆಗಿಯ ಕೈನ, ತೆಗಿಯ ಕೈನ, ತೆಗಿಯ ಕೈನ, ಬಂಜಾರಿ ಹೆಂಡತಿ ಸತ್ತ ದುಃಖನೇ ಮರೆತಿಲ್ಲ ಪಾಪ ಅವನ. ಇದೇನ ಅವಂತ ಮಾಡ್ತಿದ್ರಿ? ಅವನ್ ಪಾಡಿ ಅವನ್ ಬಿಡಿ, ದಯವಿಟ್ಟು ಎಲ್ಲ ಹೋಗಿ. ಸೋಮಪ್ಪರೇ, ದೇವ್ರು ಬಂದಾಗ ಬಂದ್ರಿ ಈ ಹೆಂಗಸರ ಕೈಯಿಂದ ಬಚಾವ್ ಮಾಡೋದಕ್ಕೆ. ಅಮ್ಮ ತಾಯಂದ್ರ, ನಾನ್ ಯಾರನ್ನೂ ಮದುವೆ ಆಗಲ್ಲ, ದಯವಿಟ್ಟು ನಿಮ್ ಹೆಣ್ಮಕ್ಳು ಕರ್ಕೊಂಡು ಹೊರಟೋಗಿ. ನಮ್ಗೆಲ್ಲ ಗಂಡ ಗತಿ ಇಲ್ದೆ ನಾವೇನ್ ಬರ್ಲಿಲ್ಲ. ನಮ್ ಹುಡುಗಿ ಹೂ ಅಂದ್ರೆ 100 ಜನ ಗಂಡಂದ್ರು ಕ್ಯೂನಲ್ಲಿ ನಿಂತಿದ್ದಾರೆ, ಕ್ಯೂನಲ್ಲಿ. ಹೋಗೆ ಸ್ಯಾರಿ ತಗೊಂಡ ಹೋಗೆ. ನಾಳೆ ಅರ್ತಿ ಹೋಗೋಣ, ನಾವೇನು ಭಿಕ್ಷೆ ಬೇಡೋದಕ್ ಬರ್ಲಿಲ್ಲ, ಏನೋ ಇಂಟ್ರೆಸ್ಟ್ ಅಲ್ಲ ಅಂತ ಬಂದ್ವಿ. ನನ್ ಮಗಳು ಹೂ ಅಂದ್ರೆ 1000 ಜನ ಇದ್ದಾರೆ. ಬಹಳ ಸಂತೋಷ, ಯಾರಿಗಾದ್ರೂ ಒಬ್ರಿ ಕೊಟ್ಟು ಮದುವೆ ಮಾಡಿ. ನೋಡಪ್ಪ, ಇಂಥ ಆವಂತಗಳನ್ನು ತಪ್ಪಿದ್ದೇ ಇಲ್ಲ. ನಿನಗಿನ್ನೂ ವಯಸ್ಸಿದೆ, ರೂಪ ಇದೆ, ಹಣ ಇದೆ, ಆಸ್ತಿ ಇದೆ. ಆಲೋಚನೆ ಮಾಡಿ ನೋಡು, ನಿನ್ನ ಮಗಳಿಗಾಗಿ, ಈ ಮನೆಗಾಗಿ ಇಲ್ಲಿಗೊಂದು ಹೆಣ್ಣು ಬೇಕೇ ಬೇಕು. ಏನಪ್ಪ ಇಷ್ಟು ನೋಯ್ತಿದೆ? ಇದೇನು ಬಾಚಿಂಗೇನ ಅಲ್ಲ ನಿನ್ ನಾಟಕದ ಕತ್ತಿನ? ಇನ್ನು ಸ್ವಲ್ಪ ಹೊತ್ತಿಗೆ ನನ್ ತಲೆ ಕೂದ್ಲೆಲ್ಲ ನಿನ್ ಕೈಗೆ ಬಂದ್ಬಿಡುತ್ತೆ. ಸುಮ್ಮನೆ ಮಾತಾಡ್ತಾ ಕೂತ್ಕೊಳ, ಈಗ ನೆನಪಿದ್ರೆ ನಾನು ಹಾಗೆ ಬಾಚೋದು? ಅಮ್ಮ ಬಾಚಿದ್ರೆ ಹಾಯ್ ಅಂತಿರ್ತಿತ್ತು, ನೀನ್ ಬಾಚಿದ್ರೆ ನನ್ ಪ್ರಾಣನೇ ಹೋಗುತ್ತೆ. ಇಲ್ಲಿ ಕೊಡಿ, ನಾನ್ ಮಂದಿಗೆ ತಲೆ ಬಾಚ್ಕೊಡ್ತೀನಿ. ಅದಕ್ಕೆ ಹೇಳುದು ಹೆಣ್ಮಕ್ಳಿ ತಾಯಿ ಇರ್ಬೇಕು ಅಂತ. ಹೌದು ಸೋಮಯ್ಯನವರೇ, ಅದಕ್ಕೆ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಏನಂತ? ನಮ್ ಮಂಜುಗೆ ಅಮ್ಮನ್ ಕರ್ಕೊಂಬರೋಣ ಅಂತ.
ಅಮ್ಮನ್ ಕರ್ಕೊಂಡು ಬರ್ತೀಯಾ? ಯಾವಾಗ ಕರ್ಕೊಂಡು ಬರ್ತಿ? ಇವತ್ತೇ ಹೋಗಿ ಕರ್ಕೊಂಡು ಬರ್ತೀನಿ ಚಿನ್ನ. ಅಮ್ಮ ಬಂದ್ಬಿಡ್ತಾಳೆ ಹಂಗಾದ್ರೆ. ಫುಡ್ ಪಾಪನ್ನು ಕರ್ಕೊಂಡು ಚೆನ್ನಾಗಿ ಬಾಚಿ. ಅಮ್ಮ ಬರೋ ಹೊತ್ತಿಗೆ ನಾನ್ ಚೆನ್ನಾಗಿ ತಲೆ ಬಾಚಿಕೊಂಡಿರ್ಬೇಕು, ಇಲ್ದಿದ್ರೆ ಅಮ್ಮ ತುಂಬಾ ಬೇಜಾರು ಮಾಡ್ಕೋತಾಳೆ. ಆಗ್ಲಿ ಮಂಜು. ನಮ್ಮ ಅಮ್ಮನ್ಗೆ ಈ ಸೀರೆ ಉಟ್ಕೊಂಡು ಬರ್ಬೇಕು ಅಂತ ಹೇಳು. ಆಮೇಲೆ ಈ ಒಡವೆ ಎಲ್ಲ ಹಾಕೊಂಡ್ ಬಾ ಅನ್ನು. ಆಮೇಲೆ ಇರು ಇರು. ನನ್ನ ಅಮ್ಮನ್ಗೆ ಪಾಪ, ನಮ್ಮ ಅಮ್ಮನ್ಗೆ ಚಳಿ ಆದ್ರೆ ಈ ಶಾಲನ್ನು ಹೊತ್ತು. ಸರಿ ಮಂಜು. ಬಂದೆ. ನನ್ನ ಪುಟ್ ಪಾಪನ್ಗೆ, ನಮ್ಮ ಪುಟ್ ಪಾಪನ್ಗೆ ಇದನ್ನೆಲ್ಲ ಹಾಕಿ ಕರ್ಕೊಂಡ್ ಬರ ಕೇಳು. ಮಾಡ್ತೀಯಪ್ಪ? ಮಾಡ್ತೀನಿ ಮಂಜು. ಎಲ್ಲ ಸಿದ್ಧವಾಯ್ತೇ ರಮ್ನಾಥ್ ಏನವರೇ? ಆಯ್ತು ಸೌಮ್ಯನವರೇ, ಹೊರಡೋದಂದೇ ಬಾಕಿ. ನಾ ಬರ್ಲಾ ಮಂಜು. ಮಂಜು, ಅಪ್ಪ ವಾಪಸ್ ಬರುವವರೆಗೂ ಲಲಿತನ್ ಜೊತೆ ಆಟ ಆಡ್ಕೊಂಡಿರ್ಬೇಕು. ಅಪ್ಪ ಬೇಗ ಬಂದ್ಬಿಡಪ್ಪ. ಅಮ್ಮನ್ ಹೇಳು, ಮಂಜು ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ. ಪುಟ್ ಪಾಪನ ಮನೇಲಿ ಸಾಕಿ ದೊಡ್ಡದ್ ಮಾಡೋಣ, ಆಸ್ಪತ್ರೆ ಸಾಕು ಅಂತ. ನೀನು ಹೊರಟೋಗ್ಬಿಟ್ರೆ ನನಗ್ ತುಂಬಾ ಬೇಜಾರಪ್ಪ. ಯಾಕಮ್ಮ ಬೇಜಾರಾಗುತ್ತೆ ನೋಡು, ನಾವೆಲ್ಲ ಇಲ್ಲ ಲಲಿತಾ ಇದ್ದಾಳೆ, ಪಕ್ಕದೂರಲ್ಲಿ ಜಾತ್ರೆ ನಡೆಯುತ್ತೆ, ನಾವೆಲ್ಲ ಜಾತ್ರೆ ನೋಡೋದಕ್ಕೆ ಹೋಗೋಣ. ಜಾತ್ರೆನ? ಅಲ್ಲಿ ಎಷ್ಟೊಂದ್ ತಮಾಷೆ ಇರುತ್ತೆ ಗೊತ್ತಪ್ಪ. ಇದೇ ರೀತಿ ನಗನಾಗ್ತಾ ಇರಬೇಕು. ಈ ಜಾತ್ರೆಯಿಂದ ಬರೋ ಅಷ್ಟರಲ್ಲಿ ನಾ ಅಮ್ಮನ ಕರ್ಕೊಂಡು ಬಲ್ಲರಾಯ್. ಸರಿಪ್ಪ. ಬೇಡ ಅಂತ್ಯಮ್ಮ, ನಿಮ್ಮ ಅಪ್ಪ ತಕ್ಕೊಟ್ರೆ ಮಾತ್ರ ತಕ್ಕೊಳ್ತ್ಯಾ, ನಾನ್ ತಕ್ಕೊಡ್ಬಾರ್ದ? ನನ್ಗೆ ಗೊಂಬೆ ಬೇಡ ಮಾವಯ್ಯ. ಯಾಕಮ್ಮ? ಯಾಕಂದ್ರೆ ಇದಕ್ಕೆ ಜೀವ ಇಲ್ಲ, ಮಾತಾಡಕ್ಕೂ ಬರಲ್ಲ, ನಗಕ್ಕೂ ಬರಲ್ಲ. ನಮ್ಮಮ್ಮ ಒಂದ್ ಜೀವ ಇರೋ ಗೊಂಬೆನ್ ತರ್ತಾರೆ, ಇದ್ ಬೇಡ ಅತ್ತೆ. ಸರಿ ನಡೆಯೋಣ, ಮಾಯಾ ಜೋಗಿ ಆಟ ನೋಡೋಣ, ಬನ್ನಿ. ಬಾಮ್ಮ. ಆ
ತಲಿವೆಯೋ ಕಚ್ಚಿ ಅಯ್ಯಯ್ಯೋ ಬೀಜೆ ಬೇರೆ ಕೇಳು ಈ ಮೋದಿಗೆ ನಮ್ಮನ್ನ ಇಂದು ಉಳಿಸದಿರುವ ಹೆಡಿಗೆ ಬೆದರೆ ತೆಗಿರಿ ಎಲ್ಲ ಬಲ್ಲೆ ನಾನು ಇಲಿಗಳೊಂದು ಇರದು ಇಲ್ಲಿ ಹೋಗಿ ಬನ್ನಿ ಇನ್ನು ಹೆದರೆ ತೆಗಿರಿ ಬೆದರೆ ತೆಗಿರಿ ಎಲ್ಲ ಬಲ್ಲೆ ನಾನು ಇಲಿಗಳೊಂದು ಇರದು ಇಲ್ಲಿ ಹೋಗಿ ಬನ್ನಿ ಇನ್ನು ಸುರುವೇ ನೇನು ಕೇಳಿದ್ದೆನ್ನೆಲ್ಲ ಕೊಡುವೆ ಬೆಳ್ಳಿ ಬಂಗಾರ ನನ್ನೇ ಸುರುವೆ ನೇನು ಕೇಳಿದ್ದೆನ್ನೆಲ್ಲ ಕೊಡುವೆ ಕಷ್ಟವನ್ನೇನು ಪಟ್ಟೆ ನೀನು ತುತ್ತೂರಿ ಓದಿದೆ ಅಷ್ಟೇ ಇಂದು ಕಷ್ಟವನ್ನೇನು ಪಟ್ಟೆ ಮೂರು ಕಾಸನು ನಾನು ನೀಡೆನು ಹಾಗ ನೋಡ್ತೀನಿ Thank you.
ಹಾಗೆ ನಡೆಯದಾದೆ ಮೋಸ ಮಾಡಲೆಂದು ಸುಳ್ಳನೆಂದು ನುಡಿಯಲಿ ನಿನ್ನು ಮನ್ನಿಸೆಯ್ಯ ಎಂದು ಮನ್ನಿಸೆಯ್ಯ ಎಂದು ನೆನಪಿಟ್ಟುಕೋ ಈ ಪಾಠವನ್ನು ಆಡಿದ ಮಾತನ್ನು ನಡೆಸದಿರೆ ತಪ್ಪದೆಂದಿಗೂ ತೊಂದರೆ ಹೇಗಿತ್ತು ಮಾಯಾ ಜೋಗಿ ಮಂಜು ಕಡೆಗ ಜೋಗಿ ಹೇಳ್ತಾನಲ್ಲ ಆಡಿದ ಮತಕ್ಕೆ ತಪ್ಪಬಾರ್ದು ಅಂತ ಅದ್ ನನ್ ತುಂಬಾ ಇಷ್ಟವಾಯ್ತು ಮಾವಯ್ಯ ಲೇ ಮಂಜು ನಿಮ್ಮಪ್ಪ ಬಂದ್ಬಿಟ್ಟಿದ್ದಾರೆ ಕಣೆ ನನ್ನ ಅಮ್ಮನು ಬಂದಿರ್ಬೇಕು ಹಾಗಾದ್ರೆ ನನ್ ಪುಟ್ ಪಾಪನ್ನು ಕರ್ಕೊಂಡು ಮಾವಯ್ಯ ಮಾವಯ್ಯ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಂದಿದ್ದಾರ ಹೌದಮ್ಮ ಕರ್ಕೊಂಡು ಬಂದಿದ್ದಾರೆ ಅಮ್ಮ ಬಂದ್ಬಿಟ್ಟಿಯಮ್ಮ ಜಾಗಮ್ಮ ನನ್ನ ಒಬ್ಬಳನ್ನೇ ಬಿಟ್ಟು ಹೊರಟೋದೆ ನಿನ್ನ ನನ್ ಬಿಟ್ಟು ಹೋಗ್ಬೇಡಮ್ಮ ನನ್ನಿಂದ ನನ್ನ ಬಿಟ್ಟು ಯಾಕಾಗಲ್ಲ ಯಾಕಾಗಲ್ಲಮ್ಮ ನನ್ನಮ್ಮ ಅಮ್ಮ ನಾನು ನಿಮ್ಮಮ್ಮ ಮರಿ ನೀನು ನಮ್ಮಮ್ಮನ ಹೌದಮ್ಮ ನಮ್ಮಮ್ಮನ ಹೌದು ಮರಿ ಇಲ್ಲ ಇಲ್ಲ ನಿನ್ನ ಮಮ್ಮ ಅಲ್ಲ ನಿನ್ನ ಮಮ್ಮ ಅಲ್ಲ ಇಲ್ಲ ನಿನ್ನ ಮಮ್ಮ ಅಲ್ಲ ನನ್ನಮ್ಮ ಅಲ್ಲ ಮಂಜು ಇವಳೆ ನೀನು ಹೊಸ ಅಮ್ಮ ಕರೀತಿದ್ದಾಳೆ ಹೋಗಮ್ಮ ಅಮ್ಮ ಬೇಕು ಅಂತ ನೀನ್ ಕೇಳಿಲ್ಲ ಅವತ್ತು ಅದಕ್ಕೆ ಕರ್ಕೊಂಡು ಬಂದ್ಯಾ ಮತ್ತೆ ತಂಬಿಟ್ಟಿಯ ನನಗ್ ಸುಳ್ಳು ಹೇಳ್ತೀಯ ಮಂಜು ಜಾಣ್ಮೇರೆ ಅಲ್ಲ ನೀನು ನಾನ್ ಹೇಳಕ್ ಮಾತು ಕೇಳೋದಿಲ್ಲ ಇಲ್ಲ ಇಲ್ಲ ಯಾಕಂದ್ರೆ ನೀನ್ ಆಡಿದ ಮತ್ತೆ ತಂಬಿಟ್ಟೆ ನನಗ್ ಸುಳ್ಳು ಹೇಳಿದೆ ನೀನ್ ನನ್ ಮನಸ್ಸು ತುಂಬಾ ನೋಯಿಸ್ತಾ ಇದೀಯ ನೀನ್ ನನ್ ಮನಸ್ಸನ್ನ ಎಷ್ಟು ನೋಯಿಸ್ತೀನಿ ಗೊತ್ತಪ್ಪ ಅಮ್ಮನ್ ಕರ್ಕೊಂಡ್ ಬರ್ತೀನಿ ಅಂತ ನನ್ ಗ್ಯಾಸ್ ಸುಳ್ಳು ಹೇಳ್ದೆ ಆಡಿದ್ ಮಾತಿಗೆ ತಪ್ಪಿದ್ರೆ ಏನಾಗುತ್ತೆ ಗೊತ್ತಾ ಇಲ್ಲ ಮಂಜು ನಿಮ್ಮೆಲ್ಲ ನಾನು ನಿಮ್ಗೆ ಸುಳ್ಳು ಹೇಳಿದೆ ನಿಜ ಹೇಳ್ಬಿಡ್ತೀನಿ ನಿಮ್ಮಮ್ಮ ನಿಮ್ಮಮ್ಮ ಇನ್ಮೇಲೆ ಬರೋದಿಲ್ಲಮ್ಮ ನಿಮ್ಮಮ್ಮನ ನಾನಲ್ಲ ಬೇರೆ ಯಾರು ಕರ್ಕೊಂಡ್ ಬರಕ್ ಸಾಧ್ಯವಿಲ್ಲ ಬೇರೆ ಯಾರು ಕರ್ಕೊಂಡ್ ಬರಕ್ ಸಾಧ್ಯವಿಲ್ಲ ಅದಕ್ಕೆ ಅಮ್ಮ ಹೊಸ ಅಮ್ಮನ್ ಕರ್ಕೊಂಡ್ ಬಂದಿತ್ತು ಏನಿಲ್ಲ ಅಮ್ಮ ಬಂದೇ ಬರ್ತಾಳೆ ನಾನ್ ಕರೆದ್ರೆ ಖಂಡಿತ ಬರ್ತಾಳೆ ಅವಳಿಗೆ ನನ್ನ ಬಿಟ್ಟು ಇರಕ್ಕಲ್ಲಪ್ಪ ನೀನಾಗಲ್ಲ ಹೇಳ್ಬೇಡಪ್ಪ ಅಮ್ಮ ಖಂಡಿತ ಬರ್ತಾಳೆ ಕಮಲಾ ಮಂಜು ಅಲ್ಲಿ ಅವಳಿನ್ನ ಎದ್ದಿಲ್ವಾ ಏನು ಮಂಜುನು ಎದ್ದಿಲ್ವಾ ಅವಳು ಯಾವತ್ತು ಇಷ್ಟ ತಂಗ ಮಲಗೋದಿಲ್ವಲ್ಲ ಎದ್ರಬೇಕು ನೋಡೋದು ಮಂಜುಮ್ಮ ಏನಮ್ಮ ಏಳು ಚಿನ್ನ ಯಾಕಮ್ಮ ಸಪ್ಪಗಿದ್ಯಾ ಮೈ ಚೆನ್ನಾಗಿಲ್ಲ ಇಲ್ಲಿ ಏನೂ ಇಲ್ಲ ಏನಮ್ಮ ಪುಟ್ಟ ಇಷ್ಟು ಹೊತ್ತು ಮಲಗಬಾರ್ದು ಗೊತ್ತಾ ಎದ್ದೇಳಮ್ಮ ಒಳ್ಳೋಳಲ್ಲ ನೀನು ಹೋಗ್ಲಿ ಇಲ್ಲಿಗೆ ಹಾಲು ತಂದ್ಕೊಡ್ಲ ಹಾಲು ತಂದ್ಕೊಡ್ಲಮ್ಮ ಇದು ತಂದ್ಕೊಡ್ತೀವಿ ಮಂಜು ಕಮಲ ನೀನ್ ಯಾಕೆ ಅವಳು ಹಾಲು ತಂದ್ಕೊಡ್ಬೇಕಾಗಿತ್ತು ಅವಳೇ ಒಂದು ಕುಡಿಬೋದಾಗಿತ್ತು ಇವತ್ತು ಅವಳು ಸರಿಯಾಗಿ ಬುದ್ಧಿ ಕಲಿಸ್ ಆತ್ರ ಪಡ್ಬೇಡಿ ಅಂದ್ರೆ ಮೊಗ್ಗನ್ನ ಬಲವಂತವಾಗಿ ಅರಳಿಸಿದ್ರೆ ಹೂವಾಗುತ್ತೆ ಅವಳು ತಾನಾಗಿ ಪ್ರೀತಿಯಿಂದ
ಅಮ್ಮ ಅಂತ ನನ್ನ ಹತ್ರ ಬರೋ ಹಾಗೆ ನಾನು ಮಾಡ್ತೀನಿ ಅಂದ್ರೆ ನಿನ್ನ ಇಷ್ಟ ಏನ್ ಬೇಕಾದ್ರೂ ಮಾಡ್ಕೋ ನಮಸ್ತೆ ನಮಸ್ತೆ ನಮ್ಮ ಮಂಜು ಎಲ್ಲಿ ಮಂಜು ಸ್ಕೂಲ್ಗೆ ಬಂದು ಬಹಳ ದಿನವಾಯ್ತಲ್ಲ ನಾನು ವಿಚಾರಿಸ್ತೀನಿ ನಾನು ಬರ್ತೀನಮ್ಮ ಮಂಜು ಯಾಕಮ್ಮ ಸ್ಕೂಲ್ಗೆ ಹೋಗ್ಲಿಲ್ಲ ನಾನು ಹೋಗಲ್ಲ ಹೌದಾ ಹೋಗ್ಲಿ ಬಿಡು ನೋಡು ನಿನಗೆ ಇಷ್ಟವಾದ ಸಿಹಿ ತಿಂಡಿ ತಂದಿದ್ದೀನಿ ಬಾ ತಿನ್ನು ಅದು ಕಹಿ ನನ್ ಸೇರಲ್ಲ ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ ನಮ್ಮಮ್ಮ ಬರಲಿಲ್ಲ ನನಗೇನು ಬೇಕಾಗಿಲ್ಲ ನಿಮ್ಮಮ್ಮ ನಾನೇ ಅಂತ ಅವತ್ತೇ ಹೇಳಲಿಲ್ವಾ ನಿನಗೆ ನಮ್ಮಮ್ಮ ನೀವಲ್ಲ ಅಂತ ನಾನು ಅವತ್ತೇ ಹೇಳಲಿಲ್ಲ ನಿಮಗೆ ಹೋಗ್ಲಿ ಬಾ ಮನೆಗೆ ಹೋಗೋಣ ನನ್ನ ದಾರಿ ಗೊತ್ತಿದೆ ನಮ್ಮಮ್ಮ ಬರ್ಲಿಲ್ಲ ಅಂತ ಅವಳು ಒಡವೆ ಇದ್ದ ನೀನ್ ಹಾಕೋತಿದ್ಯಾ ನಮ್ಮಮ್ಮ ಬರ್ಲಿಲ್ಲ ಅಂತ ಅವಳು ಒಡವೆ ಇದ್ದ ನೀನ್ ಹಾಕೋತಿದ್ಯಾ ಈಗ ನೀನ್ ಮಾಡ್ತೀನಿ ನೋಡು ತಿನ್ನು ಚಿನ್ನ ನಾನು ಆಸ್ಪತ್ರೆಗೆ ಹೋದ್ಮೇಲೆ ನಿನ್ಗೆ ಯಾರು ತಿನ್ನಿಸ್ತಾರೆ ನಿನ್ನ ಕೈಯಿಂದ ನೀನೇ ತಿನ್ಬೇಕು ಗೊತ್ತಾ ಅಡಿಗೆ ಚೆನ್ನಾಗಿಲ್ವಾ ಯಾರು ಹೇಳಿದ್ದು ಅಡಿಗೆ ತುಂಬಾ ಚೆನ್ನಾಗಿದೆ ಅಲ್ವ ಮಂಜು ಸರಿ ಊಟ ಮಾಡೋಣ ಸರಿ ಊಟ ಮಾಡೋಣ ಹಾ ಮಂಜು ಮೊನ್ನೆ ನಿಮ್ ಸ್ಕೂಲ್ ಮೇಡಮ್ ಸಿಕ್ಕಿದ್ರು ಮಂಜು ಯಾಕೆ ಸ್ಕೂಲಿಗೆ ಬರ್ತಿಲ್ಲ ಅವಳಿಗೆ ಮೈ ಸರಿಯಾಗಿಲ್ವೆ ಅಂತ ಕೇಳಿದ್ರು ನಾನು ಹೇಳಿದೆ ಮಂಜು ನಾನೇ 4 ದಿವಸ ರಜಾ ಕೊಡಿಸಿದ್ದೀನಿ ಅವ್ರು ಹೊಸ ಅಮ್ಮ ಬಂದಿದ್ದಾರೆ ಅಂತ ಹೇಳಿದೆ ಮಂಜು ನೀನು ಜಾಣ ಹುಡುಗಿ ಅಲ್ಲ ಅಮ್ಮ ನಾಳೆಯಿಂದ ಸ್ಕೂಲ್ಗೆ ಹೋಗ್ತೇ ತಾನೆ ಯಾಕೆ ಮಂಜು ಸ್ಕೂಲಲ್ಲಿ ನಮ್ಮ ಕ್ಲಾಸ್ ಹುಡುಗಿಯರೆಲ್ಲ ಅಮ್ಮ ಆಸ್ಪತ್ರೆಯಿಂದ ಪುಟ್ಪಾಪನ ಕರ್ಕೊಂಡು ಬರ್ತಾಳೆ ಅಂತ ಜಂಬ ಹೊಡ್ಕೊಂಡಿಯಲ್ಲ ಹೀಗೆಲ್ಲಿದ್ದಾಳೆ ನಿಮ್ಮಮ್ಮ ಹೇಳ್ತಾರೆ ಅದಕ್ಕೆ ಅಮ್ಮ ಬರೋವರೆಗೂ ನಾನು ಸ್ಕೂಲ್ಗೆ ಹೋಗಲ್ಲ ಮಂಜು ನಾನು ಅವತ್ತು ಹೇಳಿಲ್ಲೇನಮ್ಮ ನಿಮ್ಮಮ್ಮ ಬರಲ್ಲ ಅಂತ ಅವಳು ಬರೋದು ನಿನ್ಗೆ ಇಷ್ಟ ಇಲ್ವೋ ಏನೋ ಆದ್ರೆ ನಾನ್ ಕರೆದ್ರೆ ಖಂಡಿತ ಬರ್ತಾಳೆ ಅಮ್ಮ ಬಂದೇ ಬರ್ತಾಳೆ ಏನ್ ಯೋಚನೆ ಮಾಡ್ತಾ ಇದ್ದೀರಲ್ಲ ಏನಿಲ್ಲ ನನ್ ಮಂಜುರೇ ಯೋಚನೆ
ಸತ್ತೋಗಿರೋ ತಾಯಿ ಮತ್ತೆ ಬರ್ತಾಳೆ ಅಂತ ತಿಳ್ಕೊಂಡಿದ್ದಾಳಲ್ಲ, ಅವಳಿಗೆ ಹೇಗೆ ಹೇಳೋದು ಅನ್ನೋದೇ ನನ್ಗೆ ಅರ್ಥವಾಗ್ತಾ ಇದೆ. ಅರ್ಥವಾಗಿ ಆಗುತ್ತೆ, ದಿನ ಕಳೆದಾಗಿ ಅವಳೇ ಅರ್ಥ ಮಾಡ್ಕೋತಾಳೆ. ನೀವು ಮಾತಾಡ್ತಾಳೆ, ನೀವು ಸಿಟ್ಟಿನಿಂದ ಏನೇನು ಮಾತಾಡ್ಬೇಡ ಅವಳ ಹತ್ರ. ತಗೊಳ್ಳಿ ಕಮಲ, ನಿಮ್ಗೆ ಎಷ್ಟು ಒಳ್ಳೆಯವಳು ಗೊತ್ತಾ? ಹೌದಾ? ನಿನ್ ಬಳಗಳೇನಾಯ್ತು, ನಿನ್ ಒಡವೆಗಳೇನಾಯ್ತು? ಎಲ್ಲ ಒಳಗಿಟ್ಟಿದ್ದೀನಿ. ಹೊಸ್ತಾಗ ಮದ್ವೆ ಆದ ಹುಡುಗಿ ಹೀಗೆ ಯಾಕೆ ಮಾಡಿದೆ? ಓಹೋ, ಆ ಬಾವಿ ಕಟ್ಟೆ ಹತ್ರ ನೀರ್ ಜಮ್ಮ ಜಲ ಜಮ್ಮ ಏನಾರು ಅಂದ್ರ? ಚಾಚೆ ಯಾರೇನು ಹೇಳಿಲ್ಲ. ಅದ್ ಸರಿ, ಇನ್ನೆಷ್ಟು ದಿನ ಅಂತ ನಾನು ಮದ್ವೆ ಹೆಣ್ಣಾಗಿ ಅಲಂಕಾರ ಮಾಡ್ಕೊಂಡಿರ್ಲಿ ಹೇಳಿ? ಅದರಲ್ಲಿ ಈ ಮನೆಗೆ ನಾನು ಸಾಕಷ್ಟು ಹಳಬಳಾದೆ. ನಿಮ್ಗೇನಾದ್ರು ಹೊಸಬಳ ನಾನು? ನನಗಿನ್ನು ನಿನ್ ಹೊಸಬಳೆ. ಮಂಜು, ನನ್ ಚಿನ್ನ. ಮಂಜು, ನನ್ ಚಿನ್ನ. ಅಮ್ಮ, 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 ನಿಜವಾಗ್ಲೂ ಬಂದ್ಬಿಟ್ಟಿಯಲ್ಲಮ್ಮ, ನಿಜವಾಗ್ಲೂ ಬಂದ್ಬಿಟ್ಟಿಯಲ್ಲಮ್ಮ. ಅಮ್ಮ, ಹೌದು ಚಿನ್ನ, ನಿನ್ ನೋಡಕ್ ಬರ್ತೇ ಇರ್ತೀನ. ಅಮ್ಮ, ನೀನ್ ಫುಟ್ ಪಾಪನ್ ಜೊತೆ ಬರ್ತೀಯ ಅಂತ ನನಗ್ ಗೊತ್ತು. ಇದು ತಾನೇ ನಮ್ಮ ಪಾಪ, ಎಷ್ಟು ಮುದ್ದಾಗಿದ್ದಾನೆ ನಮ್ಮ ಪಾಪ. ಚಿನ್ನ, ನೀನ್ ಚೆನ್ನಾಗಿದ್ಯಾ? ನಾನ್ ಹೇಳಿದ ಹಾಗೆ ಜಾಣೆ ಸ್ಕೂಲ್ಗೆ ಹೋಗ್ತಾ ಇದೀಯಾ? ಇಲ್ಲಮ್ಮ, ನೀನ್ ಬರ್ಲಿಲ್ಲ ಅದಕ್ಕೆ ನಾನು ಹೋಗ್ಲಿಲ್ಲ. ಈಗ ಬಂದ್ಬಿಟ್ನಲ್ಲ. ಹೌದು, ನೀನ್ ಬಂದ್ಬಿಟ್ಟಿಲ್ಲಮ್ಮ, ಇನ್ಮೇಲೆ ಹೋಗ್ತೀನಿ. ಹೀಗ್ ನಗ್ನಗ್ತಾ ಇರ್ಬೇಕು. ಅಮ್ಮ, ನೀನು ಪುಟ್ ಪಾಪ ಇಬ್ರು ಬಂದ್ಬಿಟ್ರಲ್ಲ, ಇನ್ಮೇಲೆ ನಾನು ನಗ್ನಗ್ತಾನೆ ಇರ್ಬೇಕು. ನನ್ನ ಅಪ್ಪು ಎಷ್ಟು ದಿವಸ ಆಯ್ತು ಗೊತ್ತಮ್ಮ, ನೀನ್ ಬಂದ್ಬಿಟ್ಟಿಲ್ಲ, ಇನ್ಮೇಲೆ ನನ್ ನಗ್ನಗ್ತಾನೆ ಇರ್ತೀನಿ. ಇಲ್ಲೋಡಮ್ಮ, ಹೀಗೆ ನಗ್ನಗ್ತಾನೆ ಇರ್ತೀನಿ. ಅಮ್ಮ, ನನ್ ನಗ್ನಗ್ತಾನೆ ಇರ್ತೀನಿ, ನನ್ ನಗ್ನಗ್ತಾನೆ ಇರ್ತೀನಿ. ಈ ಕಡೆನೆ ನಾನ್ ನೋಡ್ದೆ ಅಪ್ಪ, ಆಮೇಲೆ ಪಾಪನ ಹೀಗೆ ಕೈಯಲ್ಲಿ ಆಡ್ಸ್ಕೊಂಡು ಮಂಜು ಚಿನ್ನ ಅಂತ ಕರಿತಿದ್ಲಪ್ಪ. ಕನಸ್ ಬಿದ್ದಿರ್ಬೇಕು ಚಿನ್ನ. ಇಲ್ಲಪ್ಪ, ಕನಸ್ ಅಲ್ದೇ ಅಲ್ಲಪ್ಪ, ನಾನು ಆವತ್ತೇ ಹೇಳಲಿಲ್ಲ ನಿನ್ಗೆ ನಾನ್ ಬರದೆ ಅಮ್ಮ ಬಂದೇ ಬರ್ತಾಳೆ ಅಂತ. ಇವಾಗ ಬಂದಿದ್ಲಪ್ಪ. ನಿಮ್ಗೆ ಹೇಗೆ ಹೇಳ್ಬೇಕು ಅಂದ್ರೆ ನನ್ಗೆ ಗೊತ್ತಂತ, ಯಾವಾಗ್ಲೂ ಅಮ್ಮನ ಯೋಚನೆ ಮಾಡ್ತಿರ್ತೀಯ ನೋಡು, ಅದಕ್ಕೆ ಅಮ್ಮ ನಿನ್ ಕನಸ್ತನ್ ಬಂದಿರ್ಬೇಕು. ಮಂಜು, ನಡಿ ಮಲ್ಕೋಣ, ನಾನು ಜೊತೆ ಮಲಗ್ತೀನಿ. ನಡಿ ನೀನ್ ಮಲ್ಕೋಬೇಕು, ನಾನು ಜೊತೆನೆ ಇರ್ತೀನಿ. ಮಲ್ಕೋ ಚಿನ್ನ, ಮಲ್ಕೋಮ್ಮ. ನೀವು ಮಂಜುಗೆ ಹೇಳಿಲ್ವೇ ಹಾಗೆ? ಮಂಜು ಈ ಒಡವೆಗಳನ್ನ ಕದಿಯುವ ಹಾಗಲ್ಲ. ಚಚೆ, ಹಾಗಲ್ಬೇಡಿ, ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ, ದುಡುಕ್ಬಿಡಿ.
ಕಮಲ ಈ ಒಡವೆಗಳನ್ನ ಹಾಕು. ಮಂಜು ನನ್ನನ್ನ ಅಮ್ಮ ಅಂತ ಯಾವ ಕರೀತಾಳೋ ನಾನು ಅದನ್ನು ನೀನಾವತ್ ಹೇಳಿಲ್ಲ ನಮ್ಮಅಮ್ಮ ಬರಲ್ಲ ಅಂತ. ಅಮ್ಮ ನಿನ್ನೆ ರಾತ್ರಿ ಬಂದಿದ್ಲು ಕಣೆ. ಅಮ್ಮ ಎಷ್ಟು ಚೆನ್ನಾಗಿದ್ಲು ಗೊತ್ತಾ? ಅಮ್ಮ ನನ್ನ ಮಂಜು ಚಿನ್ನ ಅಂತ ಕರೆದ್ಲು. ಹೌದಾ? ಹಾಗಾದ್ರೆ ಇವಾಗ ನಿಮ್ಮಅಮ್ಮ ಮನೇಲಿ ಇದ್ದಾರ? ಇಲ್ಲ, ಅಮ್ಮ ನಿನ್ನೆ ರಾತ್ರಿ ಮನೆ ಒಳಗೆ ಬರಲಿಲ್ಲ. ಯಾಕೆ ಗೊತ್ತಾ? ಅಪ್ಪ ಇನ್ನೊಬ್ಬಳನ್ನ ಕರ್ಕೊಂಡು ಬಂದಿದ್ದಾರೆ ನೋಡು, ಅದಕ್ಕೆ ಅವಳು ಬರಲಿಲ್ಲ, ಅದಕ್ಕೆ ಅಮ್ಮ ಒಳಗೆ ಬರಲಿಲ್ಲ. ಬೆಲ್ಲೊಡಿತು, ನನಗೆ ಲೇಟ್ ಆಗುತ್ತೆ ನೀನ್ ಕ್ಲಾಸ್ಗೆ ಬರಲ್ವ? ಅಮ್ಮ ಬರೋವರೆಗೂ ನಾನು ಬರಲ್ಲ, ನಾನು ಬರಲ್ಲ. ಕಮಲ ಯಾಕೆ ಕೆಮ್ತಿದ್ಯಾ? ಯಾಕೋ ಬೆಳಿಗ್ಗೆಯಿಂದ ಮೈಕೈಯೆಲ್ಲ ನೋಯ್ತಿದ್ದೀರಿ. ಜ್ವರ ಬಂದಾಗಿದೆಯಲ್ಲ ಕಮಲ. ಇಷ್ಟೊಂದು ಮೈಕೈ ನಾವು ಇಟ್ಕೊಂಡು ಎಲ್ಲ ಕೆಲಸವನ್ನು ನೀನೆ ಮಾಡ್ತಿದ್ದೆಯಲ್ಲ, ನಮ್ ಮಂಜು ಹೇಳಿದ್ರೆ ಅವಳು ಸ್ವಲ್ಪ ಸಹಾಯ ಮಾಡಿರೋಳು. ಪಾಪ, ಅವಳು ಇನ್ನೂ ಚಿಕ್ಕ ಹುಡುಗಿ, ಅವಳಿಗೆ ಯಾಕೆ ತೊಂದರೆ ಕೊಡ್ಬೇಕು ಅಂತ ಹೇಳಲಿಲ್ಲ. ಮಂಜು ಬಾಮ್ಮ ಇಲ್ಲಿ. ಅಮ್ಮನಿಗೆ ಮೈ ಹುಷಾರಿಲ್ಲ, ಕೆಮ್ಮು ಜ್ವರ ಬಂದಿದೆ. ನೀನ್ ಏನು ಅಂತ ವಿಚಾರಿಸಬಾರ್ದಾಗಿತ್ತು? ಏನು? ನನ್ನ ಅಮ್ಮನಿಗೆ ಜ್ವರನಾ? ಪಾಪ, ನೆನ್ನೆ ಮಳೆಯಲ್ಲಿ ನೆನೀತಾ ಇದ್ಲು, ಅದಕ್ಕೆ ಜ್ವರ ಬಂದಿರ್ಬೇಕು. ಕಮಲ ನಡಿ, ಡಾಕ್ಟರ್ಸ್ ಹೋಗಿ ಬರೋಣ. ತಡಿ ತಡಿ, ಸೀನ್ ಬದಲಾಯಿಸೋದು ಬೇಕಾಗಿಲ್ಲ, ಮಳೆ ಬರೋವಾಗಿದೆ, ಅಷ್ಟ್ರಲ್ಲಿ ಬಂದ್ಬಿಡ್ಬೇಕು. ಹಾ, ಒಂದ್ ನಿಮಿಷ. ಕಮಲ ಈ ಚಳಿಲಿ ಹಾಗೆ ಹೋದ್ರೆ ನಿಮ್ಮ ಆರೋಗ್ಯ ಏನಾಗುತ್ತೆ? ಈ ಚಳಿಲಿ ಹೊರಗಡೆ ಓಡಾಡಿದ್ರೆ ಒಳ್ಳೇದ? ನಿನ್ನ ಆರೋಗ್ಯ ನೀನ್ ನೋಡ್ಕೊಳ್ಳದೇ ಇದ್ರೂ ಪರವಾಗಿಲ್ಲ, ನಾನ್ ನೋಡ್ಕೊಳ್ಳೇಬೇಕು. ಏನಿದು? ಇದು ನಮ್ಮ ಮನ್ಸಾಳು, ಇದನ್ನ ಹೊತ್ಕೊಳ್ಳಕ್ಕೆ ಇವರು ಯಾರು? ಎಷ್ಟೊಂದಿರು ಕಮಲ, ನೀನ್ ಬಂದಾಗ ನಾನು ನೋಡ್ತಾ ಇದ್ದೀನಿ, ಅವ್ಳು ನಿನ್ ಕಂಡ್ರೆ ಆಗ್ತಾ ಇದೆ. ನೀನ್ ಅವ್ಳು ನಿನ್ ಮಗಳು ಅಂತ ತಿಳ್ಕೊಂಡಿದ್ಯಾ? ಅವ್ಳು ನಿನ್ ಅಮ್ಮ ಅಂತ ತಿಳ್ಕೊಂಡಿರಲ್ಲ ನೋಡು, ಅವ್ಳು ನಿನ್ ಅಮ್ಮ ಅಂತ ಕರೆಯುವಾಗ ನೀನ್ ಅವ್ಳು ಊಟ ಹಾಕ್ಬಾರ್ದು, ಅವ್ಳು ಮನೇಲಿ ಏನ್ ಕೇಳಿದ್ರು ಕೊಡ್ಬಾರ್ದು. ಬರೀ ನಮ್ಮಪ್ಪ ನನಗೆ ಹೊಡೆದ್ಬಿಟ್ಟು, ನಮ್ಮಪ್ಪ ನನಗೆ ಹೊಡೆದ್ಬಿಟ್ಟು, ನನಗೆ ಊಟನೇ ಹಾಕಲ್ಲಂತೆ. ನಾನು ಯಾಕೆ ಇಲ್ಲಿರ್ಬೇಕು? ನಾನು ಯಾಕೆ ಇಲ್ಲಿರ್ಬೇಕು? ನಾನಿಲ್ಲಿರಲ್ಲ, ನಾನಿಲ್ಲಿರಲ್ಲ. ನಾನು ಅಮ್ಮನ ಹತ್ರ ಹೊರಟೋಗ್ತೀನಿ, ನಾನು ಅಮ್ಮನ ಹತ್ರ ಹೊರಟೋಗ್ತೀನಿ, ನಾನು ಅಮ್ಮನ ಹತ್ರ ಹೊರಟೋಗ್ತೀನಿ. ಗೌರಿ, ಗೌರಿ, ಗೌರಿ ನೋಡಿದ್ಯಾ? ಗೌರಿ ನೋಡಿದ್ಯಾ? ಗೌರಿ ಅಪ್ಪ ನನ್ನ ಹೆಸರಾಗಿ ಹೊಡೆದು ಬಿಟ್ರೆ ನೋಡಿದ್ಯಾ? ಗೌರಿ ನಾನಿಲ್ಲಿರಲ್ಲ, ನಾನಿಲ್ಲಿರಲ್ಲ. ನಾನು ಅಮ್ಮನ ಹತ್ರ ಹೊರಟೋಗ್ತೀನಿ, ನಾನು ಅಮ್ಮನ ಹತ್ರ ಹೊರಟೋಗ್ತೀನಿ, ನಾನು ಅಮ್ಮನ ಹತ್ರ ಹೊರಟೋಗ್ತೀನಿ. ಗೌರಿ ನಾನು ಅಮ್ಮನ ಹತ್ರ ಹೊರಟೋಗ್ತೀನಿ. ಶಾಲ್ ತೆಗಿಬೇಡ, ಡಾಕ್ಟರ್ ಹೇಳಿಲ್ಲ ಗಾಳಿ ಮೈ ಬಿಡಬಾರ್ದು ಅಂತ. ನಡಿ ಊಟ ಮಾಡು, ಮಲ್ಕೋ. ಪಾಪ ಮಂಜು ಏನ್ ಮಾಡ್ತಿದ್ದಾಳೋ ಏನೋ, ಹೋಗಿ ನೋಡಿ ಅಂದ್ರೆ ಏನ್ ಮಾಡ್ತಾಳೆ? ಕೋಪಿಸ್ಕೊಂಡು ಮಲ್ಕೊಂಡಿರ್ತಾಳೆ. ರಾತ್ರಿ ಹಸುವಾದಾಗ ನನ್ ಮಂಜುಗ್ ನಾನೇ ಊಟ ಮಾಡಿಸ್ತೇನೆ. ನಡಿ ಹುಡುಗ. ಇವತ್ತು ಎಂಥ ಕೆಲಸ ಮಾಡಿಬಿಟ್ಟೆ ಗೊತ್ತಾ?
ಇದೇ ಕೈಗಳಿಂದ ನಮ್ಮ ಮಂಜು ನೋಡ್ದು ಬಿಟ್ಟೆ ಶೋಭಾ. ದಯವಿಟ್ಟು ಕ್ಷಮಿಸ್ಬಿಡು ಶೋಭಾ. ನಿಮ್ಮುದ್ದಿನ ಮಗಳು ಸಂತೋಷವಾಗಿರ್ಲಿ ಅಂತ ನಿನ್ನ ಸ್ಥಾನದಲ್ಲಿ ಬೇರೆ ತಾಯಿನ ತಂದೆ. ಆದರೆ ಮಂಜು ಮಂಜು ನಿನ್ನೇ ಬೇಕು ತಾಟಾಡ್ತಿದ್ದಾಳೆ. ಶೋಭಾ ಶೋಭಾ ನನ್ನ ಮನಸ್ಸಿನ ವೇದನೆ ನಾ ಬೇರೆ ಯಾರಿಗೂ ಹೇಳೋಕ್ಕೂ ಆಗೋದಿಲ್ಲ, ನನ್ನಿಂದ ಅನುಭವಿಸೋಕ್ಕೂ ಆಗೋದಿಲ್ಲ ಶೋಭಾ. ನಾನು ಸೋತೋಗ್ಬಿಟ್ಟೆ, ನಾನು ಸೋತೋಗ್ಬಿಟ್ಟೆ ಶೋಭಾ. ನನ್ನ ಮಂಜುನ ನನ್ನಿಂದ ಸಮಾಧಾನ ಮಾಡೋಕ್ಕಾಗೋದಿಲ್ಲ, ಬೇರೆ ಯಾರಿಂದನೂ ಸಮಾಧಾನ ಮಾಡೋಕ್ಕಾಗೋದಿಲ್ಲ ಶೋಭಾ. ನೋಡು ನೀನೊಬ್ಳೆ ಮಂಜುನ ಸಮಾಧಾನ ಮಾಡೋಕ್ ಸಾಧ್ಯ, ನನ್ನ ಮಂಜುನ ನೀನೊಬ್ಳೆ ಸಮಾಧಾನ ಮಾಡೋಕ್ ಸಾಧ್ಯ. ಶೋಭಾ ಶೋಭಾ ನೀನೊಬ್ಳೆ ಸಮಾಧಾನ ಮಾಡೋಕ್ ಸಾಧ್ಯ, ಶೋಭಾ ನೀನೊಬ್ಳೆ ಸಮಾಧಾನ ಮಾಡೋಕ್ ಸಾಧ್ಯ. ಮಂಜು ಅಮ್ಮ 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 ಬಂದ್ಬಿಟ್ಟಿ ಅಮ್ಮ ಬಂದ್ಬಿಟ್ಟಿ ಅಮ್ಮ. ನನ್ ಚಿನ್ನ ಅಮ್ಮ ನೀನ್ ಅವತ್ ಯಾಕಮ್ಮ ಹೊರಟೋಗಿತ್ತು ಅಮ್ಮ ನಿನಗ್ ಗೊತ್ತಾ? ಅಪ್ಪ ಅಪ್ಪ ಇವತ್ ನನ್ಗಿಲ್ಲಿ ಹೊಡೆದ್ಬಿಟ್ರು. ಅಳ್ಬಾರ್ದಮ್ಮ. ಅಮ್ಮ ನೀನ್ ಅವತ್ ಯಾಕೆ ಮನೆ ಒಳಗ್ ಬರ್ಲಿಲ್ಲ ಅಂತ ನನಗ್ ಗೊತ್ತು. ಅಪ್ಪನ ಜೊತೆ ಇನ್ನೊಬ್ಳಿದ್ದಾಳೆ ತಪ್ಪನಮ್ಮ, ನೀನ್ ಬರ್ಲಿಲ್ಲ. ಅಮ್ಮ ನೀನ್ ಬರ್ತಿದ್ರೆ ನಾನು ಮನೆಗೆ ಹೋಗಲ್ಲ. ನೋಡು ನಿನ್ ಜಾಣೆ ಅಲ್ಲ, ಮನೆಗ್ ಹೋಗು. ಹಾಗಾದ್ರೆ ನೀನು ನನ್ ಜೊತೆ ಮನೆಗ್ ಬಮ್ಮ, ಪುಟ್ಪಪ್ಪನ ಕೊಡು, ನಾನ್ ಎತ್ಕೊತೀನಿ. ಬಾ ಅಮ್ಮ ಮನೆಗೆ ಹೋಗೋಣ, ಅಮ್ಮ ಅಮ್ಮ ಮನೆಗೆ ಹೋಗೋಣ, ಅಮ್ಮ ಹೋಗೋಣ ಮನೆಗೆ. ಅಯ್ಯೋ ಯಾಕಪ್ಪ ಈಗ ನಮ್ ಪಾಪನೇ ಅಲ್ವಾ ಇದು, ಆಸ್ಪತ್ರೆಯಲ್ಲಿ ನೀನೇ ನೋಡ್ಲಿಲ್ಲ? ಸರಿ ನಾನು ಬರ್ತೀನಿ. ಎಲ್ಲಿಗೆ ಹೋಗ್ತೀನಿ? ಪೊಲೀಸ್ ಸ್ಟೇಷನ್ಗೆ. ಯಾರ ಮನೆ ಮಗು ಹೊತ್ಕೊಂಡ್ ಬಂದಾಳೋ ಏನೋ, ಪಾಪ ಅವರೆಲ್ಲ ಹುಡುಕಾಡ್ತಿದಾರೋ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ, ನೀವು ಇಲ್ಲೇ ಇರಿಸ್ಕೊಂಡಿರಿ. ರಾಮನಾಥಯ್ಯ, ಏನ್ ಇಷ್ಟೊತ್ತಿನಲ್ಲಿ ಬಂದಿದ್ದೀರಲ್ಲ? ಏನಿಲ್ಲ ಸರ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಹೇಳಿ. ನನ್ನ ಮಗಳಿಗೆ ಒಂದು ಮಗು ಸಿಕ್ಕಿದೆ ಸರ್, ಅದು ಯಾರ ಮನೆ ಮಗುನ್ ಗೊತ್ತಾಗ್ತಾ ಇಲ್ಲ. ನಮ್ಮ ಹಳ್ಳಿದಂತೂ ಖಂಡಿತ ಅಲ್ಲ. ಮಗು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಶ್ರೀಮಂತರ ಮನೆ ಮಗು ಇದಾಗಿದೆ ಸರ್. ನೋಡಿ ರಾಮನಾಥಯ್ಯ, ನನಗೆ ಈಗ ತಾನೇ ಒಂದು ಮೆಸೇಜ್ ಬಂತು. ಇಲ್ಲ ಮೇನ್ ರೋಡ್ ನಲ್ಲಿ ಒಂದು ಜೀಪ್ ಆಕ್ಸಿಡೆಂಟ್ ಆಗಿದ್ದೀನಿ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಮಗು ಬೆಳಿಗ್ಗೆ ತನಕ ನಿಮ್ಮಲ್ಲೇ ಇರಲಿ ಸರಿ, ಆಮೇಲೆ ವಿಚಾರಿಸ್ತೇನೆ. ಸರಿ ನಾನು ನಂಬರ್ 38 ಸರ್. ಇವ್ರ ಜೊತೆ ಹೋಗಿ ನೋಡು, ಹೆಚ್ಚಿಗೆ ವಿಷಯ ಹೇಳಿದ್ರೆ ಬಂದು ರಿಪೋರ್ಟ್ ಮಾಡು. ಎಸ್ ಸರ್. ಹಾಂ ನಾನು ಬರ್ತೀನಿ ರಾಮನಾಥಯ್ಯ. ಬಾ.
ನಮಸ್ಕಾರ ಸರ್. ಏನ್ ಇಷ್ಟೊತ್ತಿನಲ್ಲಿ ಬಂದ್ಬಿಟ್ರಿ? ಮಿಸ್ಟರ್ ಕೃಷ್ಣಮೂರ್ತಿ, ನಿಮ್ಮ ಹತ್ರ ಮುಖ್ಯವಾದ ವಿಚಾರ ಮಾತನಾಡಬೇಕು. ಈ ಕಡೆ ಬನ್ನಿ. ಕೂತ್ಕೊಳ್ಳಿ. ನಿಮ್ಮ ಮಾಲೀಕರ ಜೀಪ್ ಆಕ್ಸಿಡೆಂಟ್ ಆಗಿ ಗಂಡ ಹೆಂಡತಿ ಇಬ್ರು ಸ್ಪಾಟ್ ನಲ್ಲೇ ಪ್ರಾಣ ಬಿಟ್ರು. ಅಯ್ಯೋ ದೇವ್ರೇ, ಇಬ್ರು ಸತ್ತು ಹೋಗ್ಬಿಟ್ರ? ಆದ್ರೆ ಮಗು ಮಗು ಏನಾಯ್ತು ಸರ್? ಯಾವ ಮಗು? ನಮ್ಮ ಯಜಮಾನ್ರ ಮಗು. ಅಲ್ಲಿ ಮಗು ಯಾವ್ದು ಇರ್ಲಿಲ್ವಲ್ಲ, ಇದ್ದಿದ್ದು ಎರಡೇ ಬಾರಿಸ್ ಮಾತ್ರ. ಇಲ್ಲ ಸರ್, ನಮ್ಮ ಯಜಮಾನ್ರಿಗೆ ಒಂದೇ ಒಂದ್ ಗಂಡ್ ಮಗು ಇದೆ. ಯಜಮಾನಿ ಅಮ್ಮ ಮನೆಯಿಂದ ಹೊರಡುವಾಗ ಮಗುನ ತಮ್ಮ ಜೊತೆಲೆ ಕರ್ಕೊಂಡು ಹೋದ್ರು. ಈಗ ಆ ಮಗುನೇ ಈ ಎಸ್ಟೇಟ್ಗೆ ಯಜಮಾನ. ಐ ಸಿ. ಹಾಗಾದ್ರೆ ಮಗು ಏನಾಯ್ತು? ಬನ್ನಿ ನನ್ನ ಜೊತೆ ಸ್ಪಾಟ್ ನಲ್ಲೇ ನೋಡೋಣ. ಕಾನ್ಸ್ಟೇಬಲ್. ಎಸ್ ಸರ್. ಮಗು ಬೇರೆ ಇದೆಯಂತೆ ಹುಡುಕಿ. ಎಸ್ ಸರ್. ಸರ್, ತೊಟ್ಟಿಲ್ಲಿದೆ ಸರ್. ತೊಟ್ಟಿಲಿದೆ, ಮಗು ಇಲ್ವಲ್ಲ. ಹಾಗಾದ್ರೆ ಈ ಮಗುವಿನ ಜೊತೆ ಏನಾಯ್ತು ಸರ್? ಮಂಜು, 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 ಮಂಜು. ಆಕ್ಸಿಡೆಂಟ್ ಆದ ಜಾಗದಲ್ಲಿ ಮಗು ಮಾತ್ರ ಇರಲಿಲ್ಲ. ಅಲ್ಲ, ಜೀಪ್ ನಲ್ಲಿ ಹೊರಟಾಗ ಆ ಮಗು ನೀವು ನೋಡಿದ್ರ? ಯಾವ ತರ ಡ್ರೆಸ್ ಮಾಡಿದ್ಲು? ನೋಡಿದೆ ಸರ್, ಚೆನ್ನಾಗಿ ಜ್ಞಾಪಕ ಇದೆ. ಮಗು ಥಂಡಿ ಆಗದೆ ಇರಲಿ ಅಂತ ಗುಲಾಬಿ ಬಣ್ಣದ ಶಾಲ್ ಹೊತ್ತಿಸಿ ಅಮ್ಮ ಅವರು ಜೀಪ್ ನಲ್ಲಿ ಫ್ರಂಟ್ ಸೀಟ್ ನಲ್ಲೇ ಕುತ್ಕೊಂಡಿದ್ರು. ಹೌದು ಸರ್, ಮಂಜು ತಂದಿದ್ ಮಗುಗೂ ಗುಲಾಬಿ ಬಣ್ಣದ ಶಾಲ್ ಹೊತ್ತಿತ್ತು. ಅದೇ ಮಗು ಇರಬಹುದು. ಸರಿ, ನನಗೇನನ್ಸುತ್ತೆ ಅಂದ್ರೆ ಆಕ್ಸಿಡೆಂಟ್ ಆದ ರಭಸಕ್ಕೆ ಆ ಮಗು ಎಸ್ತ ಕೆಳಗೆ ಬಿದ್ದ್ಬಿಟ್ಟಿದೆ. ಸದ್ಯ ಪುಣ್ಯಕ್ಕೆ ಆ ಮಗುಗೇನು ಪೆಟ್ಟಾಗದೆ ಬದುಕೊಂತು. ರಾತ್ರಿ ಸಿಡ್ಲು ಗುಡುಗಿನ ಶಬ್ದಕ್ಕೆ ಈ ಆಕ್ಸಿಡೆಂಟ್ ಆದ ಶಬ್ದ ನಿಮ್ಮ ಹಳ್ಳಿಲಿ ಯಾರಿಗೂ ಕೇಳಿಸ್ತಿಲ್ಲ. ಅಷ್ಟು ಹೊತ್ತಿಗೆ ಆ ಮಂಜು ಅಲ್ಲಿಗೆ ಬಂದಿದ್ದರಿಂದ ಆ ಮಗು ಅವಳು ಕೈ ಸಿಕ್ಕಿದೆ. ಅದು ಸರಿ, ನಿಮ್ಮ ಮಗಳು ಕತ್ತಲಲ್ಲಿ ಅಷ್ಟೊತ್ತಿಗೆ ಯಾಕೆ ಬಂದಿದ್ಲು? ಏನೋ ಕೋಪಕ್ಕೆ ಇವರು ಒಂದೇಟು ಹೊಡೆದ್ಬಿಟ್ರು, ಅದೇ ಸಿಟ್ನಲ್ಲಿ ಹೊರಟೋಗ್ಬಿಟ್ಟಿದ್ದಾಳೆ. ಈಗ ಮಲ್ತಾಯಿ ಅನ್ಸ್ಕೊಂಡಿರೋ ನನಗ್ ಕೆಟ್ಟ ಹೆಸರು. ಹೇಗಾದ್ರೂ ಮಾಡಿ ಪತ್ತೆ ಮಾಡ್ಕೊಂಡಿದ್ ಸರ್. ಆಗ್ಲಮ್ಮ, ಎಲ್ಲ ಪ್ರಯತ್ನ ಮಾಡ್ತೀನಮ್ಮ. ಅಲ್ಲ, ಅಷ್ಟು ಚಿಕ್ಕ ಮಗುವನ್ನ ಆ ಹುಡುಗಿ ಎಲ್ಲಿಗೆ ಹೇಗೆ ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ? ಗೌರಿ, ಈ ಮಗು ನೀನೇ ತಾಯಿ, ಇನ್ಮೇಲೆ ನಿನ್ ಹಾಲೇ ಒಂದ್ ಕುಡಿಯೋದು. ಅದೇನೋ ಸರಿ, ಹಾಗಾದ್ರೆ ನಿನ್ಗೇನ್ ತಿನ್ಸ್ಲಿ, ನಾನೇನ್ ತಿನ್ಲಿ? ಈಗ್ಲೇ ತುಂಬಾ ಹಸುವಾಗಿದೆಯಲ್ಲ ನನ್ಗೆ. ಇರು, ಮುಂದಕ್ಕೆ ಹೋಗಿ ನೋಡೋಣ.
ಐ ಆಮ್ ಸಾರಿ. ಏನಮ್ಮ ಹುಡುಗಿ ಚೆನ್ನಾಗಿದೀಯಾ? ನಾನ್ ನಿನ್ ನೋಡಿ ಶಾನೆ ದಿವಸ ಆಗೋಯ್ತು. ಇಲ್ಲಿಗೆ ಯಾವಾಗ ಬಂದೆ? ಇದೇ ಮೊದಲು ನಾನು ಇಲ್ಲಿಗೆ ಬಂದಿರೋದು. ಹೌದಾ? ನಾನು ನಿನ್ ನೋಡ್ತಾ ಇರೋದು ಇದೇ ಮೊದಲು. ಈ ಮೇಕೆ ಮರಿ ನಿಂದ? ಹೌದು ನಂದೇ. ಚೆನ್ನಾಗಿ ಸಾಕಿದ್ಯಾ, ಚೆನ್ನಾಗಿ ಸಾಕಿದ್ಯಾ? ಏನಮ್ಮ ನೀನು ಶಾನೆ ದೂರದಿಂದ ಬಂದಿರೋ ಹಾಗಿದೆ, ಅದಕ್ಕೆ ನಿನ್ನ ಮುಖ ಎಲ್ಲ ಪಾಡೋಗಿದೆ. ಏನಮ್ಮ ಬೆಳಿಗ್ಗೆ ಕಾಫಿ ತಿಂದಿ ಆಯ್ತಾ? ಇನ್ನು ಇಲ್ಲ. ಅಯ್ಯೋ ಪಾಪೆ, ಯಾಕಮ್ಮ ಈಗೆಲ್ಲ ಈ ಚಿಕ್ಕ ವಯಸ್ಸಲ್ಲಿ ಉಪವಾಸ ಮಾಡಬಾರ್ದಮ್ಮ. ತಾಳು ತಗೋ, ತಿನ್ನು, ನಾಷ್ಟ ಮಾಡು. ನನಗ್ ಬೇಡ. ಇರ್ಲಿ ತಿನ್ನಮ್ಮ. ಅಲ್ಲಮ್ಮ ಚೋಟು ಧೈರ್ಯ, ಈ ಚಿಕ್ಕ ವಯಸ್ಸಲ್ಲಿ ಯಾಕಮ್ಮ ನಿನಗೆ ಅವಸ್ಥೆ? ಒಂದ್ ಕೆಲಸ ಮಾಡು ನೋಡು, ಈ ಮೇಕೆನ ನನಗ್ ಕೊಟ್ಬಿಡು, ಹತ್ತಾರು ಜನ ತಿಂದು ಸಂತೋಷ ಪಡ್ತಾರೆ. ಅಯ್ಯೋ ದುಡ್ಡು ಕೊಡ್ತೀನಮ್ಮ ಏನಾಗಂದ್ರೆ. ತಗೋ ಚೆನ್ನಾಗಿ ತಿನ್ನು. ನನ್ನ ಗೌರಿನ್ ಕೊಡಲ್ಲ. ನೋಡು ನೀನು ಉಪವಾಸ ಬಿದ್ದು ಅದನ್ನು ಉಪವಾಸ ಸಹಿಸ್ಯ, ಜತಗ ಮಗು ಬೇರೆ. ತಗೋ ಇನ್ನೂ 10 ರೂಪಾಯಿ ಕೊಡ್ತೀನಿ. ಇಲ್ಲ ಇಲ್ಲ, ನನ್ನ ಏನ್ ಮಾಡಿದ್ರು ನನ್ನ ಗೌರಿನ್ ಕೊಡಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ರೆ ನನ್ನ ಹತ್ರ ಕೊಸ್ರ ಆಡ್ತಾ ಇದೀಯಾ? ಓಹೋ ಅವನೇ ಕಣೋ, ತಿಳಿದವರಿಗೆ ಮೋಸ ಮಾಡೋದೇ ಅವ್ನ ಕಸುಬು. ತಿಂಡಿ ಆದ್ಯ ತೋರಿಸಿ ಮೇಕೆ ಹೊಡಿಬೇಕು ಅಂತಿದ್ನಲ್ಲ. ಏ ಹುಡುಗಿ ಆ ತಿಂಡಿ ಉಳಿದಿದೆ, ನೀನೆ ತಿನ್ನು. ನನಗ್ ಬೇಡ, ಅವನ್ಗೆ ಯಾವ್ದು ನನ್ಗೆ ಬೇಡ. ಅವನಿಗೆ ಎಲ್ಲಿಂದ ಬರುತ್ತಮ್ಮ? ಇನ್ನೇ ಸಲ ಮೇಲೆ ಟೋತ್ ಹಾಕಿ ತಂದಿರ್ತಾನೆ. ತಿನ್ನು ಪರವಾಗಿಲ್ಲ, ತಿನ್ಬಿಟ್ಟು ಬೇಗ ಮನೆಗೆ ಹೋಗು. ಬಂದ್ರೆ ಮನೆ ಒಳಗೆ ಬಂದು ಹೋಗೋಣ. ಗೌರಿ ನೀನ್ ಇಲ್ಲೇ ಪಾಪ ನೋಡ್ಕೊಂಡಿರು, ನಾನು ಹೋಗಿ ಕೈ ತೊಳ್ಕೊಂಡ್ ಬರ್ತೀನಿ, ಇಬ್ರು ತಿನ್ನೋಣ. ಬಿಸಿ ಬಿಸಿ ಕಡ್ಲೆ ಬೀಜ, ಬಿಸಿ ಬಿಸಿ ಬ್ರೆಂಟಾನಿ, ಬಿಸಿ ಬಿಸಿ
ಕಡಲೆ ಬೀಜ ಬಿಸಿ ಬಿಸಿ ಬ್ರೆಂಟಾನೆ ಬಿಸಿ ಬಿಸಿ ಕಡಲೆ ಬೀಜ ಬಿಸಿ ಬಿಸಿ ಬ್ರೆಂಟಾನೆ ಬಿಸಿ ಬಿಸಿ ಕಡಲೆ ಬೀಜ ಬಿಸಿ ಬಿಸಿ ಬ್ರೆಂಟಾನೆ ಬಿಸಿ ಬಡಕ್ಕೆ ತಂದಿರೋದು ಎಷ್ಟು ಬೇಕು ಇದ ತುಂಬಾ ಕೊಡು ತುಂಬಾ ರುಚಿಯಾಗಿದೆ ರುಚಿ ಆಗೈತಾ ಒಳ್ಳೆ ನೆಂಟ್ರಾಳ್ದಂಗೆ ಹೇಳ್ತಿಯಲ್ಲ ಕಾಸು ಬಿಚ್ಚು ಅಯ್ಯಯ್ಯೋ ಕಾಸ ನನ್ನ ಹತ್ರ ಇಲ್ವಲ್ಲ ಮತ್ತೆ ನಾನು ಪುಸ್ತಕ ಧರ್ಮ ಮಾಡೋಕೆ ಬಂದೆ ಅನ್ಕೊಂಡ ಏ ಹುಡ್ಗಿ ಒಳ್ಳೆ ಮಾತಿಗೆ ಕೊಡು 30 ಪೈಸಾ ನಿಜವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲಪ್ಪ ಇದನ್ನ ಕೊಡ್ಲಾ ನಮ್ಮ ಅಪ್ಪ ಮಾಡಿಸ್ಕೊಟ್ಟಿದ್ದು ಹೋಗ್ಲಿ ಕೊಡು ಇನ್ನೇನ್ ಮಾಡ್ತೀಯ ಈ ಊರಿಗೆ ಹೊಸ ಹುಡುಗಿ ಅಂತ ಕಾಣ್ಸತ್ತೆ ತಗೋ ತಿನ್ನು ಇದಷ್ಟು ನನ್ಗೇನಾ ಹೌದು ಹೌದು ಗೌರಿ ಏ ಗೌರಿ ಏ ಹುಡುಗಿ ಬಿಸಿ ಬಿಸಿ ಆಗಿದೆಯಾ ಓ ತುಂಬಾ ಚೆನ್ನಾಗಿದೆ ಬಿಸಿ ಬಿಸಿ ಇದೆ ನೀವು ತಿನ್ನಿ ಬಾಟ್ಲಿ ತಾನೆ ಇಲ್ಲೇ ಇರು ಬಂದ್ಬಿಡ್ತೀನಿ ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ ಉಪಕಾರ ಆಯ್ತು ಒಳ್ಳೆ ನೆಂಟ್ರ ಹೇಳ್ದಂಗೆ ಹೇಳ್ತಿಯಲ್ಲ ನಾನೇನ್ ಪುಕ್ಸಾಟೆ ಕೊಡಕ್ಕೆ ಬಾಟ್ಲಿಗೆ ಗಡಂಗ್ ಮಾಡಿದೀನ ನನ್ನ ಹತ್ರ ದುಡ್ಡಿಲ್ಲ ಅಂತ ಆವಾಗ್ಲೇ ಹೇಳಲಿಲ್ಲ ನಾನು ದುಡ್ಡಿಲ್ಲದಿದ್ರೆ ಬೇಡ ಬಿಡು ಅಷ್ಟು ಕಿವಿಯಾಗಿರೋದ್ನ ಕೊಟ್ಬಿಡು ಬಾಟ್ಲಿ ಬೇಕಾದ್ರೆ ಕೊಟ್ಬಿಡು ಏನೂ ಇಲ್ಲ ಪಕ್ಕದ ಹಳ್ಳಿಲೆಲ್ಲ ವಿಚಾರಿಸ್ದೆ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಕೂಡ ಹೋಗಿ ಬಂದೆ ಅಲ್ಲಿಂದ ಆದ್ರೆ ಅವಳ ಅಮ್ಮನ ನೋಡಕ್ ಹೋಗಿದಾಳ ಏನು ಅಂತ ಎಲ್ಲೂ ಮಂಜು ಸುಡ್ವಿ ಅವತ್ ನೀವು ಅವಳನ್ನು ಹೊಡಿಬಾರ್ದಾಗಿತ್ತು ತಾಳ್ಮೆ ತಗೊಳ್ಳಿ ಅಂತ ಎಷ್ಟು ಸಾರಿ ಹೇಳಿದೆ ನೀವು ಕೇಳಲಿಲ್ಲ ಅವಳನ್ನು ಹೊಡೆದು ಬಿಟ್ರಿ ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ಲಿಲ್ಲ ರೀ ನೀವು ಹಾಗಾದ್ರೆ ನಾನು ಏನ್ ಮಾಡ್ಬೇಕಾಗಿತ್ತು ಅವಳ ಅಮ್ಮ ಬದುಕಿದಾಳ ಅಂತ ಹೇಳ್ಬೇಕಾಗಿತ್ತ ಇಲ್ಲ ಅವಳು ತಂದಿದ್ದಲ್ಲ ಅವ್ನ ಮಗು ಅದ ಅವಳ ತಮ್ಮ ಅಂತ ಹೇಳ್ಬೇಕಾಗಿತ್ತು ಮಂಜು ಮನಸ್ಸು ತುಂಬಾ ಮೃದು ಅವಳಿಗೆ ಮಕ್ಕಳನ್ ಕಂಡ್ರೆ ಪ್ರಾಣ ಈಗ ಮಗುನ್ ತಗೊಂಡು ಹೋಗಿ ಅವಳು ಏನ್ ಮಾಡ್ತಾಳೆ ಅವಳನ್ನ ಯಾರು ನೋಡ್ಕೋತಾರೆ ಅವಳು ಮಗು ಆ ಮಗು ಗತಿ ಏನು ದೇವ್ರೇ ಕಾಪಾಡ್ಬೇಕು ಎಲ್ಲಿ ಹೋಗ್ತಾಳೆ 2 ದಿವಸ ಆದ್ಮೇಲೆ ಬಂದೇ ಬರ್ತಾಳೆ ಊರೆಲ್ಲ ಹುಡುಕ್ ಬಂದ್ರಿ ಈಗ ಅವಳೇ ಬರ್ತಾಳೆ ಅಂತ ಎಷ್ಟು ಸಲೀಸಾಗಿ ಹೇಳ್ಬಿಟ್ರಿ ಹೆಣ್ಣಿನ ಮನಸ್ಸು ನಿಮಗೆ ಅರ್ಥವಾಗ್ಬೇಕು ಸ್ವಂತ ಮಗಳ ಭಾವನೆ ಕೂಡ ಅರ್ಥ ಮಾಡ್ಕೊಳ್ಳದೆ ಹೊರಟಾಗಿ ನಡ್ಕೊಬಿಟ್ರಿ ಮಲ್ತಾಯಿ ಬಂತು ಮಗಳು ಓಡೋದು ಅನ್ನೋ ಅಪವಾದ ನನ್ನ ತಲೆ ಮೇಲೆ ಕಟ್ಟುಬಿಟ್ರಿ ನೋಡಿ ಬಂದಿದೆ ಇದನ್ನು ಮೊದಲು ಮಾಡಿದೆ ಮಂಜು ನಾ ಇನ್ನೂ ಹುಡುಕ್ತಿ ಎಷ್ಟೇ ಖರ್ಚಾದ ಚಿಂತೆ ನನ್ನ ಮಂಜು ನೋಡೋವರೆಗೂ ನನಗೇನು ಬೇಕಿಲ್ಲ ಸಮಾಧಾನ ತಂದ್ಕೋ ಕಮಲ ಹೇಗೆ ಸಮಾಧಾನ ತಂದ್ಕೊಂಡು ಪ್ರಪಂಚ ನೀರ್ ತಿಳಿಯದ ಆ ಹುಡುಗಿ ಒಂದು ಚಿಕ್ಕ ಮಗನ ಎತ್ಕೊಂಡು ಹೊಟ್ಟಾಗಿದ್ದಾಳಲ್ಲ ಅವಳು ಏನ್ ಮಾಡ್ತಿದ್ದಾಳೆ ಹೇಗೆ ಬದುಕ್ತಿದ್ದಾಳೆ ಅದರ ಕಲ್ಪನೆಯಾದ್ರೆ ನಿಮ್ಗೆ ಇದೆಯಾ
ಆದ್ಮೇಲೆ ನೀನು ಎದ್ದೋಗ್ಬೇಕು, ನಾನು ಎದ್ದೋಗ್ಬೇಕು, ನಮ್ ತಾತನು ಎದ್ದೋಗ್ಬೇಕು. ಇಲ್ಲದೇ ಇದ್ರೆ ಪೊಲೀಸ್ನವ್ರು ಬೂಟ್ ಕಾಲಾಗೆ ಬಿಡ್ತಾರೆ. ಈಗ ಮೊದ್ಲು ಹೇಳೋ ಜಾಗ ಬಿಟ್ಟು. ಯಾಕಪ್ಪ, ನಾನೇ ಅಲ್ವಾ ಮೊದಲು ಬಂದಿದ್ದೆ ಇಲ್ಲಿಗೆ. ನೀನೇ ಇವತ್ತು ಮೊದಲು ಬಂದಿದ್ದಿ. ನಾನು 30 ವರ್ಷದಿಂದ ಇಲ್ಲೇ ಮಲ್ಕೊಳ್ತಾ ಇದ್ದೀನಿ. ನಾನು ಹುಟ್ಟಿದ್ದು ಇಲ್ಲೇ, ಸಾಯ್ಬೇಕಾದ್ರೂ ಇಲ್ಲೇ. ಹೇಳ ಮೇಲೆ ಹೋಗಿ ಬಿಡು ಅಣ್ಣ. ನಿನ್ನ ಮಗ ಅದು ಮಲಿಕೊಳ್ಳೆ. ಮಗ ಆದ್ರೆ ಮನೆಯಾಗ ತೊಟ್ಲಾಗಿ ಮಲಿಕೊಳ್ಬೇಕು. ಈ ರಸ್ತೆ ಇರೋದು ನಮ್ಮಂತವ್ರಿಗೆ. ಏ ಹೇಳ ಮೇಲೆ. ಹೌದಾ, ಅವಂತವ್ರು ಯಾಕೆ ಜವಾರ? ಅವನ್ ಸತ್ರು ಜಾಗ ಬಿಡಕ್ಕಿಲ್ಲ. ಈ ಕಡೆ ಬರವ, ಬೆಳಗಾಗ ಗಂಟ ಈ ಸಾಮ್ರಾಜ್ಯ ಎಲ್ಲ ನಮ್ದೆ. ಇಲ್ಲಿ ಬರವ, ಯಾರ್ದವ ಈ ಕೂಸು? ನನ್ ತಮ್ಮ. ಅಪ್ಪ ಅಮ್ಮ ಯಾರೀ ಇಲ್ಲ. ಓ, ಇದ್ದಿದ್ರೆ ಯಾಕವ ಬರ್ತಿದ್ದೆ ಇಲ್ಲಿ? ನೀನು ನೀನು ನಮ್ ಜನವೇ ಹಂಗಾರೆ ಮಲ್ಗು ಮಲ್ಗು. ಬೆಳಗಾದ್ರೂ ಬೇಡೋದು ಇದ್ದೇ ಐತೆ. ಮಲ್ಗು ಮಲ್ಗು. ಶಾಲೆ ಬುದ್ಧಿ ಕಲ್ಪಿಟ್ಟಿದ್ಯಲ್ಲ, ಹಾಲ್ ಬೇಕಾಗಿದ್ರೆ ಬಂಗಾರ ಕೊಡು. ಬಂಗಾರ ನೆನ್ನೆ ಮೋಸ ಮಾಡಿ ಸಾಲದು ಅಂತ ಮತ್ತೆ ಬಂದ್ಯಾ? ಕೊಡು ಮಗು. ಈಗ ಗಂಡು ಮಕ್ಳು ಮಾಡೋ ಕೆಲಸ ತೋರಿಸ್ತೀನಿ ನೋಡ್ಕೊ. ಒಬ್ಬರೇ ಹುಡುಗಿ ಸಿಕ್ಕಿದಾಗ ಅಂತ ಮೋಸ ಮಾಡ್ತೀನಿ. ನಾನು ನೋಡ್ಕೋತೀನಿ. ತುಂಬಾ ಉಪಕಾರ ಆಯ್ತು, ಮಗುಗೆ ಹಾಲು ಸಿಕ್ತು. ನಿಮ್ ಮಗು ಯಾರ್ದು? ನಂದೆ. ಅಯ್ಯೋ ದೇವ್ರೆ, ಇಷ್ಟೇ ಮಕ್ಳು ಮರಿ ಆದ್ರೆ ಗತಿ? ಇಲ್ಲ ಇಲ್ಲ, ನನ್ ತಮ್ಮ ಇವನು. ಆ ಗೇಳು ಮತ್ತೆ ಅದ್ ಸರಿ, ನೀನ್ ಯಾಕಿಲ್ ಬಂದೆ? ನನ್ಗಿರಕ್ ಬೇರೆ ಜಾಗ ಇಲ್ವಲ್ಲ. ಅಪ್ಪ ಅಮ್ಮ ಯಾರು ಇಲ್ಲ. ನಿನ್ನಂತವ್ರು ರಸ್ತೆಯಲ್ಲಿ ಇರ್ಬಾರ್ದು. ಗಿರಾಕಿ ಬಂತು, ನಾ ಪೆಟ್ರೋಲ್ ಬಂಕ್ ಅಲ್ಲಿ ಇರ್ತೀನಿ, ನೀ ಬಾ.
ನನ್ನ ಹೆಸರು ಕೃಷ್ಣ. ಕೃಷ್ಣ, ನನ್ಗೆ ಇಲ್ಲಿ ಏನಾದ್ರೂ ಕೆಲಸ ಕೊಡಿಸ್ತೀಯಾ? ನೋಡೋಣ, ಮ್ಯಾನೇಜರ್ಗೆ ರೆಕಮೆಂಡ್ ಮಾಡ್ತೀನಿ. ಅದ್ ಸರಿ, ನಿಂಗೆ ಪೆಟ್ರೋಲ್ ಹಾಕಕ್ ಬರುತ್ತಾ? ಈ ಆಟೋ ರಿಕ್ಷಾದಾಗ ಬರ್ತಾರೆ, 2.1 ಅಂತಾರೆ, ಚೆಕ್ ಅಂತ ಕರೆಕ್ಟ್ ಆಗಿ ಬಿಡ್ಬೇಕು. ಬರ್ತಾ? ಏರ್ ಚೆಕ್ ಮಾಡಕ್ ಬರುತ್ತಾ? ಬ್ಯಾಕ್ 28, ಫ್ರಂಟ್ 26 ಅಂತಾರೆ, ಕರೆಕ್ಟ್ ಆಗಿ ಕೊಡ್ಬೇಕು. ಬರುತ್ತಾ? ಆಯಿಲ್ ಚೆಕ್ ಮಾಡಕ್ ಬರುತ್ತಾ? ಬರಲ್ಲ. ಮತ್ತೆ ತಿನ್ನೇನ್ ಬರುತ್ತೆ ನಿಂಗೆ? ಊಟ ಮಾಡಕ್ ಬರುತ್ತೆ ಅಷ್ಟೇ. ಚೆನ್ನಾಗಿ ಅಡಿಗೆ ಮಾಡಕ್ಕೂ ಬರುತ್ತೆ. ಓ, ಹಾಗಾದ್ರೆ ಒಳ್ಳೇದಾಯ್ತು. ನನಗೂ ಹೋಟ್ಲ್ ಊಟ ತಿಂದು ತಿಂದು ಸಾಕಾಗ್ ಹೋಗಿದೆ. ನೀನೇ ನನ್ ಮನೆ ನೋಡ್ಕೊಂಡು ಅಡಿಗೆ ಮಾಡು. ಎಲ್ಲಿದೆ ನಿಮ್ ಮನೆ? ಇಲ್ಲೇ ರೆಡಿ ಆಗಿದೆ, ಬಾ. ಎಲ್ಲಿ? ಹೇಗಿದೆ ನನ್ ಮನೆ? ಹೌದು, ನಾನ್ ಕಟ್ಸಿದ್ದಲ್ಲ, ಹೊಸ ಕಂಪ್ನಿಯವ್ರು ಕಟ್ಸಿದ್ದು. ಮೊದ್ಲು ಓಡಾಡ್ತಾ ಇತ್ತು. ಯಾವನೋ ಪುಣ್ಯಾತ್ಮ ಆಕ್ಸಿಡೆಂಟ್ ಮಾಡ್ದ. ಹೌದಾ? ನಂಗೆ ಖಾಯಂ ಮನೆ ಆಗೋದು. ಬಾ, ಇನ್ ಮನಸ್ಸು ಮನೇಲಿ ಏನೇನ್ ಸಾಮಾನ್ ಇದೆ, ಏನ್ ಅಡಿಗೆ ಮಾಡೋದು? ನೀ ಬಂದಿದ್ ಇವತ್ತು, ಇನ್ಮೇಲ್ ತಾನೇ ಶುರು ಆಗ್ಬೋದು ನಮ್ ಸಂಸಾರ. ಒಂದ್ ಮಗು ಬೇರೆ ಇದೆ. ಇರು, ಅಂಗಡಿಗೋಗಿ ಎಲ್ಲಾ ಸಾಮಾನು ತಂದ್ಬಿಡ್ತೀನಿ. ಏನೇನ್ ಬೇಕು ಅಂತ ಬರ್ತಲ್ಲ? ಬೇಡ ಬೇಡ, ಎಲ್ಲ ಇಲ್ಲೇ ಇದೆ. ಮನೆ ಕಡೆ ಹುಷಾರು, ಬೇಗ ಬಂದ್ಬಿಡ್ತೀನಿ. ಹಲೋ, ಸಿಟಿ ಪೊಲೀಸ್ ಸ್ಟೇಷನ್? ಎಸ್ ಸರ್. ಹಾ ಹಾ, ಎಸ್ ಸರ್. ಓಕೆ ಸರ್, ಸರ್ಟನ್ಲಿ ಸರ್. 201? ಎಸ್ ಸರ್. ನೋಡು, ಹೆಡ್ ಕ್ವಾರ್ಟರ್ಸ್ ಇಂದ ಮೆಸೇಜ್ ಬಂದಿದೆ. ಮಂಜು ಅನ್ನೋ 9 ವರ್ಷ ಹುಡುಗಿ ಮಿಸ್ಸಿಂಗ್ ಅಂತೆ, ಜೊತೆಗೆ ಒಂದು ಮೇಕೆ ಮಗು ಇದೆಯಂತೆ. ನಿಗಾ ಇಡೋದಕ್ಕೆ ಎಲ್ರಿಗೂ ಹೇಳು. ನನಗ ಅರ್ಥವಾದ್ರೆ ತಾನು ಇನ್ನೊಬ್ರಿಗೆ ಹೇಳೋದು. ಏನ ಮಗು ಮೇಕೆ ಹೊತ್ಕೊಂಡಿದ್ದಾಳ? ಅದಂಗಾಗತ್ತೆ, ಹುಡುಗಿಗಿರೋದು 2 ಕಾಲು, ಮೇಕೆಗಿರೋದು 4 ಕಾಲು. ಓ, ಹೀಗಿರ್ಬೋದು, ಮೇಕೆ ಹುಡುಗಿನ ಹೊತ್ಕೊಂಡಿರು. ಅದು ಅಲ್ಲ, ಯಾಕಂದ್ರೆ ಮಗು ಬೇರೆ ಇದೆಯಲ್ಲ. ಓ, ಹೀಗಿರ್ಬೇಕು, ಮಗು ಮೇಕೆನ ಹೊತ್ಕೊಂಡು ಹುಡುಗಿ ಅದರ ಮೇಲೆ. ಸೋ, ಕಾಂಬಿನೇಷನ್ನೇ ಸರಿ ಆಗೋದಿಲ್ವಲ್ಲಪ್ಪ. ಹಾಳಾದ ತಲೆಗೆ ಆ ಮೇಕೆ ಅನ್ನೋದು ತುಂಬಿಟ್ಟು ನನ್ನ ಬ್ರೈನ್ ಫ್ರೈ ಮಾಡಿಬಿಟ್ರು, ಫ್ರೈ ಮಾಡಿಬಿಟ್ರು. ಹೇಳೋಣ ಅಂದ್ರೆ ಸಾಹೇಬರು ಹೊರಟು ಹೋಗ್ಬಿಟ್ರು. ಹುಡುಗಿ, ಮಗು, ಮೇಕೆ. ಆ ಮೇಕೆ ತಗೋ ಇಕ್ಕೋ. ಏನಿದು? ಗಂಡಸರು ಸಂಪಾದನೆ ಮಾಡಿದ್ನ, ಹೆಂಗಸ್ರ ಕೈ ಕೊಟ್ಟೆನೆ ಉದ್ಧಾರ ಆಗೋದು, ಗೊತ್ತಾ? ಹೌದೌದು. ಎಷ್ಟು ಸರ್? 10 ಲೀಟರ್. ಏ ಮಂಜು, 10 ಲೀಟರ್ ಹಾಕು. ಅಲ್ಲೇ ನೋಡ್ತಾ ಇರು, 10ಕ್ಕೆ ಬಂದಿದ ತಕ್ಷಣ ನಿಲ್ಲಿಸ್ಬಿಡು. ಸರಿ. ಯಾಕೆ ಇಷ್ಟೊಂದು ಹೆದರು ಬಿಟ್ಟಿದ್ದಿ? ಆ ಇನ್ಸ್ಪೆಕ್ಟರ್ ನಂಗೆ ಶಾನೆ ಫ್ರೆಂಡು. ಅವ್ರು ಇರುವಾಗ ನಾ ಯಾರಿಗೂ ಕೇರೆ ಮಾಡೋದಿಲ್ಲ. ಸದ್ಯ ಮ್ಯಾನೇಜರ್ ನೋಡ್ಲಿಲ್ಲ, ಇಲ್ದವ್ರೆ ಬಾಳ್ ಬಿಡ್ಕೊಂಡ್ ಬಿಟ್ಟಿರೋನು. ನಾವತ್ತೆ ಹೇಳಿಲ್ಲ ನಿಂಗೆ ಹೆಂಗಸರು ಮಾಡೋ ಕೆಲಸ ಅಲ್ಲ ಅಂತ? ಈಗ ತಿಳಿತಾ? ಇನ್ಮೇಲಿಂದ ನಾ ಹೊರಗಡೆ ದುಡಿತೀನಿ, ನೀವ್ ಒಳಗಡೆ ಅಡಿಗೆ ಮಾಡ್ಕೊಂಡಿರ್ಬೇಕು. ಬಾಬಾ, ಊಟಕ್ಕೆ ಹೋಗೋಣ. ಕಮಲ, ಆ ಗಿಣಿ ಪಾರ್ವಾಳಿಗೆ ಏನಾದ್ರು ಕೊಟ್ಟೆ? ಕೊಟ್ಟೆ. ಊಟ ಮಾಡು. ಆ ಗಿಣಿ, ಆ ಹಕ್ಕಿ ಮಂಜು ಕೊಟ್ಟಾಗ ಮಾತ್ರ ಎಷ್ಟು ಪ್ರೀತಿಯಿಂದ ತಿಂತಿದ್ದು ಗೊತ್ತಾ? ಈಗ ನಾನ್ ಕೊಟ್ಟಿದ್ದನ್ನ
ಮುಟ್ಟೋದು ಇಲ್ಲ. ಯಾಕೆ ಗೊತ್ತಾ ಕಮಲ? ಅವಕ್ ಮಾತನಾಡೋಕ್ ಬರೋದಿಲ್ಲ. ಮಾತನಾಡೋಕ್ ಬಂದಿದ್ರೆ ನೀನ್ ಬಂದೆ ಮಂಜು ಹೊಟ್ಟೋದು ಅದಕ್ಕೋಸ್ಕರ ನಾವು ತಿನ್ನೋದಿಲ್ಲ. ಎಲ್ಲ ನೀನೆ ತಿನ್ಬಿಡು ಅಂತಿದ್ವ ಏನು? ಕಮಲ ಕಮಲ, ಆ ಮಂಜು ಕಣ್ಮರೆಯಾಗಿ ನನ್ನ ಹೊಟ್ಟೆ ಉರಿಸಿದ್ದಾರೆ. ನೀ ನನ್ನ ಕಣ್ಣದ್ರಿಗೆ ನನ್ನ ಸಂಕಟ ಕೊಡ್ತಾ ಇದೀಯ. ಆ ಮಂಜಿಗೋಸ್ಕರ ಎಷ್ಟು ಕಷ್ಟಪಡ್ಲಿ, ಎಷ್ಟು ಪ್ರಯತ್ನ ಪಡ್ಲಿ, ನನ್ಗೊಂದೂ ಅರ್ಥ ಆಗ್ತಾ ಇಲ್ಲ. ನಿಲ್ಲಿಸ್ಬಿಡ್ತು. ಇದಕ್ಕೆ ಗೊತ್ತಾಗಿದೆ ನಾನು ಯಾರು ಅಂತ. ಮಂಜು ಇವನ್ನ ಮಲಗಿಸ್ಬಿಡ್ಬ ಬಾಬು. ಏನ್ ಕೃಷ್ಣ, ಬಹಳ ಯೋಚನೆ ಮಾಡ್ತಾ ಇದೆಯಲ್ಲ? ಏನಿಲ್ಲ ಮಂಜು, ನಮ್ಮ ಮಗುನ ಚೆನ್ನಾಗಿ ಓದಿಸಿ ಈ ಬಂಕಿಗೆ ಮ್ಯಾನೇಜರ್ ಮಾಡ್ಬಿಡ್ಬೇಕು. ಮತ್ತೆ ನೀನೇ ಮ್ಯಾನೇಜರ್ ಆಗ್ಬೇಕು ಅಂತಿದ್ದೆ? ಅದು ನೀನ್ ಬರಕ್ ಮದ್ದು. ಈಗ ನಮ್ ಸಂಸಾರ ದೊಡ್ಡದಾಯ್ತಲ್ಲ, ಅವನನ್ನೇ ಮ್ಯಾನೇಜರ್ ಮಾಡಿ ನಾನೇ ಓನರ್ ಆಗ್ಬಿಡ್ತೀನಿ. ಓನರ್ ಆದ್ರೆ ತುಂಬಾ ದುಡ್ಡು ಬರ್ತಾ? ಹೌದು, ತುಂಬಾ ದುಡ್ಡು ಬರುತ್ತೆ. ಆಗ ಒಂದ್ ಕಾರ್ ತಗೊಂಡ್ಬಿಡ್ತೀನಿ. ಓನರ್ ಆದ್ಮೇಲೆ ಈಗಿರ ಮನೇಲಿ ಇರ್ಕೂಡ್ದು, ಒಂದ್ ಸ್ವಂತ ಮನೆ ಕಟ್ಟಿಸ್ಬಿಡ್ತೀನಿ. ಹಾಗೆ ಮಾಡಿ ಕೃಷ್ಣ. ಅದಕ್ಕಿಂತ ಮುಂಚೆ ನೀನ್ ನನ್ ಮದುವೆ ಆಗ್ತೀಯ ತಾನೇ? ಇದೊಂದ್ ಸರ ಅಪ್ಪ, ಮೊದ್ಲು ಸಂಸಾರ ಶುರು ಮಾಡಿ ಆಮೇಲೆ ಮದುವೆ ಆಗೋದು. ಆಮೇಲೆ ಬೆಳಗಿಂದ ಒಂದೇ ಸಮ ಅಳ್ತಾ ಇದೆ, ಅಡಿಗೆ ಮಾಡಕ್ಕೂ ಬಿಡ್ತಾ ಇಲ್ಲ. ಇದ್ಕೇನೋ ಆಗಿದೆ. ಡಾಕ್ಟರ್ ತೋರ್ಸೋಣ. ಡಾಕ್ಟರ್ ಯಾಕೆ? ಅದಕ್ಕೇನ್ ಕೊಡಿಸ್ಬೇಕಂತ ನಂಗ್ ಗೊತ್ತು. ನಿನಗ್ ಗೊತ್ತಾ? ಅರೆ, ಮನೆ ಯಜಮಾನ ಅಂದ್ಮೇಲೆ ಅದೆಲ್ಲ ತಿಳ್ಕೊಳ್ದೆ ಇರ್ತೀನ. ನೋಡು, ಮಗುಗೆ ಗ್ರೇಪ್ ಆರ್ಡರ್ ತಂದ್ಕೊಟ್ರೆ ಎಲ್ಲಾ ಸರಿ ಹೋಗುತ್ತೆ. ಏನಿದು ಗ್ರೇಪ್ ವಾಟರ್ ಅಂದ್ರೆ ಗೊತ್ತಿಲ್ವಾ? ಗ್ರೇಪ್ ಅಂದ್ರೆ ದ್ರಾಕ್ಷಿ, ವಾಟರ್ ಅಂದ್ರೆ ನೀರು. ಹಾ ಕರೆಕ್ಟ್. ದ್ರಾಕ್ಷಿನ ನೀರೊಳಗೆ ಹಾಕೊಟ್ರೆ ಮಗು ಹಾಗೇನಿದ್ದೆ ಹೋಗ್ಬಿಡುತ್ತೆ. ತರ್ತೀನಿ ನೋಡು. ಹಗಲಕಾಯಿ ಬಂದವೇ ಹಾರ ಋಣೆಗಳದಾವೆ, ಕುಂಬಳಕಾಯಿ ಬಂದವೇ ಕುಂಬ ಋಣೆಗಳದಾವೆ. ಸುಳ್ಳಲ್ಲವ್ವ ನನ್ನಾಣಿ. ಏನಂತಯ್ಯ, ಬಹಳ ಗುಣಗ್ತಾ ಇದೀಯ. ನಮಸ್ಕಾರ ದಪೇದ ಸಾಹೇಬ್ರೆ. ಆರೋಗ್ಯನಾ? ಆರೋಗ್ಯ ಆರೋಗ್ಯ. ಫ್ರೆಶ್ ಆಗಿ ಯಾವ ತರಕಾರಿ ಬಂದಿದೆ? ಏನ್ರಿ ಹಿಂಗ್ ಕೇಳ್ತೀರಿ? ನಮ್ಮಲ್ಲಿ ಇರೋದೆಲ್ಲ ಫ್ರೆಶ್ ರೀ. ನಾನು ಫ್ರೆಶ್. ಎಲ್ಲಾ ಫ್ರೆಶ್ ರೀ? ಎಲ್ಲಾ ಫ್ರೆಶ್. ಇದು ಫ್ರೆಶ್. ಈ ಬದನೆಕಾಯಿ ಇದ್ರ ಹುಟ್ಟು ನೋಡು, ನಿನ್ನ ಮುಖ ಇದ್ದಂಗಿದೆ. ಇಂಥ ಮುದಿ ತರಕಾರಿಗಳನ್ನ ತಂದು ಪಬ್ಲಿಕ್ ಕೊಟ್ಟು ಮೋಸ ಮಾಡ್ತಾ ಇದೀಯಾ. ಯಾಕ್ರಿ ಟ್ರಿಗರ್ತೀರಿ? ತಮ್ಮ ಸಲುವಾಗಿ ತಾಜಾ ತಾಜಾ ಕಾಲಿಫ್ಲವರ್ ತನ್ನಿ ನೋಡಿ. ಕಾಲಿಫ್ಲವರ್, ಕಾಲಿಫ್ಲವರ್, ಈ ಕಾಲಿಫ್ಲವರ್ ಏನೋ ನನಗೆ ಬಹಳ ಇಷ್ಟಾನೆ. ಆದ್ರೇನ್ ಮಾಡ್ಲಿ, ತಿಂಗಳ ಕೊನೆ ಜೇಬ್ ಖಾಲಿ, ಯಾವಾಗ ದುಡ್ಡಿಲ್ವೋ. ಈ ಕಾಲಿಫ್ಲವರ್ ಬಹಳ ಕಾಸ್ಟ್ಲಿ. ದಫೇದಾರ್ ಸಾಹೇಬ್ರೆ, ತಾವ್ಯಾಗಿ ಚಿಂತೆ ಮಾಡ್ತೀರಿ? ನಮ್ಮನ್ನೇನು ಅವ್ರ ರೊಕ್ಕ ಕೇಳ್ತೀವೇನು? ಕೊಡ್ರ, ನಿಧಾನ ಕೊಡ್ರಿ ನೀವು. ಹಂಗ ಹಾಗಾದ್ರೆ ಇದ್ದು ಬದ್ದ ತರಕಾರಿನೆಲ್ಲ ಸೇರಿಸಿ ಏಕೀಕರಣ ಮಾಡಿ ಇದನ್ನ ತುರುಕು. ಬದನೆಕಾಯಿ, ಕ್ಯಾಬೇಜು, ಬಟಾಟಿ, ನವಲುಕೋಲು, ಕಾಲಿಫ್ಲವರ್, ಮಿಕ್ಸ್ಚರು, ತರಕಾರಿ, ಮೊಸರು, ಕೊತ್ತಂಬರಿ ಸೊಪ್ಪು. ಬಸ್ ಬಸ್, ಏನಯ್ಯ ಅಂದಾಗೆ ಈ ರಸ್ತೆಯಲ್ಲಿ ಯಾವ್ದಾದ್ರು ಒಂದು ಹೊಸ ಹುಡುಗಿ ನೋಡಿದೀಯ? ಏನದು? ಯಾಕೆಂದ್ರೆ ನೀನು ವ್ಯಾಪಾರ ಮಾಡ್ತಿರ್ತೀರಲ್ಲಪ್ಪ, ಹೊಸ ಹೊಸ ಗಿರಾಯಕರು ಬಂದು ಹೋಗ್ತಾರಲ್ಲ, ಅದಕ್ಕೆ ಅಂತ ಕೇಳಿದೆ ಅಷ್ಟೇ. ಅಲ್ರಿ ದಫೇದಾರ್ ಸಾಹೇಬ್ರೆ, ರಸ್ತೆ ಅಂದ್ಮೇಲೆ ಹುಡುಗರು, ಮುದುಕರು, ಸಣ್ಣವರು, ದೊಡ್ಡವರು ಬರ್ತಾರೆ ಹೋಗ್ತಾರೆ, ಅದೆಲ್ಲ ನಾನು ನೆನಪಿಡ್ಲಿಕ್ಕಾಗುತ್ತೇನ್ರಿ? ಜನಗಳು ಓಡಾಡ್ತಾರೆ ಅಂತ ನಾನೇ ಪಾಠ ಹೇಳ್ಕೊಡ್ತೀಯ? ಸರಿಯಾಗಿ ಕೇಳು. ಒಂಬತ್ತು ವರ್ಷದ ಹುಡುಗಿ, ಆ ಹುಡುಗಿಗೊಂದು ಮಗು, ಆ ಮಗುಗೊಂದು ಮೇಕೆ ಸಮೇತ ನೋಡಿದ್ಯಾ? ಏನು ಮೋನಿ, ನಾನು ನೋಡಲಿ ಬಿಡ್ರಿ ಸಾಹೇಬ್ರೆ. ನಿಂದೆ ಅವನು ಮೋನಿ? ಹಾ, ತೂಕ ಸರಿಯಾಗಿದೆಯೋ ನೋಡ್ರಿ ಸಾಹೇಬ್ರೆ. ನಮ್ಮಲ್ಲಿ ಮೋಸನೇ ಇಲ್ಲ. ಕಲ್ಲು ನೋಡ್ರಿ. ಕಲ್ಲು ಇಲ್ಲ ಅಂದ್ರೆ ನಿನ್ ತಲೆ ಮೇಲೆ ಕಲ್ಲು. ಮಂತಯ್ಯ, ತಿಂಗಳ ಕೊನೆ ಲೆಕ್ಕ ಬರ್ಕೊ. ಒಂದು ರೂಪಾಯಿ ಗ್ರೇಪ್ಸ್ ಕೊಡು. ಯಾಕಾಯ್ತಾ ಮಗನೇ? ಆಯ್ತು ಆಯ್ತು, ಕಿವಿ ರಿಂಗ್ ತಗೊಳಕ್ಕೆ. ಇನ್ಯಾರು ಹುಡುಗಿ ಸಿಗ್ಲಿಲ್ಲ ನಿಂಗೆ? ನೀನೇ ಸಿಕ್ಕಿದ್ಯಲ್ಲ, ನೀನ್ ಹೆಂಗ್ ಕೇಳಿಸ್ತೀನಿ? ಮಾಡೋ
ಇದೆ ಅಂದಿದ್ದೆ ಎರಡು ಕಾಲು ಸಂದಿರು ಓಡಿಸ್ಕೊಂಡು ಹೋಗ್ತೀಯಾ? ನಾನು ಆಸ್ಪತ್ರೆಯಲ್ಲಿ ಹಾಕ್ಬಿಟ್ಟು ಡ್ರೆಸ್ ಮಾಡ್ಕೊಂಡು ಬರ್ತೀನಿ. ಈ ನನ್ನ ಮಕ್ಕಳ ಸ್ಟೇಷನ್ ಕರ್ಕೊಂಡೋಗಿರಿ. ನಾನು ಬಂದಿದ್ದೆ ಒಬ್ಬೊಬ್ಬರಿಗೂ ಏರಾಪ್ಳೆ ಅಂತೀನಿ. ಏರಾಪ್ಳೆ ಲೇ ಪಿಕ್ಚರ್ ನೋಡ್ಬಿಟ್ಟು ಫೈಟಿಂಗ್ ಕರ್ತಿದ್ರ ಫೈಟಿಂಗ್ ಡ್ರೆಸ್ 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 ಹೇಳ್ಕೊಂಡು ಬರ್ತೀನಿ. ಹೇಳ್ಕೊಂಡು ಕೃಷ್ಣ ಕೃಷ್ಣ ಗಿರಾಕಿಗಳು ಬರೋ ಟೈಮ್ ಸರಿಯಾಗಿ ಹಾಳಾಗೋಗ್ಬಿಡ್ತಾರಲ್ಲ ಇವನು. ಈ ಪೆಟ್ರೋಲ್ ಹಾಕೋ ಕೆಲಸ ನಾನೇ ಮಾಡ್ಬೇಕಲ್ಲ. ನಿಮ್ ಕೃಷ್ಣ ಇಲ್ಲಿದ್ದಾನೆ ಮಾರ್ಕೆಟ್ ಹತ್ರ ಆಟೋರಿಸ ಡಿಕ್ಕಿ ಹೊಡೆದು ನಾಲ್ಕು ಮೇಲೆ ಹಾಕಿದ್ದಾರೆ. ಅಯ್ಯೋ ಕಾಟಾಡ್ದೆ ನಿನ್ನ ಮನೆ ಹಾಳ. ಹೌದು ನಾನ್ ನಂಬರು ನೋಟ್ ಮಾಡ್ಕೊಳ್ಳಿಲ್ಲ. ಮಗು ಮಗು ಅಯ್ಯೋ ಮಗು ನಿನ್ನಿಂದ ನಾನು ಬಚಾವ್ ಆದೆ. ಇಲ್ಲ ಅಂದ್ರೆ ನಾನು ಪರಂಗಿ ಎಣ್ಣೆಂಗಾಗಿ ಆಸ್ಪತ್ರೆ ಸೇರ್ಬೇಕಾಗ್ತಿತ್ತು. ನಿಂದು ಅದೇ ಕೇಸು ನೋಡು. ಹೆಂಗಸರಿಗೆ ಅಂತ ಹೆರಿಗೆ ಆಸ್ಪತ್ರೆ ಇದೆ, ಗಂಡಸರಿಗೆ ಅಂತ ಗ್ಯಾಸ್ ಆಸ್ಪತ್ರೆ ಇದೆ, ಕುರುಡ್ರ ಕಣ್ಣ ಆಸ್ಪತ್ರೆ ಇದೆ, ಕಿವುಡ್ರ ಕಿವಿ ಆಸ್ಪತ್ರೆ ಇದೆ, ಜನಗಳನ್ನು ಬಿಟ್ಟು ದನಗಳಿಗೆ ಅಂತ ಒಂದು ಆಸ್ಪತ್ರೆ ಇದೆ, ತಲೆ ಕೆಟ್ಟವ್ರಿಗೆಲ್ಲ ಹುಚ್ಚ ಆಸ್ಪತ್ರೆ ಇದೆ. ಓಹೋ ಇದು ಮಗುವಲ್ಲ, ಇದಕ್ಕೆ ಮಕ್ಕಳ ಆಸ್ಪತ್ರೆ ಇದೆ. ಇದರಲ್ಲಿ ನಿಂಗೆ ಯಾವ ಆಸ್ಪತ್ರೆ ಬೇಕು? ಮೊದ್ಲು ಕಾಸು ಕಳ್ಸು, ನಿಂದಾಗ್ಲೇ ನಾಚೆ ಆಗಿದೆ. ಕಳ್ಸು ಒಂದ್ ಕಪ್ ಚಾರ. ಮೊದ್ಲು ಕಾಸು ಕಳ್ಸು, ನಿಂದಾಗ್ಲೇ ನಾಚೆ ಆಗಿದೆ. ನಾಲ್ಕು ಕಲ್ದೇ ನಲವತ್ ಚಾರ್ ಕಾಸು ಕಳಿಸ್ತೀನಿ. ನನ್ ರಾಣಿ ಬಂದು ಬಿಟ್ಲು. ನನ್ ರಾಣಿ ನೀನೊಬ್ಬ ತರಕಲಾಂಟಿ ರಾಜ ಬಿಡಕ ಸಂಪಾದನೆ ಮಾಡಿ ಯೋಗ್ತಾ ಇಲ್ಲ. ಅದೇ ಹಳೆ ಪೆಟ್ಟಿಗೆ, ಅದೇ ಹಳೆ ರಾಗ, ಅದನ್ನು ಕೇಳಕ್ಕಿರಲ್ಲ. ಮೇಲೆ ನೋಡು ರಾಣಿ, ನನ್ನಾಗೆ ನನ್ನ ಹಾರ್ಮೋನಿ ಹಳೇದಾಗೋಯ್ತು. ಸಂಜೆ ತನಕ ಬಾರಿಸ್ತಿದ್ರು ಬಿಡಗಾಸು ಬರ್ತಾ ಇಲ್ಲ. ಇವತ್ತು ಎಷ್ಟು ಕಾಸ್ ತಂದೆ ಸುಂದರಿ?
ನಾಚಿಕೆ ಆಗಕ್ಕಿಲ್ಲ ನಿನಗೆ ಹೆಂಗಸಿನ ಸಂಪಾದನೆಯಲ್ಲಿ ಕಾಸು ಕೇಳಕ್ಕೆ? ನಾಚಿಕೆ ಮಾನ ಮರ್ಯಾದೆ ನಿನಗೆ ದಾನ ಮಾಡಿ ಎಷ್ಟು ವರ್ಷ ಆಯ್ತು ನೋಡು, ಇದೊಂದು ತುಂಬಿಸ್ಕೊಡು. ಇಲ್ಲ ಅನ್ಬೇಡ ರಾಣಿ, ನೀನು ನನ್ನ ಕಾಲ್ ಹಿಡ್ಕೊಂಡ್ರು ನಾ ಕೊಡಕ್ಕಿಲ್ಲ. ರಾಣಿ ಯಾರೇ ಹುಡುಗಿ? ದಿಕ್ಕಿಲ್ಲದ ಪರದೇಶಿ, ಪಾಪ ಇಲ್ಲೇ ಇರ್ಲಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಅದ್ಯಾಕೆ ಕರ್ಕೊಂಡ್ ಬಂದೆ? ನಮಗೆ ತಿನ್ನಕ್ ಅನ್ನ ಇಲ್ಲ, ಬರೋ ಕಾಸ್ನಾಗ ದಾನ ಧರ್ಮ ಮಾಡಕ್ ಶುರು ಮಾಡ್ದ. ಬಾಯಿ ಮುಚ್ಕೊಂಡು ಅಲ್ಲಿ ಬಿದ್ಕೋ, ಈ ಹುಡುಗಿ ಸುದ್ದಿಗ್ ನೀನ್ ಬರ್ಬೇಡ. ಹ್ಮ್, ತಗೊಂಡು ಹಾಳಾಗ ಹೋಗು ನಡಿ. ಏ ರಾಣಿ ಅಂದ್ರೆ ನೀನೇ ರಾಣಿ. ಏ ಹುಡುಗ, ಇದೇ ನಮ್ ಸಾಮ್ರಾಜ್ಯ ಸಂದಾಗೈತಾ? ಹ್ಮ್, ಹಂಗಣ್ಣು ದೇವ್ರ ಕೊಟ್ಟಿದ್ರಾಗೆ ಸಂತೋಷವಾಗಿರ್ಬೇಕು. ಆ ಮಾತ್ರ ದಾನಲ್ಲ, ದೇವ್ರು ಕೊಡದೆ ಇದ್ರು ನಾನ್ ಕೊಡ್ತೀನಿ ಅಂತ ಗೊತ್ತು, ಅದಕ್ಕೆ ಬಂಡವಾಳ ಬಾಳ್ತಾವನೆ. ಕುಡಿಬೇಡ ಅಂತ ನಾನ್ ಎಷ್ಟು ಬಡ್ಕೊಂಡ್ರು ನನ್ ಮಾತೇ ಕೇಳಕ್ಕಿಲ್ಲ. ಕುಡ್ದು ಕುಡ್ದು ಮೈ ಹಾಳು ಮಾಡ್ಕೊಂಡು ಒಂದಿನ ಸಾಯ್ತಾನೆ. ಸಾಯ್ಲಿ, ನನಗೇನು? ಹಾರಾದ ಮಗ ಅಲ್ಲಿ ಹಳೆ ರಾಗ ನಿಂತ್ಬಿಟ್ಟು ಬಂದಾಯ್ತು. ನೆಮ್ಮದಿಯಾಗಿ ಮಲಗೋಣ ಅಂದ್ರೆ ಅಯ್ಯೋ ಇಲ್ಲಿ ಯಾಳೋ ರಾಗ. ಹೇಳಿ ಏ ಹುಡುಗಿ, ಅಯ್ಯ ಹೇಳ, ಅಲ್ಲಿ ಮಗು ಅಳ್ತಾ ಇತ್ತು ಮಗು. ಅಯ್ಯ ಏಳು ಅಂದ್ರೆ ನೋಡು, ಮತ್ತೆ ಅಲ್ಲೇ ಬಿದ್ಕೋತಾಳೆ. ಕಂಟ ಕೊಟ್ಟಿದ್ದಾನೆ ಹುಡುಗಿ ನಿನಗೆ, ನಿನ್ನ ಇಲ್ಲಿಗೆ ಬರಬೇಡ ಅನ್ಬಿಡ್ತಲ್ಲಪ್ಪ ಈ ಹಾಳಾದ ನಾಲ್ಗೆ. ನೀನೇ ಲಕ್ಷ್ಮಿ, ನೀನೇ ಸರಸ್ವತಿ. ಎಲ್ಲಿ ಮಗ, ನನ್ನ ಜೊತೆ ಈ ಹಾಡು ಹೇಳು.
ಎಲ್ಲಿ ಮರಿ ಹಾಡು. ಪಸ ನೀರಿ ಸಾ ಪಮಗ, ಪಸ ನೀರಿ ಸಾ ಪಮಗ ಭೇಷ್ ಹಾಗೆ ಹಾಗೆ ಗಮ ಪನಿ ಧ ಗಮ ಪನಿ ಧ ಶಭಾಷ್ ನೀಸಾ ನೀಸಾ ದೇಹಕ್ಕೆ ಉಸಿರಿ ಸದಾ ಭಾರ ಇಲ್ಲ ಧಾರ ದೇಹಕ್ಕೆ ಉಸಿರಿ ಸದಾ ಭಾರ ಇಲ್ಲ ಧಾರ ಮಾನವೇ ನಮ್ಮ ಆಸ್ತಿಯಮ್ಮ ಒಡವೆ ಬಂಗಾರ ಬದುಕಿನ ಹಣತೆ ಗಾಳಿಯಲ್ಲೂ ಉರಿದಿದೆ ಕೋ ಬದುಕಿನ ಹಣತೆ ಗಾಳಿಯಲ್ಲೂ ಉರಿದಿದೆ ಕೋ ಬತ್ತಿದ ಕಣ್ಣೀರಲು ಆಸೆ ಇದೆ ಇನ್ನೇಕೋ ಬತ್ತಿದ ಕಣ್ಣೀರಲು ಆಸೆ ಇದೆ ಇನ್ನೇಕೋ ದೇಹಕ್ಕೆ ಬರೆದವ ಮೇಲೆ ಕುಳಿತು ನೋಡಿ ನಗುವ ತಾನೇನೆ ಬರೆದವ ಮೇಲೆ ಕುಳಿತು ನೋಡಿ ನಗುವ ತಾನೇನೆ ಬಡವ ಶ್ರೀಮಂತರ ಮಾಡಿದವರು ನಾವೇನೆ ಬಡವ ಶ್ರೀಮಂತರ ಮಾಡಿದವರು ನಾವೇನೆ ದೇಹಕ್ಕೆ ಉಸಿರೇ ಸದಾ ಭಾರ ಇಲ್ಲ ಉಡುಪಿಂದ ನೂಲ ತೆಗೆದು ಹೊಲಿವ ಬಡವ ತಾನೇ ಹರಿದ ಉಡುಪಿಂದ ನೂಲ ತೆಗೆದು ಹೊಲಿವ ಬಡವ ತಾನೇ ಬದುಕಬೇಕಾಗಿದೆ ಬದುಕುವೆವು ಹೀಗೇನೆ ಬದುಕಬೇಕಾಗಿದೆ ಬದುಕುವೆವು ಹೀಗೇನೆ ದೇಹಕ್ಕೆ ಉಸಿರೇ ಇಲ್ಲ ಮಾನವೇ ನಮ್ಮ ಪಾತಿಯಮ್ಮ ಒಡವೆ ಬಂಗಾರ ದೇಹಕ್ಕೆ ಉಸಿರೇ ಸದಾ ಭಾರ ಇಲ್ಲ ಕೇಳಿದ್ರೆ ಬಾಕಿ ಕೊಡು ಅಂತೇನು ಒಂದ್ ತಿಂಗಳ ಅಡ್ವಾನ್ಸ್ ಬಿಸಾಕ್ತೀನಿ ನಿನ್ ಚಾನೇ ಬೇಡ ಯಾವಾಗ್ಲೂ ಹಗಲು ರಾತ್ರಿ ಅಮೃತಾನೇ ಕುಡಿತೀನಿ ಅಮೃತ ಅಮೃತ ಅಂತ ಹೇಳ್ಕೊಂಡೆ ನಿನ್ನಂತ ನೂರಾರು ಜನಗಳು ಟಿಕೆಟ್ ಇಲ್ದೆ ದೇವಲೋಕಕ್ಕೆ ಕೊಂಟೋದ್ರು ನೀನೇ ಪೇಪರ್ ನಾ ಓದಿ ಹೇಳ್ದೆ ಬೇಡ ಮಾವ ನನ್ ಚಾನೇ ಕುಡಿ ಇನ್ನು ನಾಲ್ಕು ದಿನ ಈ ಭೂಲೋಕದ ಬದುಕಿರು ಹೋಗಲೇ
ಯಾಕ್ರಿ ಎಷ್ಟು ದೊಡ್ಡದಾಗ ನುಟ್ಟಿಸಿರು ಬಿಡ್ತಿದ್ದೀರಿ? ಹೇಗಿದೆ ನಿಮ್ಮ ಯಜಮಾನರ ಆರೋಗ್ಯ? ಅವ್ರಿಗೇನಾಗಿದೆ ಧಾಡಿ? ಚೆನ್ನಾಗೇ ಇದ್ದಾರೆ. ಈ ಕಮಲನ್ ನೋಡಿದಾಗ್ಲೆಲ್ಲ ಪಾಪ ಮಂಜು ನಾಪ್ಕ ಬರುತ್ತರಿ. ಅಯ್ಯೋ ಪಾಪ, ನಗನಗತ್ತೆ ಆಡ್ಕೊಂಡಿದ್ದು ಹುಡುಗಿ, ಆ ತಾಯಿ ಸತ್ ಮೇಲೆ ಅದಕ್ಕೆ ಏನು ಬಂತೋ ಗ್ರಹಚಾರ. ಹೋಗಿದ್ದಲ್ರಿ ಮಲ್ತಾಯಿ ಬಂದಿದ್ದು. ಯಾಕ್ರಿ ಹಾಗೆ ಮಾತಾಡ್ತಾ ಇದ್ದೀರಾ? ಮಲ್ತಾಯಿ ಬಂದ್ರೆ ಏನಾಯ್ತು? ಅವಳೇನು ಕುಲಿನೇ ಸಿಂಹನೆ? ಕಮಲ ಮಂಜುನ್ ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ವೇನು? ದೇವರಿಗೆ ಗೊತ್ತು, ನಮ್ಗೇನು ಗೊತ್ತು? ಈ ಹಾಳಕ್ಕೆ ಹುಡುಗಿ ಏನೇನೋ ಕೇಳಿದೆ, ಸರಿಯಾಗಿ ಊಟ ತಿಂಡಿ ಕೊಡ್ತಿರ್ಲಿಲ್ವಂತೆ, ಸ್ಕೂಲ್ಗೆ ಹೋಗೋ ನಿಲ್ಲಿಸಿಬಿಟ್ರಂತೆ. ಅಯ್ಯೋ ಪಾಪ, ಎಷ್ಟೇ ಆಗ್ಲಿ ಸ್ವಂತ ಮಗಳಲ್ಲ ನೋಡಿ. ಈಗ ನಿಮ್ಗೆ ತೃಪ್ತಿ ಆಯ್ತಾ? ನಿಮ್ ನಾಲ್ಗೆ ಚಪ್ಪಲ ತೀರ್ತೇನ್ರಿ. ಅಲ್ರಿ, ನಿಮ್ ಮಕ್ಕಳನ್ನ ರಾಮಣ್ಣ ಮದುವೆ ಮಾಡ್ಕೊಂಡಿಲ್ಲ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ, ನ್ಯಾಯವೇನ್ರಿ? ಕಮಲ ಮಂಜುನ್ ಹೇಗ್ ನೋಡ್ಕೊಳ್ತಾ ಇದ್ದಾಳೆ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ಅನ್ಯಾಯವಾಗಿ ಆಡಿ ಅವಳ ಕಣ್ಣಲ್ಲಿ ನೀರ್ ತರಿಸಿದ್ರಲ್ಲ, ಅವಳ ಕಣ್ಣೀರಿನ ಶಾಪ ನಿಮಗ್ ತಟ್ಟೆ ಬಿಡೋದಿಲ್ಲ. ನೋಡ್ತಾ ಇರಿ, ರೀ ನಡೀರಿ ಆ ಕಡೆ. ಒಂದೊಟ್ಟ ನೀರ್ ಕೊಡು. ನೀರು ಈ ಹಳ್ಳಿಲಿ ನಮಗ್ ಕಣ್ಣೀರೇ ಗತಿ. ನಾನು ಮಂಜುಗೆ ಊಟ ಕೊಡ್ತಿರ್ಲಿಲ್ವಂತೆ, ಅವಳ ಸ್ಕೂಲಿಂದ ಬಿಡ್ಬಿಟ್ಟಂತೆ, ಅದಕ್ಕೆ ಅವಳ ಮನೆಯಿಂದ ಬಿಟ್ಟಂತ ಅನ್ನಂತದೆ. ನೀರ್ ಕುಡಿದ ಇಲ್ಲ ಬೇಕ ಕುಡಿಲ್ಲ ನಾನು. ಹೊಟ್ಟೆ ಕಿಸಿನಿಂದ ಆಡಿದ ಮಾತು ನೀನಾಕಮ್ಮ ವ್ಯಸನ ಪಡ್ತೀಯಾ? ಅದ್ ಸರಿ, ಮಂಜು ವಿಷಯ ಏನಾದ್ರೂ ತಿಳಿದೆ? ಈಗ ತಾನೇ ಪೊಲೀಸ್ ಸ್ಟೇಷನ್ ಇಂದ ಬರ್ತಾ ಇದ್ದೇನಮ್ಮ. ಏನ್ ಹೇಳಿದ್ರು? ಏನಂತಾರೆ, ನಮ್ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ, ಎಲ್ಲಾ ಕಡೆಗೂ ಮೆಸೇಜ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಮಂಜು ಯಾವ್ದಾದ್ರು ಫೋಟೋ ಇದ್ರೆ ಪೇಪರ್ ಹಾಕ್ಸಿ ಅಂತ ಹೇಳಿದ್ರು. ನನಗ್ ಗೊತ್ತಿರೋ ಹಾಗೆ ಅವ್ಳದ್ದು ಯಾವ್ದು ಫೋಟೋ ನನ್ನ ಹತ್ರ ಇಲ್ಲ. ಅಯ್ಯೋ, ಅವಳ ಫೋಟೋ ನಮ್ಮನೇಲಿದೆ. ಅವತ್ತು ಜಾತ್ರೆಗೆ ಹೋದಾಗ ನಮ್ ಲಲಿತಾ ಜೊತೆಲಿ ತೆಗೆಸಿರೋ ಫೋಟೋ ಇದೆ. ಸ್ವಲ್ಪ ಕೊಡ್ತೀರಾ? ಈ ಫೋಟೋ ಸಿಕ್ಕಿದ್ ಒಳ್ಳೇದೇ ಆಯ್ತು ರಾಮನಾಥಯ್ಯ, ಇದ್ರೆ ನಿಮ್ಗೆ ತುಂಬಾ ಸಹಾಯವಾಗುತ್ತೆ. ಏನೋ ಸರ್, ದೇವ್ರ ದಯಿಂದ ನನ್ ಮಗಳು ಸಿಕ್ಬಿಟ್ರೆ ಸಾಕು, ನನಗಿಂತ ಇವಳು ತುಂಬಾ ಕೊರತೆ ಇದ್ದಾಳೆ. ನಮ್ ಹತ್ರ ಇರೋ ಹಣನೆಲ್ಲ ಖರ್ಚು ಮಾಡಿದ್ರು ಚಿಂತೆ ಇಲ್ಲ, ನಮ್ ಹುಡುಗಿ ಸಿಕ್ಬಿಟ್ರೆ ಸಾಕು. ನೋಡಿ ತಾಯಿ, ನಿಮ್ ಹುಡುಗಿ ಸಿಕ್ಕಿದ್ರೆ ನಮ್ ಯಜಮಾನರ ಮಗುನು ಸಿಕ್ಕದ ಹಾಗೇನೆ. ನಾವಿಬ್ರು ಸೇರಿ ಎಲ್ಲ ಪ್ರಯತ್ನ ಮಾಡೋಣ. ಇವತ್ತೇ ಬೆಂಗಳೂರಿಗೆ ಹೋಗಿ ಈ ಫೋಟೋನ ಎಲ್ಲ ಪೇಪರ್ಗಳಲ್ಲಿ ಹಾಕ್ಸೋಣ. ಮಗುನ ಮತ್ತೆ ಹುಡುಗಿನ ಪತ್ತೆ ಮಾಡಿಕೊಟ್ಟವರಿಗೆ 25,000 ರೂಪಾಯಿ ಬಹುಮಾನ ಕೊಡೋದಕ್ಕೆ ನಾನು ಹಾಗಾಗಿ ಸರ್. ಎಸ್ ಸರ್, ಹಾಗಾದ್ರೆ ಬೆಂಗಳೂರಿನ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಿಸಿ, ನಾವು ಅಲ್ಲಿಗೆ ಮೆಸೇಜ್ ಕೊಟ್ಟಿರೋದು. ನಾವು ಸಾಲೆಗ್ರಾಮದಿಂದ ಬಂದಿದ್ದೀವಿ, ನಮ್ಮನ್ನ ಇನ್ಸ್ಪೆಕ್ಟರ್ ಮೂರ್ತಿಗಳು ಕಳಿಸ್ಕೊಟ್ಟಿದ್ದಾರೆ ಸರ್. ನನ್ನ ಮಗಳು ಮಂಜು ರಸ್ತೆಯಲ್ಲಿ ಸಿಕ್ಕಿದ ಒಂದು ಮಗು ಜೊತೆ ಹೊರಟೋಗಿದ್ದಾಳೆ ಸರ್. ಹಾ, ಅವ್ರ ಜೊತೆ ಒಂದು ಮೇಕೆ ಕೂಡ ಇತ್ತು ಸರ್. ಹಾ ಹೌದೌದು, ನಮಗೂ ಮೆಸೇಜ್ ಕಳಿಸಿದ್ದಾರೆ, ಕೂತ್ಕೊಳ್ಳಿ. ಇದೆ ನನ್ನ ಮಗಳ ಫೋಟೋ ಸರ್. ನಾನು ಈ ಮಗು ನೋಡಿದ್ದೀನಿ, ಇದೇ ಊರಲ್ಲಿ ಇರಬೇಕು. ಈ ಮಗು ನಾನು ನೋಡಿದ್ದೀನಿ ಸಾರ್, ಜೊತೆಯಲ್ಲಿ ಒಂದು ಮಗು ಕೂಡ ಇತ್ತು. ಇತ್ತು, ನೀವಿಲ್ಲೇ ಇರಿ, ನಾನು ಜೀಪ್ನಲ್ಲಿ ಹೋಗಿ ಬರ್ತೀನಿ. 201 ಬಾ ನನ್ನ ಜೊತೆಯಲ್ಲಿ. ಕೃಷ್ಣ ಎಲ್ಲಿ? ಕೃಷ್ಣ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ ಸರ್. ಅದ್ ನನಗೆ ಗೊತ್ತು ರೀ, ಆ ಹುಡುಗಿ ಇದ್ದಲ್ಲ ಅವಳಲ್ಲಿ, ಅವಳಿಗೆ ಅವ್ಳು ನೋಡ್ಕೊಂಡು ಅದ್ರಲ್ಲಿ ತಿರ್ಗಿ ಬರ್ಲಿಲ್ಲ ಸರ್. ಆ ಹುಡುಗಿ ಕೃಷ್ಣ ನೋಡ್ಕೊಂಡು ಆಸ್ಪತ್ರೆ ಹೋಗಿರ್ಬೋದು, ಅಲ್ಲಿಗೆ ಹೋಗೋಣ ಸರ್. ಓಕೆ ಸರ್, ಏನು ಕೆಲಸ ಅಲ್ಲ. ಕೃಷ್ಣ,
ಚೆನ್ನಾಗಿದೆಯಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮರಿ, ನಿನ್ನ ಜೊತೆಯಲ್ಲಿ ಒಂದು ಹುಡುಗಿನೂ ಒಂದು ಚಿಕ್ಕ ಪಾಪ ಇತ್ತಲ್ಲ, ಅವ್ರು ನಿಂಗೆ ನೋಡಕ್ ಬರ್ತಾರ? ಅವ್ರು ಎಲ್ಲಿದ್ದಾರೆ? ಇಲ್ಲ ಸರ್, ಮಂಜು ನಂಗೆ ನೋಡಕ್ ಬರ್ಲೇ ಇಲ್ಲ. ಪಾಪ ನನ್ನ ಹುಡುಕ್ತಾ ಎಲ್ಲಿದ್ದಾಳೋ, ಏನ್ ತೊಂದ್ರೆ ಸಿಕ್ಕಾಕೊಂಡಿದ್ದಾಳೋ. ನನ್ನೂ ಕರ್ಕೊಂಡೋಗಿ ಸರ್, ನಾನು ಹುಡುಕ್ತೀನಿ. ಏನ್ ಸರ್, ಅವ್ರೆಲ್ಲಿಗೂ ಬರಲ್ಲ ಅಂತಲ್ಲ? ಆ ಹುಡುಗಿ ಫೋಟೋ ಎಲ್ಲಾ ಪೇಪರ್ನಲ್ಲೂ ಬರುತ್ತೆ. ನಮ್ ಕೈಲಾದ ಪ್ರಯತ್ನ ನಾವು ಮಾಡೋಣ. ನೀನ್ ಡಿಸ್ಚಾರ್ಜ್ ಆದ್ಮೇಲೆ ಸ್ಟೇಷನ್ಗೆ ಬಾ. ಸರಿ ಸರ್. ಬರ್ಲಪ್ಪ, ಚೆನ್ನಾಗಾಗು. ನಮಸ್ಕಾರ. ಚೆನ್ನಾಗಪ್ಪ, ದೇವ್ರ ಬರ್ತೇನೆ. ಸ್ವಾಮಿ, ತಾವು ಜ್ಯೋತಿಷ್ಯ ಹೇಳ್ತೀರಾ? ಓಹೋ, ಭೂತ ಭವಿಷ್ಯ ವರ್ತಮಾನಗಳನ್ನ ಕರಾರವಕ್ಕಾಗಿ ಹೇಳ್ತೀನಿ. ಇಲ್ಲಿನ ತನಕ ನನ್ನ ಜ್ಯೋತಿಷ್ಯ ಸುಳ್ಳಾಗಿದ್ದೇ ಇಲ್ಲ. ಅಯ್ಯೋ ಅಯ್ಯೋ, ನಿಮ್ಮ ಮನ ನಿಜವಾಗ್ಲಿ, ನಿಮ್ಮ ಬಾಯಿನಲ್ಲಿ ಮೃತ್ಯು ರತ್ನ ಸುರಿಲಿ. ನೋಡಿ ಸ್ವಾಮಿ, ಒಂದು ಹುಡುಗಿ ತಪ್ಪಿಸ್ಕೊಂಡಿದ್ದಾಳೆ, ಅವಳು ನನಗ್ ಸಿಗ್ತಾಳ ಹೇಳಿ ಸ್ವಾಮಿ. ಯಾವ್ದಾದ್ರು ಒಂದ್ ನಂಬರ್ ಹೇಳಿ. ಟೋಲಾಟ್ವಾ. ಒಂದು ಹೂವಿನ ಹೆಸರು ಹೇಳಿ. ಕಾಲಿಫ್ಲವರ್. ಒಂದು ಹಣ್ಣಿನ ಹೆಸರು ಹೇಳಿ. ಪರಣಿ ಹಣ್ಣು. ನಗ್ಬೇಡಿಯಪ್ಪ, ನಗ್ಬೇಡಿ ಸ್ವಾಮಿ. ಬಾಯ್ಬಿಟ್ಟು ಹೇಳಿ, ನನ್ನೆದೆ ಹೊಡ್ಕೊಳ್ತಾ ಇದೆ. ಆ ಹುಡುಗಿ ನನಗೆ ಸಿಗ್ತಾಳ? ಖಂಡಿತವಾಗಿ ಸಿಕ್ಕೇ ಸಿಗ್ತಾಳೆ. ಅಯ್ಯಯ್ಯೋ, ಎಲ್ಲಿ ಸಿಗ್ತಾಳೆ? ಹೀಗೆ ಪೂರ್ವ ದಿಕ್ಕಿನಲ್ಲಿ ಹೋಗಿ ಎಡಕ್ತಿರಿ, ಅಲ್ಲಿ ಒಂದು ದೀಪದ ಕಂಬ ಸಿಗುತ್ತೆ. ಅಲ್ಲಿಂದ 110 ಹೆಜ್ಜೆಗಳನ್ನು ಮುಂದೆ ನಡೆದು ಮತ್ತೆ ಬಲಕ್ತಿರಿ, ಅಲ್ಲಿ ಆ ಹುಡುಗಿ ನಿಮಗೆ ಸಿಕ್ಕೋ ಯೋಗವಿದೆ. ಸಿಕ್ಕೋ ಯೋಗ ಇದೆ, ಸಿಕ್ಕೋ. ಈ ಮಾತು ನಿಜವೇ ಸ್ವಾಮಿ. ಹಾಗಂತ ಆ ಶಕ್ತಿ ನನ್ನ ಮನಸ್ಸಲ್ಲಿ ಹೇಳಿಸ್ಬಿಟ್ಟಿದೆ. ನೀವು ಕಣ್ಣು ಮುಚ್ಕೊಂಡು ನಡೆದು ಆ ಹುಡುಗಿ ನಿಮಗೆ ಸಿಕ್ಕೇ ಸಿಗಬೇಕು. ಸಿಗಬೇಕು. ನಿಮ್ಮ ಬಾಯಿಗೆ ಸಕ್ಕರೆ ಬೀಳಬೇಕು. ನಾನಿಲ್ಲಿ ಬರ್ತೀನಿ ಸ್ವಾಮಿ. ದಕ್ಷಿಣೆ ಎರಡು ಕೈ ಜೋಡಿಸಿ. ನಮಸ್ಕಾರ. ದೇವೇಚ್ ದೇವೇಚ್ ಸ್ವಾಮಿ. ಪೂರ್ವ ದಿಕ್ಕಾವುದು? ಹೋಗಿ ಹೋಗಿ, ಈ ಕಡೆನೆ. ದೀಪದ ಕಂಬ, ಇಷ್ಟೊತ್ತ ದೀಪದ ಕಂಬ, ದೀಪದ ಕಂಬ, ಲೈಟ್ ಕಂಬ, ದೀಪದ ಕಂಬ. ಅಲ್ಲಿಂದ 100 ಹೆಜ್ಜೆ ಆ ಜ್ಯೋತಿಷ್ಯ ಹೇಳಿ ನಿಜ ಆಗ್ತಾ ಇದೆ. ಲೈಟ್ ಕಂಬ, ದೀಪದ ಕಂಬ, ಲೈಟ್ ಕಂಬ, ದೀಪ. ಇವನ ಕಣ್ಣಿಲ್ದಿದ್ರು ಕೂಡ ಇಷ್ಟು ಕರೆಕ್ಟ್ ಆ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾನೆ. ಆ ಜ್ಯೋತಿಷ್ಯ ಹೇಳಿದ್ದ, ಕಣ್ಣು ಮುಚ್ಕೊಂಡು ಹೋದ್ರು ಕೂಡ ಆ ಹುಡುಗಿ ಸಿಕ್ಕೇ ಸಿಗ್ತಾಳೆ ಅಂತ. ನಾನು ಯಾಕೆ ಹಂಗ್ ಮಾಡಬಾರ್ದು? ಆಗ ಟ್ರೈ ಮಾಡ್ತೀನಿ. ಸಿಕ್ಕಿಲ್ಲೋ ಏನಲ್ಲ, ಹೋಗು. ಎಲ್ಲ ಹುಡುಗಿರು ಸಿಕ್ಕಿದ್ರು, ಆ ಹುಡುಗಿ ಮಾತ್ರ ಸಿಕ್ಕಲಿಲ್ವಲ್ಲ. ಹೋಯ್ತಲ್ಲಪ್ಪ 25,000. ಜ್ಯೋತಿಷ್ಯ ಕಳೆದಲ್ಲೋ 25,000. ಲೇ ಜ್ಯೋತಿಷ್ಯ ಕಳೆದಲ್ಲೋ 25,000. ಹೋಯ್ತಲ್ಲೋ 25. ರಾತ್ರಿಯಿಂದ ಒಂದೇ ಸಮ ಆಯ್ತಾ ಇದೆ, ಹಾಲು ಕುಡಿಲಿಲ್ಲ. ತುಂಬಾನೇ ಜ್ವರ ಇದೆ. ತಗೋ ಈ ಔಷಧಿ, ತಗೋ. 100 ಕೊಡು, ಎಲ್ಲ ಜ್ವರ ಹೋಗುತ್ತೆ.
ಇಷ್ಟೊತ್ತೆಲ್ಲೇ ಹೊಂಟೋಗಿದ್ದೆ? ಎಷ್ಟ್ ಹೊತ್ತು ಕಾಯೋದು? ಔಷಧಿ ತರಕ್ ಹೋಗಿದ್ದೆ. ಸರಿ ಸರಿ, ಮಗಿನಲ್ಲಿ ಮಲಗಿಸ್ಬಿಟ್ಟು ನೀನ್ ಬೇಗ ನಡಿ. ನಾನು ಇವತ್ತು ಬರಕ್ಕಾಗಲ್ಲ, ಮಗುಗೆ ತುಂಬಾ ಜ್ವರ ಇದೆ, ನೀವೇ ಹೋಗ್ ಬನ್ನಿ. ಏನ ನೀನ್ ಬಂದ್ ಹಾಡ್ದೆ ಇದ್ರೆ ಅವನ ಮುಸುಳಿ ನೋಡಿ ಯಾರೇ ಕಾಸಾಡ್ತಾರೆ? ಅಲ್ಲಿ ಬಿದ್ದಿರ್ಲಿ, ನೀನ್ ಬೇಗ ನಡಿ. ಬೇಗ ನಡಿ. ಪಾಪನ್ ಬಿಟ್ಟು ನಾನ್ ಬರಲ್ಲಕ್ಕ. ಏನೇ ನನ್ನ ಹತ್ರ ಆಟ ತೋರಿಸ್ತೀಯ? ಇವತ್ ನಿನ್ ಚಾನೇಗ ಏನೇ ರಾಣಿ, ಎರಡ್ ಬಿಲ್ಲೇನು ಹುಟ್ಲಿಲ್ವಲ್ಲ. ಆ ಹುಡುಗಿ ಬಂದಿದ್ರೆ ಕೈ ತುಂಬಾ ಸಿಕ್ತು. ಬರ್ಲಿಲ್ವಲ್ಲ ಹಾಳಾದವಳು, ಬಾಳ ಅಹಂಕಾರ ಬಂದ್ಬಿಟ್ಟೈತೆ ತನ್ನಿಂದ್ಲೇ ಸಂಪಾದನೆ ಅಂತ. ಇವತ್ತು ಊಟನೂ ಇಲ್ಲ ಅವಳಿಗೆ, ಹಾಗೆ ಬಿದ್ದಿರ್ಲಿ. ಇವತ್ ಕಾಸ್ ಬಂದಿದ್ರೆ ತಾನೆ ಅವಳಿಗೆ ಯಾಕೆ ಊಟ? ಏನ ಮಗ ನೋಡ್ತ್ಯಾ, ಕೊಡೋ ಚಾನ. ಅಣ್ಣ ಅಣ್ಣ, ಇನ್ನೊಂದ್ ತಮಾಷೆ ನೋಡು. ಏ ಒಟ್ಗಿಲ್ದ ಸಾಯ್ತಾ ಕುಂತಿದ್ದಿ, ಬಂದ ತಮಾಷೆ ತರ್ಸಕ್ಕೆ ಬರಲಿ. ಇಲ್ಲೋಸಿ ನೋಡ್ಬಾರ್ದ. ತರ್ಲೆ ಮಂಜು ಎಂಬ ಹುಡುಗಿ ಮತ್ತು ಮಗು ಕಾಣೆಯಾಗಿದ್ದಾರೆ. ಪತ್ತೆ ಮಾಡಿಕೊಟ್ಟವರಿಗೆ 25,000 ರೂಪಾಯಿ ಬಹುಮಾನ. ನಿಂದ ನಿಮ್ ಮಕ್ಕೊಂಡು ಅವಳ ಕರ್ಕೊಂಡ್ ಬಂದಿದ್ದು ನಾನು. ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಯಾರು? ನಾನಲ್ವೇ. ಈಗ ಮಂಜುನ ಆ ಮಗುನ ಪೊಲೀಸ್ನವ್ರಿಗೆ ನಾನೇ ಒಪ್ಪಿಸಿ 25,000 ರೂಪಾಯಿ ಬಹುಮಾನ ತಗೊಂತೀನಿ. ಬೇಡ ರಾಣಿ, ನೀನು ಪೊಲೀಸ್ ಸ್ಟೇಷನ್ ಹೋಗ್ಬೇಡ, ಅದೆಲ್ಲ ನಮ್ಮಂತ ಗಂಡಸ್ ಮಾಡೋ ಕೆಲಸ. ನಾನೇ ಬಹುಮಾನ ಇಸ್ಕೊಂತೀನಿ, ಆ ದುಡ್ಡನ್ನ ನಾವೆಲ್ಲ ಹಂಚ್ಕೊಂಡು ಸುಖವಾಗಿರೋಣ. ದಾರಿ ಬಿಡುವತ್ತಾಯ್ತು. ಇಷ್ಟೊತ್ತಾಗ್ಲೇ ಪೇಪರ್ ಬಂದು ಜನ ಎಲ್ಲ ಓದಿರ್ತಾರೆ, ಅವರೆಲ್ಲ ಇಲ್ಲಿ ಬಂದ್ಬಿಟ್ರೆ ನಮ್ ಕೈ ಸಿಕ್ಕಿರೋ ಭಾಗ್ಯ ಹೋಗ್ಬಿಡುತ್ತೆ. ಸರಿ ಬಿಡು. ನನ್ ಪಿರಾಣ ಹೋದ್ರೆ ಸರಿ, 25,000 ರೂಪಾಯಿ ಬಿಡಕ್ಕಿಲ್ಲ. ಇವತ್ತೇನಾದ್ರೂ ಆಗ್ಲಿ ಆ ಮಗನ ಹುಡುಗಿನ ಹೊಡ್ಕೊಂಡು ಬೇರಕ್ಕಿಲ್ಲ. ಸರಿ ಬಿಡು. ಮನೆ ಹಾಳಾಗ ಬೆಳಿಗ್ಗೆಯಿಂದ ಈ ಪೇಪರ್ ಗೋಸ್ಕರ ಅಂತ ಆಡ್ತಾ ಇದ್ದೀನಲ್ಲ. ಅಯ್ಯೋ, ಬೆಳಿಗ್ಗೆ ಅಂತ ಯಾರ ಮಕ ನೋಡಿದ್ನು? ಲಾಟರಿ ಟಿಕೆಟ್ ರಿಸಲ್ಟ್ ಇವತ್ತೇ ತಾನೇ? ಇವತ್ತಲ್ಲ, ನಾಳೆ. ನಾಳೆನಾ? ಅಯ್ಯೋ ಗ್ರಾಚ್ಯ ರಾಣಿ, ಆ ಹುಡುಗಿ ಮೇಕೆ ಹುಡುಗಿ, ಇದನ್ನ ಪತ್ತೆ ಮಾಡಿಕೊಟ್ಟವರಿಗೆ 25,000 ರೂಪಾಯಿ ಬಹುಮಾನ. 25,000 ತಗೋ. ಬೆಳಿಗ್ಗೆ ಇದ್ದ ನರಿ ಮಕ ನೋಡ್ ಬಂದಿದ್ದೆ 10 ರೂಪಾಯಿ ತಗೋ. ನಿಮ್ಗೆ ಸ್ವಾಮಿ ಆ ಸುದ್ದಿ ನಿಮ್ಗೆ ಹಾಕೋ. ಹೋಗೋ ಪೇಪರ್ ಮಾಡೋರ್ಗೆ ಪಾಪರ್ ಸುದ್ದಿ ಹಾಕೋ. ಹೋಗೋ ಹೋಗೋ. ರಾಣಿ ಎಲ್ಲೆಲ್ಲಿ ಹುಡ್ಕಿದ್ರು ಸಿಕ್ಲಿಲ್ವಲ್ಲೇ. ಹೋಗ್ಲಿ ಬಿಡು, ನನಗೂ ನಿನಗೂ 25,000 ಅದೃಷ್ಟ ಇಲ್ಲ ಅಂತ ಕಾಣುತ್ತೆ. ಅಲ್ಲ
ಮಗನ ಇಟ್ಕೊಂಡು ಎಂತ ಅಪಾಯ ಸ್ಥಿತಿನಲ್ಲಿದ್ದಾಳೆ ಮಂಜು. ನನ್ನ ಮಂಜುನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ ಅಂತ ಬಿಟ್ಟು ಸರ್. ನನ್ನ ಮಂಜುನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ಯೋಚನೆ ಮಾಡಿಬಿಡಿ, ಎಲ್ಲ ಏರ್ಪಾಟು ಮಾಡ್ತಾ ಇದ್ದೀನಿ, ಧೈರ್ಯವಾಗಿಬಿಡಿ. ಮಂಜು ಬಿಡಿ, ನನ್ನ ಮಂಜು ನಾನು ಉಳಿಸ್ಕೊಳ್ಬೇಕು, ಬಿಡಿ ನನ್ನ ಬಿಡಿ. ನನ್ನ ಮಂಜು ನಾನು ಉಳಿಸ್ಕೊಳ್ಳಬೇಕು, ಬಿಡಿ ನನ್ನ ಬೇಡಿ ಮಿಸ್ಟರ್, ಹತ್ತಬೇಡಿ. ಆ ಕರ್ವೆ ಮರದ ಅಂಕ ವೀಕ್ ಆಗ್ಬಿಟ್ಟಿದೆ, ಮುರಿದು ಬಿದ್ದರೆ ನಿಮ್ ಪ್ರಾಣಕ್ಕೂ ಅಪಾಯ, ಮಗು ಪ್ರಾಣಕ್ಕೂ ಅಪಾಯ. ಮಂಜು ಹುಡುಗಿನ ಕಾಪಾಡಪ್ಪ, ನಮ್ಗೇನು ಬೇಡ, ಅವಳು ಪತ್ನಿ ಬಂದ್ರೆ ಸಾಕು. ಅಯ್ಯೋ ನನ್ನಮ್ಮ ಎಲ್ಲಿದ್ಯಪ್ಪ, ನೀನೀಗ್ ಬರ್ದೆ ಹೋದ್ರೆ ನಾನ್ ಬದುಕೋದಿಲ್ಲಪ್ಪ, ನನ್ ಕೈಲಿ ಆಗ್ತಾ ಇಲ್ಲ ಅಮ್ಮ. ಬೇಗ ಅಮ್ಮ ನನ್ ಕರ್ತ್ರೆ ನೀನ್ ಬಂದೆ ಬರ್ಬೇಕು, ನೀನ್ ಬಿಟ್ ನಾನ್ ಏನಕ್ಕಾಗಲ್ಲ. ಮಂಜು ಮಂಜು ಮಂಜು, ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗ್ಲಿಲ್ಲ ಚಿನ್ನ, ನಿನಗೋಸ್ಕರ ನಾನು ಕಾತರಿಸ್ತಾ ಇದ್ದೀನಿ. ಇಲ್ಲಿ ನೋಡು ಮಂಜು 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 ಅಮ್ಮ. ಈ ಮಗನ ತಂದೆ ತಾಯಿ ಇಬ್ಬರು ಕರ್ಕೊಂಡ್ಬಿಟ್ಟ, ಆದ್ರೆ ತಬ್ಲಿ ಹಾಗೆ ಇರಲಿ ಅಂತ ಈ ಪುಟಾಣಿ ತಾಯಿ ಕೊಟ್ಟಿದ್ದಾರೆ. ಇನ್ಮೇಲೆ ಇದು ನಿನ್ನ ಹತ್ರನೇ ಬರಲಿ ಮಂಜು. ಅಯ್ಯೋ 25,000 ನಿನಗೋಸ್ಕರ ಊರೆಲ್ಲ ಹುಡುಕ್ತಲ್ಲಮ್ಮ. ಆ ಜ್ಯೋತಿಷ್ಯ ಹೇಳ್ದ ಕಣ್ಣು ಮುಚ್ಕೊಂಡು ಎದುರುಗಡೆ ಹೋದ್ರು ಕೂಡ ಹುಡುಗಿ ಸಿಕ್ಕೇ ಸಿಗ್ತಾಳೆ ಅಂತ. ಕಣ್ಣು ಮೆಚ್ಕೊಂಡು ಮೇಲ್ಗಡೆ ನೋಡ್ಕೊಂಡು ಹೋಗು ಅಂತ ಹೇಳ್ಬಾರ್ದಾಗಿತ್ತೆ. ಜ್ಯೋತಿಷ್ಯ ಕಳ್ಳಲ್ಲ 25,000 ಕಳ್ಕೊಂಡಲ್ಲಮ್ಮ 25.